ಅಲ್ರಮ್ಮ, ಅವತ್ತಿಂದ ಇವತ್ತವರೆಗೂ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿ ಕೊಡಿ ಅಂತ ಬೇಡ್ಕೊಳ್ತಾನೆ ಇದೆ. ನೀವು ನೋಡಿದ್ರೆ ಇಂಥ ಕೆಲಸ ಮಾಡಿದಿರಲ್ಲ, ನಾಚಿಕೆ ಆಗಲ್ವಾ? ಸರ್, ಮನುಷ್ಯ ಹುಟ್ಟಿನಿಂದ ಸಾಯೋವರೆಗೂ ಸಾವಿರಾರು ತಪ್ಪು ಮಾಡ್ತಾನೆ. ಆ ತಪ್ಪು ಯಾಕೆ ಮಾಡಿದ್ರಿ ಅನ್ನೋದಕ್ಕಿನ್ನ ಆ ತಪ್ಪು ಹಿಂದೆ ಇರೋ ಕಾರಣ ಮುಖ್ಯ ಅಲ್ವಾ ಸರ್? ತಪ್ಪು ಯಾರು ಮಾಡಿದ್ರು ತಪ್ಪೇ, ನೀವು ಮಾಡಿದ್ರು ಅಷ್ಟೇ, ನಾನು ಮಾಡಿದ್ರು ಅಷ್ಟೇ. ಹೇಳಿ, ನಿಮ್ಮ ಹಿಂದೆ ಇನ್ನೂ ಯಾರ್ಯಾರು ಇದ್ದಾರೆ ಅಂತ? ಸರ್, ನಮ್ಮ ಹಿಂದೆ ಮುಂದೆ ಯಾರೂ ಇಲ್ಲ, ನಾವು ಯಾರಿಗೂ ಮೋಸ ಮಾಡಲ್ಲ ಸರ್. ಆದ್ರೆ ನಮ್ ಕಣ್ ಮುಂದೆ ಯಾರಾದ್ರೂ ಯಾರಿಗಾದ್ರೂ ಮೋಸ ಮಾಡಿದ್ರೆ ನಾವಂತೂ ಸುಮ್ಮನೆ ಇರಲ್ಲ. ಬರೀ ಕಜ್ಜಿ ಎಣ್ಣೆ ತತ್ತಿಲ್ಲ ನಿನ್ನ ಏನ ಕೊಡೋಣ. ಏಯ್, ಕರೆಕ್ಟ್ ಆಗಿಡು ಸ್ವಾಮಿ, ಮಾಲ್ ತಂದು ಇಳಿಸಿದೀನಿ. ಓ, ನಿಂದ ಮಾಲದು? ಬರೀ ದ್ವಾರಗೇನೆ ಕುಯ್ಕೊಂಡು ಮಡಗಿದ್ಯಲ್ಲ. ಮುಂದಿನ ವಾರ ಮಗಳು ಮದ್ವೆ ಸ್ವಾಮಿ, ಬೆಳೆ ನಂಬ್ಕೊಂಡು ಬದುಕೋರ್ ನಾವು. ಏನೋ ಧರ್ಮ ಕರ್ಮ ನೋಡಿ ಬೆಲೆ ಕಟ್ಕೊಡಿ ಸ್ವಾಮಿ. ಧರ್ಮ ಕರ್ಮ ನೋಡಕ್ಕೆ ಇದು ಮಠ ಅಲ್ಲ, ಮಾರ್ಕೆಟ್. ಅರಾಜ್ ಆದ್ರೆ ರೇಟ್ ಹಾಕೊಡ್ತೇನೆ. ಹಂಗ್ ಮಾಡ್ಬೇಡಿ ಸ್ವಾಮಿ, ಮಗಳು ಮದ್ವೆಗ್ ಸಾಮಾನ್ ತಕ ಹೋಗ್ಬೇಕು, ಒಂದ್ ಬೆಲೆ ಕಟ್ಕೊಡಿ ಸ್ವಾಮಿ. ಆಯ್ತು, ಇರಕ್ಕೆ ಬಂದ್ರೆ ನೋಡೋ ಹೋಗೋ ಹೋಗ. ಎಕ್ಸ್ಕ್ಯೂಸ್ ಮೀ ಸರ್. ಹೇಳಿ ಮೇಡಮ್. ನನ್ಗೆ ನಾಡಿದ ಹಣ್ಣಾಗೋ ದೋರ್ಗಾಯ್ ಸಿಗ್ಬೋದಾ? ಬಿಕಾಸ್ ನಾನು ಅದನ್ನ ಫಾರಿನ್ ಕಳಿಸ್ಬೇಕು. ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ ಸರ್. ಇದೆ, ನಿಮ್ಗೆ ಎಷ್ಟ್ ಬೇಕಾದ್ರೂ ನಾನು ಅರೇಂಜ್ ಮಾಡ್ಕೊಡ್ತೀನಿ ಮೇಡಮ್. ನೋಡ್ರವ್ವ, ನೀನ್ ಹಾಕೋ ಬಂದೆ ಅಲ್ಲಿರು ಅಂತ ಹೇಳಿರ್ತಾರೆ, ಹೋಗಲಿ. ಇರಾಕಿ ಬಂದ್ರಲ್ಲ, ಏನೋ ಒಂದ್ ಬೆಲೆ ಮಾತಾಡೋಣ. ನಾನು ಆಗ್ಲೇ ಹೇಳ್ದೆ ನನಗೆ ಸೀಟ್ ಬರ್ಸ್ಬೇಡ, ಬಾಯ್ಲಿ. ಒಬ್ಬ ನಿಮಿಷ, ನಿಮ್ಗೆ ಕೊಡ್ತೀನಿ ತಗೋ. ಅಣ್ಣ, ಏನಣ್ಣ ಅಲ್ಲಿ ಮೇಡಮ್, ನಿಮ್ಗೆ ಯಾವ ತರ ಅನ್ಬೇಕು, ಎಷ್ಟು ಓಡ್ಬೇಕು ಎಲ್ಲ ನಾನು ಅರೇಂಜ್ ಮಾಡ್ಕೊಡ್ತೀನಿ. ಓ ಸಾರಿ, ಐ ಆಮ್ ರಿಯಲಿ ಸಾರಿ ಸರ್. ನಮ್ ಡ್ಯಾಡಿ ಈಗ ತಾನೇ ಫಾರಿನ್ ಇಂದ ಮೆಸೇಜ್ ಮಾಡಿದ್ರು, ಅವರಲ್ಲೇ ಪರ್ಚೇಸ್ ಮಾಡಿದ್ರಂತೆ. ಏನ್ ಮೇಡಮ್, ಬೆಳಿಗ್ಗೆ ಬೆಳಿಗ್ಗೆನೆ ಖಾಲಿ ಕೈಗೆ ಖಾಲಿ ಫ್ಲವರ್ ಇಡ್ತಾ ಇದ್ದೀರಾ? ಹಲೋ, ಬೇಡ ಅಂತ ಹೇಳಿದಾನೆ, ಯಾಕ್ರಿ ಕೂಗಾಡ್ತೀರಾ? ಆ ರಾಜ್ ಕೂಗೋದ ನನ್ ಕೆಲ್ಸ. ನೀನ್ ಕೂಗೋದಲ್ಲ, ನಾನ್ ಕೂಗಿದ್ರೆ ನೀನೇ ಆ ರಾಜು. ಈ ಮಾರ್ಕೆಟ್ ಮಂಜಿಂಗೆ ಆವಾಜ ಎಂತ ಮಜಾ. ನನ್ ಮಾತಾಡಿದ್ರನೆ ಆವಾಜು. ರೈತ ಗೇಟಿಂದ ಔಟು, ಗಿರಾಕಿಗೆ ಬಂದಿರ ರೇಟು, ಮಧ್ಯದಲ್ಲಿ ತಳ್ಳಾಳಿಗೆ ಬಣ್ಣ ಬಣ್ಣದ ನೋಟು, ಮುಖ ಏನೋ ನೋಡ್ತೀಯಾ? ಬಿಚ್ಚಿಡ್ಲ ನಿನ್ ಸೀಕ್ರೆಟ್. ಕಾಯಿನೆ ಅಡ ಹಾಕಿ ಹಣ್ಣು ಮಾಡೋ ಮಕ್ಕಳು ನಾವು, ಅಂತದ್ರಲ್ಲಿ ಜಡೆ ಹಾಕೋ ಹೆಣ್ಣು ಮಕ್ಕಳಿಗೆ ಎದುರುತ್ತೀವ ನಾವು. ಬಿಲ್ಡಿಂಗ್ ಬಗ್ಗೆ ಬಿಲ್ಡಪ್ ಕೊಡೋ ನನ್ ಮಕ್ಳಿಗೆಲ್ಲ, ಬೇಸ್ಮೆಂಟ್ ಅಲ್ಲಾಡೋ ಹಾಗೆ ಒದ್ದೆ ಕೊಡೋ ಪಂಟ್ರುಗಳು ಕಣೋ ನಾವು. ಬಿಡಲ್ಲ, ಇನ್ನು ಫೈಟಿಂಗ್ ಚಾನ್ಸ್ ಸಿಕ್ಕರೆ ಬಿಡ್ತೀನ. ಒಬ್ಬೊಬ್ರು ಸ್ಟೈಲ್ ಅಲ್ಲಿ ಒಂದೊಂದ್ಸಲ ಹೊಡೆದ್ರು ಎದ್ದೇಳಕ್ ಏಳು ದಿನ ಬೇಕು.
ಮಾಡ್ತಿರೋದು ರೈತರು. ನಿನ್ನಂತವರು ರೈತರುಗಳಿಗೆ ಮೋಸ ಮಾಡ್ತಿರಲ್ಲ ನಿನ್ನ. ರೀ ಗೌಡ್ರೆ, ಈ ದುಡ್ಡು ನಿಮಗ್ ಸೇರ್ಬೇಕಾಗಿರೋದು, ಇಟ್ಕೊಳ್ಳಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಕಣವ. ಯಾವ್ದೋ ಒಬ್ಬ ರೈತಂಗೆ ಹೆಲ್ಪ್ ಮಾಡ್ಬಿಟ್ರೆ ನೀವೆಲ್ಲ ಲೇಡಿ ಬಾಂಡ್ಗಳ, ಒಂದು ಸಾಂಗ್ ಒಂದು ಫೈಟು ಮಾಡ್ಬಿಟ್ರೆ ನೀವೆಲ್ಲ ಏನ್ ಹೀರೋಯಿನ್ಗಳ. ಸರ್, ನಾವೇನ್ ಬಾಂಡ್ ಅಥವಾ ಹೀರೋಯಿನ್ ಅಂತ ಹೇಳ್ತಿಲ್ಲ, ನಮ್ ಲೈಫ್ ಸ್ಟೈಲ್ ಹೇಗಿದೆ ಅಂತ ಹೇಳ್ತಿದೀವಿ ಅಷ್ಟೇ. ಸರ್, ನಮ್ದು ಸಿಂಪಲ್ ಲೈಫ್, ರಾಯಲ್ ಪಿ ಜಿ ನಾವಿರೋ ಅಡ್ರೆಸ್. ನಾವೆಲ್ಲರೂ ತಕ್ಕಮಟ್ಟಿಗೆ ಓದ್ಕೊಂಡಿದೀವಿ, ಅದಕ್ಕೆ ತಕ್ಕಂತೆ ಕೆಲ್ಸನೂ ಹುಡುಕ್ತಾ ಇದೀವಿ. ನಿಮಗ್ ಡೌಟ್ ಇದ್ರೆ ನಾಕ್ ಜನನ್ ಕೇಳಿ. ನೀವ್ ಹೇಳಿದ್ರು ಕೇಳ್ತೀವಿ, ಹೇಳದೆ ಇದ್ರು ಕೇಳ್ತೀವಿ. ಸೊಳ್ಳೆ, ಹೋಗಿ ನಾಕ್ ಜನರ ಫೋಟೋ ತಕೊಳ. ಸ್ವಲ್ಪ ಜಾಗ ಕೊಡ್ರಮ್ಮ, ಸ್ವಲ್ಪ ಸ್ಮೈಲ್ ಮಾಡಿ. ನಿಮ್ದಾಗಲಕನ್ ಬಿಡಿ, ಸ್ವಲ್ಪ ಸ್ಮೈಲ್ ಮಾಡ್ರಮ್ಮ. ಹೆಗ್ಲ ಮೇಲೆ ಕೈ ಹಾಕ್ಸ್ಕೊಳ ಸಾಹೇಬ್ರು ಹೇಳ್ತವ್ರೆ, ಹೆಗ್ಲ ಮೇಲೆ ಕೈ ಹಾಕಳಿ ಅಂತ ಹಾಕಳಿ. ಮುತ್ ಬೇಡ್ವಾ, ಅವ್ರು ಕೊಟ್ರೆ ಬೇಡ ಅಂತೀನ ಸಾರ್. ನಾನು ಹೇಳಿದ್ದು ನಾಲ್ಕು ಜನರು ಫೋಟೋ ತಕ್ಕಂತ, ನಾಲ್ಕು ಜನರು ಜೊತೆ ತಕ್ಕಂತ ಅಲ್ಲ. ಸಾರಿ ಸರ್. ಹ್ಮ್, ಸ್ವಲ್ಪ ಹತ್ರ ಬನ್ರಮ್ಮ. ಅವ್ರು ಹೇಳಿದ ಡ್ರೆಸ್ ಇದೆಯಲ್ವಾ ಸರ್? ನೋಡ್ತೀನಿ. ನನ್ಗೆ ಯಾಕೋ ಕನ್ಫರ್ಮ್ ಇದೆ ಅನ್ಸುತ್ತೆ ಕಣ. ರಾಯಲ್ ಪಿ ಜಿಯಲ್ಲಿ ಬರುತ್ತಾ? ಅದಕ್ಕಿಂತ ಮುಂಚೆ ಒಂದ್ ಕೇಳ್ತೀನಿ, ಹೇಳ್ತೀರಾ? ಏನ ಸರ್, ನೀವ್ ಅಲ್ಲಿಂದ ಬಂದು ಕರೆಂಟ್ ಕಂಬಕ್ಕೆ ಒರ್ಗ್ಸಿ ಬೈಕ್ ನಿಲ್ಸಿರಲ್ಲ, ಯಾಕೆ ಸರ್? ಚಾರ್ಜಿಂಗ್ ಹಾಕಿವಿ. ಕಾಮಿಡಿನಾ? ನೋಡಪ್ಪ, ನಮ್ ಬೈಕಿಗೆ ಸೈಡ್ ಸ್ಟ್ಯಾಂಡ್ ಇಲ್ಲ, ಇನ್ನ ಸೆಂಟರ್ ಸ್ಟ್ಯಾಂಡ್ ಹಾಕತ್ ಹಾಕತ್ತ ನಮ್ಮಿಬ್ರಿಗೂ ಇಲ್ಲ. ಗೊತ್ತಾಯ್ತಲ್ಲ, ಪಿ ಜಿ ಅಲ್ಲಿ ಬರುತ್ತೆ ಹೇಳು. ರಾಯಲ್ ಪಿ ಜಿನಾ? ಗೊತ್ತಿಲ್ಲ, ಹೋಗ್ರಿ. ಸೊಳ್ಳೆ, ಹುಡ್ಗಿರ್ ಪಿ ಜಿ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತೆ. ಇವ್ನ್ ಯಾವ ಸೀಮೆ ಗಂಟ್ಸ ಕನ್ಫರ್ಮ್ ಮಾಡ್ಕೋಬತ್ತೀರಾ? ಅಡ್ರೆಸ್ ಯಾವ್ದೋ ಹುಡ್ಗಿರ್ ಬರ್ತಾರ ಕೇಳಣ ನಡ್ರಿ. ಏನ ಅಡ್ರೆಸ್? ಅಡ್ರೆಸ್ ಕೇಳಣ ಸಾರ್. ಹಂಗಂದ್ಯ? ಇಲ್ಲಿ ರಾಯಲ್ ಪಿ ಜಿ ಎಲ್ಲಿ ಬರ್ತಾರಮ್ಮ? ಓ, ಅಮರ ಪಿ ಜಿ. ಮೋಸ್ಟ್ಲಿ ಅವಳು ಪಿ ಜಿ ಓನರ್ ಮಗಳಿರ್ಬೇಕು ಕಣ. ಸಾರ್, ಅಮರ ಪಿ ಜಿ ಅಂದ್ರೆ ನಮ್ ಪಿ ಜಿ ಅಂತ, ನಮ್ಮ ಅಪ್ಪನ ಪಿ ಜಿ ಅಂತಲ್ಲ. ಈಗ ನೋಡಿ, ಹಿಂದಿಲ್ಲ ಹೆಂಗ್ ಕೇಳ್ತೀನಿ ಅಂತ. ಏ ಚಾರ್ ಲಡ್ಕೆ ಮೇರೆ ಕುಂ ಮಾಲೂಮ ಹೆಂಗೆ ಸರ್? ಯಪ್ಪ ಇವ್ರ ಯಾಕಮ್ಮ ಕಿರಿಕ್ ಪಾರ್ಟಿನಾ? ಕಿರಿಕ್ ಪಾರ್ಟಿ ಅಲ್ಲ ಸರ್, ದಿನ ರಾತ್ರಿ ಪಾರ್ಟಿನೇ. ನಾಲ್ಕು ಬಿಯರ್ ಕೊಡಿ. ಸಾಕ ಮೇಡಮ್. ಆ ಸಾಕಾಗಲ್ಲ, ಫ್ರೀಯ ಕೊಡೋದಾದ್ರೆ ಕೊಡು, ತಗೊಂಡ್ ಹೋಗ್ತೀನಿ. ದುಡ್ಡಿರೋದ ಇಷ್ಟು ಕೊಡ್ತೀಯಾ? ಇಲ್ಲ ಮೇಡಮ್, ಕೊಡಲ್ಲ. ಬತ್ತ್ಯಾಕೋ ಸಾಕ ಅಂತ ಕೇಳ್ತಾ ಇದ್ಯಾ? ಬೇಕು ಅಂದ್ರೆ ನಿಮ್ಮ ಅಪ್ಪ ಕೊಡ್ತಾನೆ, ಬೇಡ ಅಂದ್ರೆ ನೀನೇ ದುಡ್ಡು ತಗೊಳಲ್ವಾ? ಮಾತಾಡಿದ್ರೆ ಮೀನಿಂಗ್ ಇರ್ಬೇಕು. ಒಳ್ಳೆ ಕೊಡಂಗ್ ಇದ್ದಂಗಿದ್ಯಾ? ನಿನ್ ಮುಖ ನೋಡು, ಒಳ್ಳೆ ಬುಡ ಹೊಡೆದ್ರೆ ಕೊಡ ಇದ್ದಂಗಿದೆ. ಓ, ನಂಗೆ ಗೊತ್ತಾಗೋಯ್ತು ಬಿಡಿ, ಹುಡುಗಿ ತುಂಬಾ ಸೈಲೆಂಟ್ ಆಗಿದ್ದಾಳೆ, ಇವಳು ತುಂಬಾ ಚೆನ್ನಾಗಿ ಯಾಮಾರಿಸಬಹುದು ಅಂತ ಅನ್ಕೊಂಡಿದ್ಯಾ? ನಾನ್ ಸೈಲೆಂಟ್ ಆಗಿರ್ಬೋದು, ಆದ್ರೆ ನೀನ್ ಯಾಮಾಡ್ಸಾಯ್ತು. ಆ ಏನಾಯ್ತಾ? ಇವ್ನ್ ಕೇಳಿದ ಪ್ರಶ್ನೆಗೆ ನಂಗೆ ಮೈಯೆಲ್ಲ ಹುರಿದೋಗ್ತಾ ಇದೆ. ಇವನ್ನೇ ಕೇಳಿ. ಏನಪ್ಪ, ಹೆಣ್ಮಕ್ಳಿಗೆ ಬೆಲೆನೆ ಇಲ್ವಾ? ಹ್ಮ್, ಹೆಣ್ಮಕ್ಳಿಗೆ ಸಮಾನತೆ ಕೊಡಿ ಅಂತೀರಾ? ಅಂತದ್ರಲ್ಲಿ ಹೆಣ್ಮಗ ಊರಿಂದ ಆಚೆ ಇರೋ ಭಾರಕ್ ಬಂದಿದೆ ಅಂದ್ರೆ ನಾವೆಲ್ಲ ಹೆಮ್ಮೆ ಪಡ್ಬೇಕು. ಮೇಡಮ್, ನೀವಿನ್ ಹೊರಡಿ, ನಾನ್ ನೋಡ್ಕೋತೀನಿ, ನೀವು ಹೊರಡಿ. ನೀನೇನ್ ಮುಖ ನೋಡ್ತಾ ಇದೀಯಾ? ನಾಳೆ ಬಿಯರ್ 2,000 ರೂಪಾಯಿ ಚೇಂಜ್ ಕೊಡು, ಬೇಗ ಕೊಡು. ಅಲ್ಲ, ಮೋಸ ಮಾಡ್ಬೇಕು ಅಂತ ನೋಡ್ತಾ ಇದೀರಲ್ಲ, ಹೆಂಗೆ ಇದು ಅಂತ. ನಾನೇನೋ ಸೈಲೆಂಟ್ ಆಗಿರೋ ಹುಡ್ಗಿ, ಪರವಾಗಿಲ್ಲ, ಸರಿ ಹೋಯ್ತು. ಅದೇ ಯಾರಾದ್ರೂ ಬಾಯಿ ಬಿಡ್ತಿ ಕೇಳಿ ಸಿಗಾಕೊಂಡಿದ್ರೆ ಏನ್ ನಿಮ್ ಗತಿ ಅಂತ. ನನ್ ಮುಖ ನೋಡ್ತಾ ಇದೀಯಾ, ಬೇಗ ಕೊಡು. ನೀನೇನೋ ಮುಖ ನೋಡ್ತಾ ಇದೀಯಾ, ಹೊಟ್ಟೆ ತಗೊಂಬಾರೋ ಅದು ಹೇಳ್ಬೇಕು. ನೋಡಿ ಭವ್ಯ ಬಾಟ್ಲು ಸಮೇತ ಕೊಡೆ ಮಚ್ಚ ತಗೊಳ್ರೆ. ಬಾಟ್ಲೈತೆ, ಬಾಡೆ ಇಲ್ವಲ್ಲೇ? ಹಾ, ಬಾಡ ಬೇರೆ. ಬಾರ್ಗೋಗ್ ಬರೋ ಅಷ್ಟಲ್ಲಿ ಬೋರ್ ಆಗೋಯ್ತು. ಆಯ್ತಮ್ಮ, ಕ್ಯಾಶಿಯರ್ಗೆ ಬೆವರೇಜ್ ಬಂದಿದ್ದೀನಿ. ಇಲ್ಲಿ ಒಂದ್ ಫುಲ್ ಬಾಟ್ಲು ಮಾತ್ ಸಾಕು ಬಿಡೆ. ಲೋಟ ಲೊಚ್ಕೊಡ್ತಿದ್ದೆ ಮೊದ್ಲು ಎಣ್ಣೆ ಹಾಕೆ. ಅಮ್ಮ ತಾಯಿ, ನಿನಗ್ ಮೊದ್ಲೇ ಹೇಳಿದೀನಿ, ನಿನ್ಗೆಷ್ಟು ಬೇಕೋ ಅಷ್ಟು ಕುಡಿ. ಫುಲ್ ಟೈಟ್ ಆಗಿ ಫೈಟ್ ಮಾಡೋ ಸೀನ್ ಎಲ್ಲ ಇಟ್ಕೊಂಬೇಡ. ಅದಕ್ಕೆ ಕಣೆ, ದೊಡ್ಡದ್ ಬಿಟ್ಬಿಟ್ಟು ಚಿಕ್ಕದ್ ಕುಡಿತಾ ಇರೋದು. ಅದ್ ಸರಿ, ನೀನ್ ಕುಡಿಯಲ್ವೇನೆ? ಥೂ, ನಾನು ಲೋಕಲ್ ಬ್ರ್ಯಾಂಡ್. ಯು ನೋ ಐ ಲೈಕ್ ಓನ್ಲಿ ಫಾರಿನ್ ಸ್ಕಾಚ್. ಅದು ಮಿನಿಮಮ್ 5 to 10 years ಓಲ್ಡ್ ಆಗಿರ್ಬೇಕು. ಹಾ, 5 to 10 years ಓಲ್ಡ್? ಅಷ್ಟ ಹಳೇದಾದ್ರೆ ವಾಸನೆ ಬಂದ್ಬಿಡಲ್ವಾ? ಅಲ್ಲ, ನಿಮ್ಗೆಲ್ಲ ಯಾರ್ ಬುದ್ಧಿ ಹೇಳಿದ್ರು? ಎಣ್ಣೆ ಹಳೇದಾದಷ್ಟು ಸೂಪರ್ ಆಗಿರುತ್ತೆ. ಅಷ್ಟಿಲ್ದಲ್ಲ ಹೇಳ್ತಾರಾ ಓಲ್ಡ್ ಇಸ್ ಗೋಲ್ಡ್ ಅಂತ? ಸರಿ ಸರಿ, ಯಾವ್ದಾರ ಒಂದ್ ಟಾಪಿಕ್ ತಗೊಳ್ರೆ ಮಾತಾಡೋಣ. ಕ್ವಾರ್ಟರ್ ಅಟ್ಲೀಸ್ಟ್ ಮ್ಯಾಟ್ರ್ ಬೇಡವಾ? ಮ್ಯಾಟ್ರ್ ಬೇಕಾ? ಇರು,
ಫೇಸ್ಬುಕ್ ಲೈವ್ ಹೋಗ್ತೀನಿ. ನೋಡಿ ಬೇಡ, ನಮ್ಮಪ್ಪ ಬೈತಾರೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮನೆ ಮಗಳು ಆರ್ಟಿಸ್ಟ್ ಆರತಿ. ಹುಡುಗರಷ್ಟೇ ಜೀವನದಲ್ಲಿ ತಲೆ ಕೆಡಿಸ್ಕೊಂಡು ಎಣ್ಣೆ ಹೊಡಿಯಲ್ಲ, ನಾವು ಹುಡುಗಿರು ಕೂಡ ಎಣ್ಣೆ ಹೊಡಿತೀವಿ. ಹುಡುಗಿರು ಸ್ವಲ್ಪ ಕುಡಿದು ಫುಲ್ ಟೈಟ್ ಆಗ್ತಾರೆ, ಆದ್ರೆ ಹುಡುಗರು ಫುಲ್ ಟೈಟ್ ಆದ್ರೂ ಕೂಡ ಇನ್ನು ಸ್ವಲ್ಪ ಬೇಕು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಮಾತಾಡಕ್ಕೆ ನನ್ನ ಸ್ನೇಹಿತರು ನನ್ನ ಜೊತೆಲಿದ್ದಾರೆ. ಬಾಯ್ ಬಡ್ಕಿ ಭವ್ಯ ಅಂತ. ನಮಸ್ಕಾರ ಭವ್ಯ ಅವ್ರೇ, ಇವತ್ತು ನೀವ್ ಯಾಕೆ ಎಣ್ಣೆ ಹೊಡಿತಾ ಇದ್ದೀರಾ? ನಾನು ಯಾರ ಹತ್ರನೂ ಜಾಸ್ತಿ ಮಾತೇ ಆಡಲ್ಲ, ಆದ್ರೂ ನಾನು ಎಲ್ಲರೂ ಬಾಯ್ ಬಿಡ್ಕಿ ಬಾಯ್ ಬಿಡ್ಕಿ ಅಂತಾರೆ. ಅದಕ್ಕೆ ಇವತ್ತು ನನ್ನ ಮನಸ್ಸಲ್ಲಿರೋ ನೋವ್ನೆಲ್ಲ ನಿಮ್ ಹತ್ರ ಮನಸ್ಸು ಪೂರ್ತಿಯಾಗಿ ಹಂಚ್ಕೋಬೇಕು ಅಂತ ಡಿಸೈಡ್ ಮಾಡಿದೀನಿ. ಆ ಬಾರ್ನಲ್ಲಿ ಆ ನನ್ ಮಗ. ಒಂದ್ 10 ನಿಮಿಷ ಭವ್ಯ ಅವ್ರೆ, ಮತ್ತೆ ನಿಮ್ ಹತ್ರ ಬರ್ತೀನಿ. ಅಲ್ಲ ಸ್ವಲ್ಪ ಸಿಂಪಲ್ ಆಗಿ ಹೇಳಿ ಅಂದ್ರೇನೆ, ನಾಳೆ ಬೆಳಗ್ಗೆ ಆಗೋಷ್ಟು ಮಾತಾಡ್ತಿದ್ದೀರಾ? ಇನ್ನು ಮನ್ಸ್ ಬಿಚ್ಚಿ ಹೇಳಿದ್ರೆ ನಾವು ಕುಡಿದಿರೋದೆಲ್ಲ ಇಳ್ದೆ ಹೋಗುತ್ತೆ. ಓಕೆ, ಇಲ್ಲಿ ನನ್ನೊಬ್ಳು ಇನ್ನೊಬ್ಳು ಗೆಳತಿ ಇದ್ದಾಳೆ. ಹೇಳಿ ಸುಜಾತ ಅವ್ರೆ, ನೀವ್ ಇವತ್ತು ಏನಕ್ಕೆ ಎಣ್ಣೆ ಹೊಡಿತಾ ಇದ್ದೀರಾ? ಹಾಯ್, ನಾನು ಫಾರಿನ್ ಕ್ವೀನ್ ಸುಜಾತ. ನನಗೆ ಗೊತ್ತಿರೋದು ಎರಡೇ, ಒಂದು ಮೇಕಪ್ ಇನ್ನೊಂದು ಬ್ರೇಕಪ್. ನಾನ್ ತಲೆ ಕೆಡಿಸ್ಕೊಂಡ್ ಕುಡಿಯಲ್ಲ, ಮಿನಿಮಮ್ ಇಬ್ರು ತಲೆ ಕೆಡಿಸಿದ್ರೇನೆ ನಾನ್ ನೆಮ್ಮದಿಯಾಗಿ ನಿದ್ದೆ ಮಾಡೋದು. ಮೇನ್ ಏನಪ್ಪ ಅಂದ್ರೆ ನಮ್ ಸುಳ್ಳು ಹೇಳ್ಕೊಂಡ್ರೆ ಆಗ ಬರಲ್ಲ. ಮತ್ತೆ ಬಾಯ್ ಬಿಟ್ರೆ ಬರೀ ಸುಳ್ಳೆ ಹೇಳ್ತಿರ್ತೀಯಲ್ಲೇ. ನಾನ್ ಹೇಳಿದ್ದು ನನಗ್ ಸುಳ್ಳು ಹೇಳ್ಕೊಂಡ್ರೆ ಆಗಲ್ಲ ಅಂತ. ನಾನ್ ಸುಳ್ಳು ಹೇಳಲ್ಲ ಅಂತಲ್ವಲ್ಲ. ಮತ್ತೆ ಎಣ್ಣೆಗೆ 1,000 ರೂಪಾಯಿ ಕೊಟ್ಟಿದ್ದು? ಯವಿ ಯವಿ, 1,000 ರೂಪಾಯಿ ಕೊಟ್ಲ ಇವಳು? ಅಯ್ಯೋ, ಮಂಗಳೂರು ಮೈಸೂರು ಹುಬ್ಳಿಲಿರೋ ಬಾಯ್ ಫ್ರೆಂಡ್ಸ್ ಎಲ್ಲ ನೆಗೆದ್ ಬಿದ್ದೋಗ. ಕಲೆಕ್ಷನ್ ಎಲ್ಲ ಕಡಿಮೆ ಆಗ ನೀನ್ ನೇಲ್ ಪಾಲಿಶ್ ಬಾಟ್ಲ ಎಲ್ಲ ಹೊಡೆದೋಗ ನೀನ್ ಮೊಬೈಲ್ ನಾಲ್ಗೆ ಕರಿನಾಗ್ರಾವ್ ಕಡಿಯ ಬಂದಿರೋದು. ಅವಳ ನಾಲ್ಗೆಗೆ ಹಾವು ಕಡಿ ಅಂತ ಹೇಳ್ಬೇಡ ಕಣಿಲಿ, ಹಾವೇನಾದ್ರು ಕಡಿದ್ರೆ ಆ ಹಾವೇ ಸತ್ತೋಗುತ್ತೆ. ಬಯ್ಯದಲ್ಲ ಕಡೆ ಡಿಚ್ಚಿ ಡಿಚ್ಚಿ ಹೊಡ್ಸಾಯಿಸ್ಬೇಕು. ಸಾವಿರಾರು ಜನ ಬಾಯ್ ಫ್ರೆಂಡ್ಸ್ ಮೇಂಟೈನ್ ಮಾಡ್ತಾಳೆ, ಹಾದಿಗೊಬ್ಬ ಬೀದಿಗೊಬ್ಬ ಅಂತ ಡ್ರಾಪ್ ಬೇರೆ ಹಾಕ್ಸ್ಕೊಂತಾಳೆ. ಅಯ್ಯೋ ಅದು ಸಾಲದು ಅಂತ ವೀಕೆಂಡ್ ಅಲ್ಲಿ ಪಿಕ್ಚರ್ ಬೇರೆ ಹೋಗ್ ತಿಳ್ಕೊಂಡು ಅಲ್ಲಿ ಇವಳೇ ಅವ್ನ ಕೈ ಹಿಡ್ಕೊಂತಾಳ, ಅವನೇ ಇವ್ನ ಕೈ ಬಿಡ್ತಾನ. ಯಾ ನನ್ ಮಗನ್ ಗೊತ್ತು, ಕರ್ಮ ಕರ್ಮ. ಅಯ್ಯೋ ಸುಮ್ನೆ ರೇ, ನಾನ್ ಲೈವ್ ಅಲ್ಲಿ ಇದ್ದೀನಿ. ಇಲ್ಲ ಇವತ್ತೆ ನನಗೇನೆ. ಹಲೋ, ನನ್ ಮ್ಯಾಟ್ರಿನು ನಿಮ್ಗೆ ಗೊತ್ತಿಲ್ಲ ಅಮ್ಮ, ನಾನು ಒಂದೇ ಒಂದ್ ಫೋನ್ ಕಾಲ್ ಹೊಡೆದ ಅಂದ್ರೆ ಕಾಂಪೌಂಡ್ ಸುತ್ತ ಕಾರ್ಗಳು ಕ್ಯೂ ಅಲ್ಲಿ ನಿಲ್ಲುತ್ತೆ. ಬಾಡಿ ಗಾರ್ಡ್ಸ್ಗೆ ಅಂತ ಬ್ಲಾಕ್ ಕಟ್ಸ್ ಬೇರೆ. ಏಯ್ ಕರ್ಸೆ, ಅದ್ ಯಾವ್ ಕರ್ಸ್ತಿಯ? ಕರ್ಸೆ ಹೆಣ್ಣ ನೋಡಿಬಿಡ್ತೀನಿ ಕರ್ಸೆ. ಹಲೋ ಎಕ್ಸ್ಕ್ಯೂಸ್ ಮೀ, ಎಣ್ಣೆ ಕೇಳಕ್ ಇವಳು ಬೇರೆ. ಏನೆ ಎಣ್ಣೆ ಬೇಕೇನೆ? ಸ್ವಲ್ಪ ನಿಧಾನಕ್ ಮಾತಾಡಿ. ನಾವ್ಯಾರು ನಿದ್ದೆ ಮಾಡಬಾರ್ದಾ? ಏ ನೀನೆ ಅವಳೆ ನಮ್ಗೆ ಹೇಳಕ್ಕೆ? ನೋಡೋ, ನೀನ್ ನಿದ್ದೆ ಬರ್ದ್ರೆ ಪಕ್ಕದ್ರೊಳಲ್ಲಿ ಬಾಯ್ಸ್ ಪಿಜಿ ಇದೆ. ಸರಿಯಾಗಿ ಮಾತಾಡಿ. ಏನು ನನ್ ಫ್ರೆಂಡ್ ಕೈ ಹಿಡಿತೀಯಾ? ಹೊಡೆದ್ರೆ ತಲೆ ಎರಡು ಹೋಳಾಗ್ಬಿಡ್ಬೇಕು. ನಾನ್ ಇಲ್ಲೇನ್ ಜಗಳ ಮಾಡೋಕ್ ಬಂದಿಲ್ಲ. ಹಂಗಂದ್ರೆ ನಾವೇ ಜಗಳ ಮಾಡೋಕ್ ಬಂದಿದೀವಿ ಅಂತ? ನಿಧಾನಕ್ ಮಾತಾಡಿ ಅಂತ ಹೇಳದಿಕ್ ಬಂದಿದ್ದೀನಿ. ಹಂಗಂದ್ರೆ ನಾವ್ ಊರ್ ಕಿತ್ತೋದಂಗ್ ಮಾತಾಡ್ತಾ ಇದೀವ? ಅವಳ ಹತ್ರ ಏನೇ ಮಾತು ಹೇಳ್ಕೊಂಡ್ ಬಿಟ್ರೆ. ಏ ಬಾಯ್ ಬಡ್ಕಿ ಎದ್ದೇಳೆ. ಏನೇ ನಿಂದು? ಅಚ್ಚಾ ಎದ್ದೇಳೆ, ಎದುರುಗಡೆ ಮನೆಗೆ ಬ್ಯಾಚುಲರ್ಸ್ ಬಂದಿದ್ದಾರೆ ಕಣೆ. ಬ್ಯಾಚುಲರ್ ಇದು ನೋಡ್ತೀನಿ. ಬ್ಯಾಚುಲರ್ ಅಂತ ಹೆಂಗ ಹೇಳ್ತೀಯಾ? ಬಾಲ್ಕನಿಯಲ್ಲಿ ಹಾರಕ್ಕಿರೋ ಅಂಡರ್ವೇರ್ ನೋಡಿದ್ರೆ ಗೊತ್ತಾಗಲ್ವೇನ್ರೆ? ಅಂಡರ್ವೇರ್ ಬ್ರ್ಯಾಂಡ್ ನೋಡಿದ್ರೆ ಒಳ್ಳೆ ಗೂಡ್ ಪಾರ್ಟಿ ಅನ್ಸುತ್ತೆ. ಏ ಕಾರ್ ಇದ್ರೆ ನಾನ್ ಕಾಳ್ ಹಾಕೋತೀನಪ್ಪ. ಬೈಕ್ ಇದ್ರು ಓಕೆ, ಬೈಕ್ ಅಂತ ಇದ್ರೆ ಡ್ಯೂಕ್ ಇರ್ಬೇಕು ಕಣ್ರೆ. ಲಾಂಗ್ ಡ್ರೈವ್ ಮಜಾನೆ ಬೇರೆ, ಅದ್ರಲ್ಲೂ ಅಂಬ್ಸಿದ್ರೆ ಸೂಪರ್. ಮಚ್ಚ ಅವ್ನ್ ಬ್ರೈಟ್ ಇಲ್ಲದೆ ಇದ್ರು ಪರವಾಗಿಲ್ಲ, ವ್ಯಾಲೆಟ್ ವೈಟ್ ಇದ್ರೆ ಸಾಕು. ಏಯ್ ಅವ್ನ್ ಬಾಡಿಲಿ 6-pack ಇಲ್ಲ ಅಂದ್ರು ಓಕೆ, ಆದ್ರೆ ಅವ್ನ್ ಡ್ಯಾಡಿಗೆ 6-acres ಆಸ್ತಿ ಇತ್ತು ಅಂದ್ರೆ ಸೈಲೆಂಟ್ ಆಗಿ ಸೀರಿಯಲ್ ಸೊಸೆ ತರ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ. ಏ ಸೊಸೆ ಅಲ್ಲ ಕಣೆ, ಅಳಿಯ ಅಂತನ್ನು. ಬಾಡಿ ನೋಡಿದ್ರೆ ಕಾರ್ ಇಲ್ಲ ಅನ್ಸುತ್ತೆ. ನೋಡ ನೀನ್ ಡ್ಯೂ ಕೊಡ್ಸೋ ಬಾಡಿ ಬಂತು. ಲಾಂಗ್ ಡ್ರೈವ್ ಹೋಗು, ಮಜಾ ಬರುತ್ತೆ. ಹಲೋ, ನನ್ನ ಇವಳೆ ತಾನೆ ಹೇಳಿದ್ದು ಒಳ್ಳಿದ್ ಗೋಲ್ಡ್ ಅಂತ, ಅವಳಿಗೆ ಹೋಗೋ ಕೇಳು ಲಾಂಗ್ ಡ್ರೈವ್ ನ. ಏನೇ ಹೊಡೆದ್ರೆ ಡಿಚ್ಚಿ ಇವಾಗ ಅಷ್ಟೇ? ಏನೇ ನಿಮ್ದು ಗೋಲ್ಡ್ ಬೆಳಗ್ ಬೆಳಗ್ಗೆನೆ? ಎರಡ್ ನಿಮಿಷಕ್ಕೆ ಈ ರೀತಿ ಚಮಕ್ ತಗೊಂಡ್ಬಿಟ್ರಲ್ಲೇ. ಅದಕ್ಕೆ ಹೇಳೋದು, ಮೇಲಿಂದ ನೋಡ್ಬಿಟ್ಟು ಏನು ಡಿಸೈಡ್ ಮಾಡಬಾರ್ದು ಅಂತ. ನಾವೆಲ್ಲ ಮೇಲಿಂದ ನೋಡಿದ್ವಿ, ಒಳಗಿಂದ ನೋಡಿದ್ದು, ಆದ್ರೂ ಯಾಮಾರ್ ಬಿಟ್ವಿ. ಕರ್ಮ. ಸರಿ ಹೋಗಿ ಸ್ನಾನ ಮಾಡ್ರೆ, ಹೊರಗಡೆ ಹೋಗ್ಬೇಕು. ಹಲೋ, ನಮ್ದು ನಿಮ್ಗಿಂತ ಮುಂಚಿನ ಸ್ನಾನ ಆಯ್ತು, ಬೇಕಿದ್ರೆ ಬಾಡಿ ಸ್ಮೆಲ್ ನೋಡು. ರಾತ್ರಿ ಕುಡ್ದಿದ್ದೆ ಗಬ್ಬು ವಾಸನೆ ಹೊಡಿತಾ ಇದೆ. ಸ್ನಾನ ಮಾಡೋ ವಿಷಯದಲ್ಲೂ ಸುಳ್ಳು ಹೇಳ್ತೀಯಲ್ಲೇ, ಮುಚ್ಕೊಂಡೋಗ್ ಸ್ನಾನ ಮಾಡೆ. ಮುಚ್ಕೊಂಡೆಲ್ ಸ್ನಾನ ಮಾಡಕ್ ಆಗತ್ತೆ? ಬಿಚ್ಚತಾನೆ ಮಾಡ್ಬೇಕು. ಅಮ್ಮ ತಾಯಿ
ಯಾರಿಗೂ ಗೊತ್ತಿಲ್ಲದಿರೋ ಸತ್ಯ ನಿನಗೆ ಮಾತ್ರ ಗೊತ್ತಾಗಿದೆ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗು. ಈಗ ಸದ್ಯಕ್ಕೆ ಸ್ನಾನ ಮಾಡು, ನಡಿ ನಡಿ. ಡವ್ ಮಾಡೋದ್ ಬಿಟ್ಟು ಫಸ್ಟ್ ಸ್ನಾನ ಮಾಡ್ಬಾರೆ. ನಾನ್ ಸ್ನಾನ ಮಾಡೋಣ ಅಂತ ಬಂದ್ರೆ ಇವಳ್ಯಾರೋ ಬಂದ್ಲಲ್ಲ ಅಪರೂಪಕ್ಕೆ ಸ್ನಾನ ಮಾಡೋಕೆ. ಅಪರೂಪಕ್ಕಾದ್ರೂ ಸ್ನಾನ ಮಾಡ್ಲಿ, ದಿನ ಆದ್ರೂ ಸ್ನಾನ ಮಾಡ್ಲಿ, ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಇರ್ಬೇಕು. ಎತ್ತಾಚೆ ಹಾಕಿ ಇವಳನ್ನ ಹೋಗೆ ಸೈಡ್ಗೆ ಹೋಗೆ ಮಚ್ಚ, ನಿನ್ ಸ್ನಾನ ಮಾಡು. ಅಲ್ಲ ಬೇಬಿ, ಮುಜೆ ಭೀ ಜಲ್ದಿ ಜಾನಾ ಹೈ, ಅಗರ್ ತೂ ನಹೀ ಚೋಡಾ ತೋ ಮಾರುಂಗಿ ಸಾಲಿ. ಮೈ ವಾರ್ಡನ್ ಕು ಕಂಪ್ಲೇಂಟ್ ಕರುಂಗಿ. ವಾರ್ಡನ್ ಗೆನೆ? ಈ ವಾರ್ಡ್ ಕಾರ್ಪೊರೇಟರ್ಗೆ ಕಂಪ್ಲೇಂಟ್ ಮಾಡ್ಕೋ, ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಲ್ಲ. ಹೇಳಕ್ ಬಂದ್ಬಿಟ್ಲ ದೊಡ್ಡ ಪತಿವ್ರತೆ ತರ. ವೆಬ್ಸೈಟ್ ಅಲ್ಲೆಲ್ಲ ಡೀಲ್ ಮಾಡೋಳು, ನನಗ್ ಬುದ್ಧಿ ಹೇಳಿದ್ರೆ ಇಷ್ಟ ಆಗಲ್ಲ. ಒಯ್ತಾ ಇರೋ ಒಡದ್ರೆ ಪಂಚರ್ ಆಗ್ಬಿಡ್ಬೇಕು. ಕ್ಯಾಬೋಲಾ ಹಿಂದಿ ಮೇ ಬೋಲ್. ಹಿಂದಿ ನಾನ್ ಯಾಕಮ್ಮ ಹಿಂದಿ ಕಲಿಬೇಕು? ಅಷ್ಟಿದ್ದಳು ನೀನೇ ಕನ್ನಡ ಕಲ್ತು ಕನ್ನಡದಲ್ಲಿ ಮಾತಾಡು. ನನ್ಗೂ ತೊಡ ತೊಡ ಕನ್ನಡ ಬರುತ್ತೆ. ತೊಡ ತೊಡ ಅಲ್ಲಮ್ಮ, ಪೂರ್ತಿ ಕನ್ನಡ ಕಲಿಬೇಕು. ನಮ್ದೇ ಗಾಳಿ ನಮ್ದೇ ಬೆಳಕು, ಸೂರು ನಮ್ದೇ ಸಾರು ನಮ್ದೇ ಅಂತದ್ರಲ್ಲಿ ಸ್ನಾನ ಮಾಡಕ್ ನೀರ್ ಕೊಡಲ್ವಾ? ಕನ್ನಡ ಕಲ್ತ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀವಿ. ದೀದಿ ಹಮ್ ಇಸ್ ವಕ್ತ ಸೆ ಕನ್ನಡ ಕಲಿತೀವಿ. ಕಲಿಲೇಬೇಕು. ಕನ್ನಡದವ್ರಿಗೆ ಎಷ್ಟು ತಾಳ್ಮೆ ಇದೆಯೋ ಅಷ್ಟೇ ತಾಕತ್ ಇದೆ. ಜಾಸ್ತಿ ಏನಾದ್ರೂ ಬಾಲ ಬಿಚ್ಚಿದ್ರೆ ಬೋಟಿ ತೆಗೆದು ಎಲ್ರಿಗೂ ಬಾಳು ಟಾಕ್ಸ್ಬಿಡ್ತೀನಿ ಅಷ್ಟೇ. ಆಮೇಲೆ ಮಚ್ಚ ಕನ್ನಡ ಕಲ್ತ್ಕೊಳ್ತೀನಿ ಅಂತ ಹೇಳ್ತಿದ್ದಾಳೆ, ಖುಷಿ ಆಯ್ತು. ಓಕೆ ನೀನೆ ಸ್ನಾನ ಮಾಡ್ಕೋ. ಇಷ್ಟೇನಾ? ಈಗಿನ ಕಾಲದಲ್ಲಿ ಹೆಣ್ಣು ಎಣ್ಣೆ ಹೊಡೆದಿಲ್ಲ ಅಂದ್ರೆ ಎಣ್ಣೆಗೆ ಅವಮಾನ. ರಮ್ಮು ರಮ್ಮು ಎಲ್ಲ ಕಾಮನ್. ಸರಿ, ಇವ್ರಿಗೆ ದುಡ್ಡಿಲಿಂದ ಬರ್ತಿತ್ತಮ್ಮ. ರಾತ್ರಿ ಆದ್ರೂ ಇವ್ ಲಿಪ್ಸ್ಟಿಕ್ ಹಚ್ಚೋದ್ ಮಾತ್ರ ಬಿಡಲ್ಲ. ಅಲ್ಲ ಕಣೆ, ಗ್ರಾಮ್ ಲೆಕ್ಕದಲ್ಲಿ ಲೆಕ್ಕ ಹಾಕಿದ್ರು ಅದೆಷ್ಟೇ ತಿಂತೀಯ ಲಿಪ್ಸ್ಟಿಕ್ಕು? ನಾನ್ ಎಷ್ಟು ತಿಂತೀನೋ ಗೊತ್ತಿಲ್ಲ ಕಣೆ. ನನ್ ಬಾಯ್ ಫ್ರೆಂಡ್ಸ್ ಅರ್ಧ ತಿನ್ಕೋತಾರೆ. ಕರ್ಮ ಸ್ಟಾರ್ಟ್ ಮಾಡಿದ್ರು. ಅಲ್ಲೇನೆ ಏನಕ್ ನೋಡ್ತಾ ಇದ್ದೆ ಇಂಟರ್ನೆಟ್ ಅಲ್ಲಿ ಇಲ್ದಿರೋದು? ಏ ರಮ್ಮಿ ಆಡ್ತಾ ಇದಾರೆ ಕಣೆ. ಏನು? ನಮ್ಮೆಲ್ರೂ ನಾ ಬಿಟ್ಟು ಅವ್ರು ಮಾತ್ರ ರಮ್ಮಿ ಆಡ್ತಿದಾರ? ಸರ್, ನಾವ್ ಟೈಮ್ ಪಾಸ್ಗೆ ಅಂತ ರೂಮ್ ಅಲ್ಲಿ ರಮ್ಮಿ ಗಿಮ್ಮಿ ಆಡ್ಕೊಂಡಿದ್ರೆ ಅವ್ರು ಬಂದ ತಕ್ಷಣ ಕಾರ್ಡ್ ಕಿತ್ಕೊಂಡು ಆಟಾನೆ ಅಂದರ್ ಬಾರ್ಗೆ ತಿರುಗ್ಸಿ ಒಂದ್ ರೂಪಾಯಿ ಬಿಡ್ದಂಗೆ ಯಾವಾಗ್ಲೂ ಅವರೇ ಗೆದ್ಕೊಂಡು ಹೋಗ್ತಿದ್ರು. ಎಲ್ರು ದುಡ್ಡು ರೆಡಿ ಮಾಡ್ಕೊಳ್ಳಿ. ಒಳ್ಳೆ ಇಸ್ಪಿಟ್ ಕೈಗಳು ಅನ್ಸುತ್ತೆ ಸಾ. ಈ ಗುನ್ನಿಸ್ ಗಿನ್ನಿಸ್ ಏನಾದ್ರೂ ಮಾಡ್ತಾ ಇದ್ರ? ಗುನ್ನಿಸ್ ಗಿನ್ನಿಸ್ ಅವೆಲ್ಲ ಗೊತ್ತಿಲ್ಲ ಸರ್. ಅವ್ರಿಗಿನ ಕೈಯಲ್ಲಿ ಮೊಬೈಲ್ ಇದ್ರೆ ಸಾಕು, ಇನ್ಸ್ಟಾಗ್ರಾಮ್ ಅಲ್ಲಿ ಸಿಗೋ ಇಡಿಯಟ್ ಗಳನ್ನ ಫೇಸ್ಬುಕ್ ಅಲ್ಲಿ ಸಿಗೋ ಬಕರಗಳನ್ನ ಇಟ್ಕೊಂಡು ಹೇಗಾದ್ರೂ ದುಡ್ಡು ಮಾಡ್ತಿದ್ರು. ಆನ್ಲೈನ್ ಮೇಂಟೆನೆನ್ಸ್. ಲೇ, ನಮ್ ಸೈಬರ್ ಕ್ರೈಮಿಗೆ ಒಂದು ಫೋನ್ ಹಾಕು, ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋ. ಅವಾಗ ಇವ್ರು ನಕರ ಮಾಡ್ತಿರೋ ಬಕರಗಳೆಲ್ಲ ಸಿಕ್ಕಾಕೋಬಿಡ್ತಾರೆ. ಸರಿ ಸರ್. ನಿಮ್ಗೆ ಇದು ಬಿಟ್ಟು ಬೇರೆ ಏನಾದ್ರು ಗೊತ್ತಿದ್ಯಾ? ಪೀಚಲ್ಲಿ ಏನ್ ನಡೆಯುತ್ತೋ ನಮಗ್ ಗೊತ್ತು ಸರ್, ಹೊರಗಡೆ ಅವ್ರೇನ್ ಮಾಡ್ತಾರೆ ನಮ್ಗೇನ್ ಗೊತ್ತಾಗತ್ತೆ? ಕರೆಕ್ಟ್, ನಿಮ್ಗಿರೋ ಬುದ್ಧಿನೂ ನಂಗಿಲ್ಲ. ಹೋಗಿ 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 ಹೇಳ್ರಿ. ಅಡ್ರೆಸ್ ಎಲ್ಲ ಕಳ್ಸಿದ್ರ ಸರ್? ನಾಲ್ಕು ಜನ ಹುಡುಗರು ಫೇಸ್ಬುಕ್ ಐ ಡಿ ಚೆಕ್ ಮಾಡಿದಾಗ ನಾಲ್ಕು ಜನ ಹುಡುಗರಿಗೂ ಯಾರೋ ಒಬ್ಬ ಒಂದೇ ಮೆಸೇಜ್ ಕಳ್ಸಿದ್ರಿ. ಅವ್ನ ಫೇಸ್ಬುಕ್ ಐ ಡಿ ರಾಯಲ್ ರಂಗ ಅಂತ ಇದೆ. ರಾಯಲ್ ರಂಗನ? ಅವ್ನ ಅಡ್ರೆಸ್ ಎಲ್ಲಿ ಸರ್? ನಿಮ್ಗೆ ವಾಟ್ಸಪ್ ಮಾಡಿದ್ದೀನಿ ನೋಡಿ. ಅಷ್ಟೇನಾ? ಇನ್ನೇನಾದ್ರೂ ಬೇರೆ ಮಾಹಿತಿ ಇದೆಯಾ? ಅದ್ ಬಿಟ್ರೆ ಆರ್ತೇನ್ ಅವ್ರಿಗೆ ಯಾವುದೋ ಒಂದೇ ನಂಬರ್ ಇಂದ ಕಾಲ್ ಬರ್ತಿದೆ. ಅದು ಡೀಟೇಲ್ಸ್ ತೆಗೆದಾಗ ಗೊತ್ತಾಯ್ತು ಅದ್ ಯಾವ್ದೋ ಹುಡುಗಿ ನಂಬರ್ ಅಂತ. ಅದಕ್ಕೆ ಸುಮ್ನಾದೆ ಸರ್. ಯಾವ ಹುಡುಗಿ ಆಗ್ಲಿ ಹುಡುಗ ಆಗ್ಲಿ, ಅವ್ರು ಬಂದಿರೋ ಮೆಸೇಜ್ ಡೀಟೇಲ್ಸ್ ನನ್ನ ನಂಬರ್ ಕಳಿಸಿ. ಸಾಹೇಬ್ರು ನಮಗ್ ಬೈತಾರೆ, ಎಲ್ಲರೂ ವಿಚಾರಣೆ ನಾವ್ ಮಾಡ್ತೀವಿ. ಓಕೆ ರೀ, ಇಮಿಡಿಯೇಟ್ ಆಗಿ ಕಳಿಸ್ತೀನಿ. ಒಳ್ಳೆ ಸ್ಮೆಲ್, ಊಟ ಮಾಡ್ಕೊ ಹೋಗ್ಬಿಡ್ಬೇಕು ಸಾ. ಸುಮ್ನೆ ನಾವು ಪೊಲೀಸ್ನವರು. ಅದನ್ನೇನ್ ಬಾಯ್ ಬಿಟ್ಟು ಹೇಳ್ಬೇಕಾ? ನಮ್ಮನ್ ನೋಡಿದ್ರೆ ಗೊತ್ತಾಗಲ್ವಾ? ನಿಮ್ಮನ್ ನೋಡಿದ್ರೆ ಹಂಗ ಅನ್ಸಲ್ವಲ್ಲ? ಅದಕ್ಕೆ ಹೇಳ್ದೆ. ಯಾರು? ನಾನ್ ಅವಾಗ್ಲೇ ಹೇಳಿಲ್ವಾ ನೀವು ಪೊಲೀಸ್ ತೋರ ಅಂತ ಗೊತ್ತಾಗಲ್ಲ ಅಂತ? ಮುಚ್ಚಬಾಯ್. ರಾಯಲ್ ರಂಗ ಇಲ್ಲಮ್ಮ. ಅವ್ರಿಲ್ಲ, ಅವ್ರ ಹೊರಗಡೆ ಹೋಗಿದ್ದಾರೆ. ನೀವ್ಯಾರು? ನಾನ್ ಅವ್ರ ಸ್ವಂತ ಹೆಂಡತಿ ಸರ್. ಹಾಗಾದ್ರೆ ಇವ್ರೇನ್ ರೆಂಟಲ್ ವೈಫ್ಸ? ಯೂರಾ ಜೊಲ್ ಸುರ್ಸೋ ಗಂಡ್ ಸಿಕ್ಕ್ರೆ ಸಾಕು ಸರ್. ಜೈನ್ ಹಿಂಡೋ ತರ ಹಿಂಡ್ ಹಾಕೋ ಮಾಡರ್ನ್ ಜಿಗಣೆಗಳು ಸರ್ ಇವರು. ಅಂದ್ರೆ ಒಂದಿನ ಇವತ್ತೊಬ್ಬ ದೊಡ್ಡ ಪ್ರೊಡ್ಯೂಸರ್ನ ಮೀಟ್ ಮಾಡಕ್ ಹೋಗ್ತಾ ಇದೀನಿ. ಅವ್ರೇನಾದ್ರೂ ದೊಡ್ಡ ಮನ್ಸ್ ಮಾಡಿ ನನಗ್ ಚಾನ್ಸ್ ಕೊಟ್ರೆ ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿ ಮೆರಿತೀನಿ. ಹೇಗೆ ಹೋಗ್ತೀಯಾ? ಇನ್ ಹೆಂಗೆ, ನಮ್ಗೆ ಅಂತಾನೆ ಗವರ್ಮೆಂಟ್ ಅವ್ರು ಮಾಡಿದಾರಲ್ಲ, BMTC ಬಸ್ ನಲ್ಲಿ ಹೋಗ್ತೀನಿ. ನಾನಾಗಿದ್ರೆ ಯಾವನ್ನಾದ್ರೂ ಬಕ್ರ ಮಾಡಿ ಕ್ಯಾಚ್ ಹಾಕೊಂಡ್ ಹೋಗ್ತಿದ್ದೆ. ಹಾ, ನನ್ಗೇನ್ ಬಕ್ರ ಮಾಡಕ್ ಬರಲ್ಲ ಅನ್ಕೊಂಡಿದ್ಯಾ? ನಾನು ಆರ್ಟಿಸ್ಟ್ ಆಗೋಳಮ್ಮ. ಅಲ್ಲಿ ಕಾರ್ ಬರ್ತಿದ್ಯಲ್ಲ, ಅವನ್ನ ಬಕ್ರ ಮಾಡಿ ಡ್ರಾಪ್ ಹಾಕ್ಸ್ಕೊಂಡ್ ನೋಡೋಣ. ಆ ಕಾರ್ ಅಲ್ಲ, ನನ್ಗೆ ಚಾಲೆಂಜ್ ನೋಡ್ತಾ ಇರು. ನೋಡ್ರಿ, ನನ್ಗೆ ಚಾಲೆಂಜ್ ಹಾಕಿ ಹೋಗಿದ್ದಾಳೆ ಬಕ್ರ ಮಾಡ್ತೀನಿ ಅಂತ. ನಂಗೊತ್ತು ಅವಳೆ ಬಕ್ರ ಆಗಿ ಬರ್ತಾಳೆ.
ಏನ್ರಿ ಬುಕ್ ಮಾಡಿ ಎಷ್ಟೊತ್ತಾಯ್ತು ನಿಮ್ಗೋಸ್ಕರ ಎಷ್ಟೊಂತ ವೇಟ್ ಮಾಡೋದು? ವೇಟ್ ಮಾಡ್ತಾ ಇದ್ರ? ಐ ಆಮ್ ಸೋ ಹ್ಯಾಪಿ, ಅದನ್ನು ನನ್ನ ಬುಕ್ ಮಾಡಿಕೊಂಡು. ಮತ್ತೆ ನೀವು ಕ್ಯಾಬ್ ಡ್ರೈವರ್ ತಾನೆ? ನೋ ನೋ ನೋ, ಈ ತರದ ನೂರಾರು ಕಾರ್ನ ರೋಡ್ ಅಲ್ಲಿ ಓಡಾಡ್ಸೋನು. ವೈಟ್ ಬೋರ್ಡ್ ನೋಡ್ಲಿಲ್ವಾ? ಐ ಆಮ್ ಸೋ ಸಾರಿ ಸರ್, ನಿಮ್ಮನ್ನ ಕ್ಯಾಬ್ ಡ್ರೈವರ್ ಅಂತ ಅನ್ಕೊಂಡ್ಬಿಟ್ಟೆ. ನಾನ್ ಜಸ್ಟ್ ಈಗಷ್ಟೇ ಕ್ಯಾಬ್ ಬುಕ್ ಮಾಡಿದ್ದೆ. ನೋ ಪ್ರಾಬ್ಲಮ್, ನೀವೆಲ್ಲ ಅರ್ಜೆಂಟ್ ಹೋಗ್ಬೇಕು ಅನ್ಸ್ತಾ ಇದೆ. ಹೌದು ಸರ್. ಓ, ಯಾಕಡೆ? ಇಲ್ಲೇ ವಿಜಯನಗರ. ನಾನು ಆ ಕಡೆನೆ, ಬನ್ನಿ ಇದು ಕಾರನ್ನೇ ಹೋಗೋಣ. ಆರ್ ಯು ಶೋರ್? ನೀನ್ ಹಾಕಿರೋ ಚಡ್ಡಿ ಮೇಲೆ ಕೊಂದೇವಿ ನೋಡ್ದ್ಯಾ? ಹೋಗೋಣ. ಮಿಡ್ ಆಫು ಮಿಡ್ ಆನು ಮೈಂಡ್ ಬ್ಲೋಯಿಂಗು. ನೋಡ್ತಾ ಇದ್ರೆ ಒಳ್ಳೆ ಕೋನ್ ಐಸ್ ಕ್ರೀಮ್ ಇದ್ದಂಗೆ, ಒಳ್ಳೆ ಸೂಪರು. ಪ್ಯಾಕೆಟ್ ಓಪನ್ ಮಾಡಿ ತಿಂತಾ ಇದ್ರೆ ಇನ್ನೊಂದ್ಸಲ ತಿನ್ನು, ಇನ್ನೊಂದ್ಸಲ ತಿನ್ನು ಅನ್ಬೇಕು. ಏನು ಆಗ್ಲಿಂದ ಒಬ್ಬೊಬ್ಬರು ಮಾತಾಡ್ಕೊಳ್ತಾ ಇದ್ದೀರಾ? ಅದು ಬಿಸ್ನೆಸ್ ಒಂದ್ ಸ್ವಲ್ಪ ಟೆನ್ಷನ್ ಇತ್ತು, ಅದ್ರ ಬಗ್ಗೆ ಕೆರ್ಕೋತಾ ಇದೆ. ಅಂದಂಗೆ ನಿಮ್ದು ಮೇಲ್ಗಡೆ ಇಷ್ಟ ಆಯ್ತು. ಅದು ಸೇಮ್ ಡ್ರೆಸ್ ಅಲ್ಲ, ಅದು ಇಷ್ಟ ಆಯ್ತು ಅಂದೆ. ಅಂದಂಗೆ ನಿಮ್ಮ ಹೆಸರು? ಆರತಿ. ನಿಮ್ಮ ಹೆಸರು? ಆರ್ ಆರ್. ಆರ್ ಆರ್? ಐ ಮೀನ್ ರಾಯಲ್ ರಂಗ. ಒಂದ್ ಸೆಕೆಂಡು. ಹಲೋ ಹೇಳು ಮನ್ಸಿ. ನೀನೊಂದು ಕೆಲಸ ಮಾಡು, ಇನ್ನೊಂದು ಕಾರ್ ತಗೊಂಡು ಆಫೀಸಿಗೆ ಬಂದ್ಬಿಡು. ನಾನೊಂದು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ದೀನಿ, ಇದನ್ನ ಮುಗಿಸ್ಕೊಂಡು ಆಫೀಸ್ ಹತ್ರ ಡೈರೆಕ್ಟ್ ಆಗಿ ಬಂದ್ಬಿಡು. ಓಕೆ ಬಾಯ್. ಯಾರಿ ಮಾನ್ಸಿ? ನನ್ನ ಪರ್ಸನಲ್ ಅಸಿಸ್ಟೆಂಟು. ನೋಡಕ್ಕೊಳ್ಳೆ ಬನ್ನೂರು ಕುರಿ ತರ ಇದ್ದಾನೆ, ನೀರ್ ಚುಮುಕ್ಸಿ ಇಟ್ಕೊಂಡ್ರೆ ಬಲಿ ಕೊಡ್ಬೋದು. ಹೇಗಾದ್ರೂ ಮಾಡಿ ನನ್ನ ಮಗನ ನಂಬರ್ ಕಲೆಕ್ಟ್ ಮಾಡ್ಬೇಕಲ್ಲ. ಸರ್, if you don't mind, ನಿಮ್ ಫೋನ್ ಕೊಡ್ತೀರಾ? ಫೋನಾ? ವೈ? ನಾನು ಫೋನ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಒಂದು ಮಿಸ್ ಕಾಲ್ ಕೊಡೋಣ ಅಂತ. ತಗೊಳ್ಳಿ, ಕೊಟ್ಕೊಳ್ಳಿ. ಥ್ಯಾಂಕ್ ಯು. ಓ ಮೈ ಗಾಡ್, ಮೊಬೈಲು ನನ್ನ ಬ್ಯಾಗಲ್ಲೇ ಇದೆ. ಐ ಆಮ್ ಸಾರಿ ಸರ್. ಓಕೆ ಸರ್, ನಾನು ಇಲ್ಲಿ ಇಳ್ಕೊಳ್ಳೋ ಪ್ಲೇಸ್ ಬಂತು. ಇಷ್ಟು ಬೇಗ ಬಂದ್ಬಿಡ್ತಾ ಇದು? Anyways, it was nice meeting you, sir. And thank you so much for the drop. No problem. Yeah, okay. See ya. Bye-bye. ಹೌದು ಕಣೆ, ಬಂದ್ರೆ ಹೇಗೋ ಬಂದಿದೀವಿ, ಅವನ ಹತ್ರನೇ ಒಳ್ಳೆ ಟೋಕನ್ ಹಾಕೊಳ್ಳೋಣ. ನಡಿ ನಡಿ. ವಾಟ್ ಎ ಸರ್ಪ್ರೈಸ್! ಓ ಮೈ ಗಾಡ್, ಕಾಂಟ್ ಬಿಲೀವ್ ದಿಸ್. ನೀವ್ ಇಲ್ಲಿ ನನ್ಗೆ ಹೀಗ್ ಸಿಗ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಸರ್. ಈ ನಾನ್ ಸ್ವೀಟ್ ನೆನೆಸ್ಕೊಂಡು ಎಷ್ಟ್ ಸಲ ಫೋನ್ ಮಾಡಿದೆ ಗೊತ್ತಾ? ಅನ್ನೋ ನಂಬರ್ ಅಂತ ನಾನು ರಿಸೀವ್ ಮಾಡಿಲ್ಲ. ಐ ಆಮ್ ರಿಯಲಿ ಸಾರಿ. ಹೌದು, ನೀವೇನ್ ಇಲ್ಲಿ? ಏನ್ ಹೇಳುದು, ಇವತ್ ನನ್ ಬರ್ತಾಳೆ? ಓ ರಿಯಲಿ? ಹೇ ನೋಡ್ರಿ, ಇವತ್ತು ಸರ್ದು ಬರ್ತಡೇ ಅಂತೆ. ನಾವೆಲ್ಲ ಸೇರಿ ಇಲ್ಲೇ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ. ಮ್ಯಾನಿಮೋ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಇದೇ ಖುಷಿಗೆ ಒಂದು ಸೆಲ್ಫಿ ತಗೊಂಡ್ಬಿಡೋಣ. ಈ ಮೂತಿಗೆ ಸೆಲ್ಫಿ ಬೇರೆ ಕೇಳು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಅಂದಂಗೆ ನಿಮ್ದೆಲ್ಲ ಎಫ್ ಬಿ ಐ ಡಿ ಹೇಳ್ಬಿಡಿ, ನಾನು ಫೋಟೋ ಅಪ್ಲೋಡ್ ಮಾಡ್ಬಿಟ್ಟು ನಿಮ್ಗೆಲ್ಲ ಟ್ಯಾಗ್ ಮಾಡ್ಬಿಡ್ತೀನಿ. ಓಕೆ? ಓಕೆ. ಏ, ಇವತ್ತು ಸರ್ದು ಬರ್ತ್ಡೇ ಅಂತೆ ಕಣ್ರೆ, ಬನ್ರೆ ನೈಸ್ ಕೇಕ್ ತಂದ್ಬಿಡೋಣ. ನಾನು ಐಸ್ ಕೇಕ್ ಕೇಳಿದ್ದೆ, ಇದ್ಯಾವುದು ನೈಸ್ ಕೇಕು? ಸರ್, ನೈಸ್ ಕೇಕ್ ಅಂತ ಹೇಳಿ ನಿಮ್ಮನ್ನ ನೈಸ್ ಮಾಡ್ತಿದ್ದಾರೆ, ಇವ್ರನ್ನ ನಂಬೇಡಿ. ಹೌದಾ ಸರ್? ನಿಮ್ ಪಿಎ ಏನೋ ಕಿವಿ ಚಿತ್ತರಾಗಿದೆ. ಆತರ ಏನಿಲ್ಲ, ಅವಳು ತುಂಬಾ ಒಳ್ಳೆ ಹುಡುಗಿ, ಒಂದೊಂದ್ಸಲ ತಲೆ ತಿಂತಾಳಷ್ಟೇ. ಯು ಡೋಂಟ್ ವೆರಿ. ಈ ಐಸ್ ಕೇಕ್ ತುಂಬಾ ಕಾಸ್ಟ್ಲಿ, ನಿಮ್ಮಂತ ಬಿಗ್ ಶಾಟ್ ಗಳು ಮಾತ್ರ ಕಟ್ ಮಾಡೋದು. ಹೌದಲ್ಲ, ಅದಕ್ಕೇನು ಒಂದು ನಾಲ್ಕೈದು ಸಾವಿರ ಖರ್ಚಾಗ್ಬೋದಾ? ಒಂದ್ ಹತ್ತು ಸಾವಿರ ಖರ್ಚಾಗುತ್ತಾ? ಕಮ್ಮಿ ಆಗುತ್ತಾ?
ಇವಳೆ ಇವ್ರಿಗೆ ಒಂದ್ 10,000 ಕೊಟ್ಬಿಡು. ಈ ರೇಂಜ್ ದುಡ್ಡಾಗುತ್ತೆ ಅಂದಿದ್ರೆ 50,000 ಕೇಳ್ಬೋದಿತ್ತು. ಇವ್ರ ತುಂತರ ನನ್ಗೆ ನೀವೆಲ್ಲ ಸ್ಟಡಿ ಅಲ್ಲ ಮುಚ್ಕೊಂಡು ನಿಮ್ ಚಿನ್ನಾರೇನ ಹುಷಾರಾಗಿ ಮನೆ ಕರ್ಕೊಂಡು ಹೋಗು. ಎಣ್ಣೆನು ನಿಂದು ಊಟನು ನಿಂದು ಎಣ್ಣೆನು ನಿಂದು ಊಟನು ನಿಂದು ಎಣ್ಣೆನು ನಿಂದು ಇದ್ದೇಳಿ ಬಾಸ್. ಥ್ಯಾಂಕ್ ಯು ಬಾಸ್. ಒಂದೇ ಮೆಸೇಜ್ನ ಕಾಪಿ ಪೇಸ್ಟ್ ಮಾಡಿ ನಿಮಗೆ ಮೋಸ ಮಾಡಿರೋ ಆ 4 ಜನ ಹುಡುಗಿರಿಗೆ ಕಳಿಸ್ತಿದ್ದೀರಲ್ಲ, ಯಾಕೆ? ಒಂದಣ್ಣ ಉದುರಿಸ್ಬೇಕು ಅಂದ್ರೆ ಮಿನಿಮಮ್ ಎಷ್ಟು ಕಲ್ಲು ಹೊಡಿಬೇಕು ಬಾಸ್? ಒಂದು 3-4. ಒಂದು ಹುಡುಗಿ ಬೀಳಿಸ್ಕೋಬೇಕು ಅಂದ್ರೆ ಮಿನಿಮಮ್ 40 ಕಲ್ಲು ಹೊಡೆಯೋದ್ಬೇಡವಾ? ಒಂದೊಂದ್ಸಲ 40 ಕಲ್ಲು ಹೊಡೆದ್ರು ಒಂದು ಹಣ್ಣು ಸಿಗಲ್ಲ. ನಾನು ಬೆಳಗ್ಗೆ ಎದ್ದು ಪೂಜೆ ಮಾಡೋದು ಯಾವ ದೇವ್ರನ್ನ? ಕೃಷ್ಣ ಬಾಸ್. ಅಂತ ಕೃಷ್ಣನ್ಗೆ 16,000 ಜನ ಲೇಡಿಗಳು, ಇನ್ನ ನನಗೆ ಕಡೇ ಪಕ್ಷ 16 ಜನನಾರು ಬೇಡವಾ? ನೀವೋ ನಿಮ್ ಬುದ್ಧಿನೋ? ಏಯ್, ಏನು ಅವಾಗಿಂದ ನುಲಿತಾ ಇದೆಯಲ್ಲ, ನಿನ್ನ ನಾನು ಇಟ್ಕೊಂಡಿರೋದೇನಕ್ಕೆ? ನಾನು ಹೇಳ್ದಂಗೆ ಕೇಳಕ್ ತಾನೆ? ಇಲ್ಲ ಅಂದ್ರೆ ನನ್ನೇ ನೀನ್ ಇಟ್ಕೊಂಡ್ಬಿಡು, ನೀನ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಇವಾಗ ರೂಮ್ಗೆ ಹೋಗೋಣ. ಬೇಡವಂತೆ ಬೇಡ, ನುಲಿತಾಳೆ ಅಂತ. ಬೆಳ್ಬೆಳಗ್ಗೆ ಪಾಕ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ನಂಗಿದೆಲ್ಲ ಅಭ್ಯಾಸ ಅಲ್ಲಪ್ಪ, ನಂಗ್ ನಾಚಿಕೆ ಆಗುತ್ತೆ. ನಾಚಿಕೆನಾ? ಸಿಕ್ಕಾಪಟ್ಟೆ ಕರಿತಾವಳಲ್ಲ. ಏಯ್, ನಾನು ಆ ಮ್ಯಾಟ್ರಿಗ್ ಬಂದಿಲ್ಲ, ನಾನು ಬೇರೆ ಯಾವ್ದೋ ಮ್ಯಾಟ್ರಿಗ್ ಬಂದಿದ್ದೀನಿ. ಬಾಸ್, ನೀವು ತಪ್ಪು ಮಾಡ್ತಿದ್ದೀರಾ. ವಯಸ್ಸಿಗೆ ಬಂದ್ಮೇಲೆ ಹುಡುಗರ ಕಷ್ಟ ಏನು ಅಂತ ಹೇಳೋಣ? ಅದನ್ನೆಲ್ಲ ಬಂದು ನಿನ್ನ ಹತ್ರ ಹೇಳಕ್ಕಾಯ್ತದ? ಆಗಲ್ಲ, ನಾನು ಬೇರೆ ಕಡೆ ಹೇಳ್ಕೊತೀನಿ, ಗೊತ್ತಾಯ್ತಾ? ನೀನ್ ಇಲ್ಲೇ ಇರು. ಎಷ್ಟು ಹೇಳಿದ್ರು ಅಷ್ಟೇ ಬರ್ಲಿ. ನನ್ನ ಮಗ ಇವತ್ತು ಬಡ್ಡಿ ಮಗ ಬರ್ಲಿ ಬರ್ಲಿ, ಇವತ್ತು ಚರ್ಚೆ ಹಾಕ್ಬಿಡ್ತೀನಿ. ಹಾಯ್ ಸರ್. ಹಾಯ್ ಬ್ಯೂಟಿ. ಸರ್, ಯು ಆರ್ ಲುಕಿಂಗ್ ಸೋ ಸ್ಮಾರ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ನೀನು ಅಷ್ಟೇ ಸಖತ್ ಕ್ಯೂಟ್ ಆಗಿದ್ಯಾ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಮೊನ್ನೆ ನಿಮ್ಮನ್ನ ಪಬ್ ಅಲ್ಲಿ ನೋಡಿದ್ನಲ್ಲ, ಪಪ್ಪಿ ಕೊಡ್ಬೇಕು ಅನ್ಸ್ತಿದ್ಯಾ? ಕ್ರಶ್ ಆಗುತ್ತೆ ಸರ್. ರಿಯಲಿ? ಹೌದು. ಓ ಮೈ ಗಾಡ್. ಅಲ್ಲಿ ಹೇಳ್ಕೊಳಕ್ಕೆ ಆಗಿಲ್ಲ ಸರ್. ಓ, ನನ್ಗೆ ನನ್ಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ ಸರ್. ಸೀರಿಯಸ್ಲಿ? ಸ್ಟೈಲು, ನಿಮ್ಮ ಮೀಸೆ, ಮೈ ಕಟ್ಟು. ನಂದದು ಎಂತವ್ರು ನೋಡಿದ್ರು ಪಿತ ಆಗೋಗ್ತಾರೆ ಸರ್. ಅಯ್ಯೋ ರಗ್ಗೋ. ಸರ್, ನಾಳೆ ನಂದು ಬರ್ತಡೇ ಸರ್, ನೀವು ನನ್ನ ಶಾಪಿಂಗ್ ಕರ್ಕೊಂಡು ಹೋಗಲ್ವಾ ಸರ್? ಇಲ್ಲಿ ಕೆರೆಯದ, ಇಲ್ಲಿ ಕೆರೆದಿದ್ರೆ ಆರ್ಟ್ ಹತ್ರನಾರು ಇರೋದು. ಎಲ್ಲ ಒಂದ್ ಕಡೆ ಕೆರೆದ್ನಲ್ಲ ಸರ್. ಹೌದಲ್ವಾ, ನಾಳೆ ಬರ್ತಡೇ ಚೆನ್ನಾಗಿ ಮಾಡ್ಬೇಕು. ದುಡ್ಡು ಬೇಕು. ಹೌದು ಸರ್. ನಾಳೆ ಬರ್ತ್ಡೇನಲ್ಲಿ ನಿನ್ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ನಾನು ನೀನು ಏನು ಮಾಡಕ್ ಆಗಲ್ಲ, ಇಲ್ಲಿ ಯಾರು ಇಲ್ಲ. ಏನಾದ್ರೂ ಮಾಡ್ಬೋದಲ್ಲ, ಮಾಡ್ಬೋದಲ್ಲ ಸರ್. ಕಣ್ಮುಚ್ಕೊಳ್ಳಿ ಸರ್. ಕಣ್ಮುಚ್ಚು ಅಂತವಳೆ, ನನ್ ಕೆಲಸ ಅವಳೆ ಮಾಡ್ತಾಳೆ. ಏನಾದ್ರೂ ಮಾಡ್ಕೊಳ್ಳಿ, ಎರಡು ಒಂದೇ ಅಲ್ವಾ? ಯಾಕೆ, ಏನಾಯ್ತು? ಫೋನಾ? ಮಾತಾಡು. ಬಂದ್ಬಿಟ್ಯಾ? ಕೈನಲ್ಲಿ ಹಾಲಿದ್ರು ಕುಡಿಯಕ್ಕಾಯ್ತಲ್ಲ, ಏನ್ ಮಾಡ್ಲಿ ಬೇಬಿ? 5 ನಿಮಿಷ ಹಿಂಗ ಹೋಗ್ಬಿಟ್ಟು ಬಂದ್ಬಿಡ್ಲಾ? ಎಲ್ಲಿ ಸರ್? ಹೋಲಿ, ಹೋಗ್ ಬರ್ಲಾ? ಬೇಗ ವಾಪಸ್ ಬಂದ್ಬಿಡಿ. ಆಯ್ತಾಯ್ತು. ಒಂದ್ ನಿಮಿಷ ಬೇಗ ಬಂದ್ಬಿಡಿ ಸರ್. ಆಯ್ತು, ನಾನ್ ಬರೋವರೆಗೂ. ಓ ಮೈ ಗಾಡ್, ಸೋ ಸ್ವೀಟ್ ಆಫ್ ಯು. ಗುಡ್ ನೈಟ್ ನನ್ನ ಮಗನೇ. ಹಾಯ್ ಬೇಬ್. ತುಂಬಾ ಲೇಟ್ ಮಾಡಕ್ ನನಗೂ ಇಷ್ಟ ಇಲ್ಲ. ಮ್ಯಾಟ್ರಿಕ್ ಬಂದ್ಬಿಡೋಣ. ಇಬ್ರು ಇವತ್ತು ಕ್ರಿಕೆಟ್ ಆಡೋಣ ಇಲ್ಲ ಫುಟ್ಬಾಲ್ ಆಡೋಣ? ಒಬ್ರೆ ಬಾಲ್ ಹಂಗೆ ಔಟ್ ಹೋಗ್ಬಿಡ್ಬೇಕು. ಬೇಬಿ, ಈ ಒಡೆಯೋದು ಬಡಿಯೋದು ಉಳ್ಳಾಡೋದು ಮುದ್ದು ಮಾಡೋದೆಲ್ಲ 4 ಗೋಡೆ ಮಧ್ಯೆ ಇರಬೇಕು. ಪಾರ್ಕಲ್ಲ, ಗೊತ್ತಿಲ್ವಾ ನಿನಗೆ?
ಇನ್ನೊಂದ್ ಸರಿ ಹುಡುಗಿಯ ಜೊತೆ ಫ್ಲರ್ಟ್ ಗೀಟ್ ಅಂತ ಏನಾದ್ರೂ ಇಟ್ಕೊಂಡ್ರೆ ಮಗನೇ ಪಟ್ಟೆ ಬಿಚ್ಚಿ ರೋಡಲ್ಲಿ ಮೆರವಣಿಗೆ ಮಾಡಿಸ್ತೀನಿ. ನಿಮ್ಮಂತ ಹುಡುಗಿರೆಲ್ಲ ಆರ್ಟ್ ನೋಡಿ ಲವ್ ಮಾಡ್ರೆ, ಆರ್ಟ್ ಮೇಲಿರೋ ಶರ್ಟ್ ಜೋಬ್ ನೋಡಿ ಲವ್ ಮಾಡಬೇಡಿ. ನಿನ್ ನಳೆ ಯಾಂಡಳಿನ್ ತಂದು ನಿನ್ ಮುಖಕ್ಕೆ ನಾಲ್ಕ್ ಜನ ಹುಡುಗಿರ್ಬೇಕಾ? ನೀವ್ ಹುಡುಗರು ಇನ್ ಕಡಿಮೆನಾ? IPL ಬಂದ್ರೆ 1000 ರೂಪಾಯಿ ಬೆಟ್ಟಿಂಗ್ ಕಟ್ತೀರಾ, ಅದೇ 10 ರೂಪಾಯಿ ಕಡಿಮೆ ಆಗ್ಲಿ ಅಂತ MRP ಹುಡುಕ್ತೀರಾ? ಆ MRP ಲಿ 10 ರೂಪಾಯಿ ಉಳಿಸೋದ್ನೆ ಕಣೆ ನಮ್ಮ ಹುಡುಗರು ನಿಮ್ಮಂತವ್ರನ್ನ ಮೇಂಟೈನ್ ಮಾಡಕ್ ಆಗೋದು, ಇಲ್ಲಾಂದ್ರೆ ನಿಮ್ಮಂತವ್ರಿಗೆ ಲಿಪ್ಸ್ಟಿಕ್ಗೂ ಗತಿ ಇರ್ತಿರ್ಲಿಲ್ಲ ಗೊತ್ತಾ? ಹಲೋ, ನೀವ್ ಹುಡುಗರು ಎಷ್ಟನ ಜೊತೆ ಬೇಕಾದ್ರು ಫ್ಲರ್ಟ್ ಮಾಡ್ಬೋದು, ಯಾರನ್ನ ಬೇಕಾದ್ರು ಡೇಟ್ ಮಾಡ್ಬೋದು, ಎಷ್ಟನ ಬೇಕಾದ್ರು ಮೇಂಟೈನ್ ಮಾಡ್ಬೋದು. ನೀವ್ ಮಾಡಿದ್ರೆ ರಸಿಕರು, ನಾವ್ ಮಾಡಿದ್ರೆ DSHS. ಕರೆಕ್ಟ್ ಕರೆಕ್ಟ್. ಹಲೋ, ಏನು ಅದು ಗಿದು ಏನು ಇಲ್ಲ. ಫ್ಲರ್ಟ್ ಮಾಡಿದ್ಕೆ ಫೈನ್ ಕಟ್ಟಿದ್ಯಾ ಅಂತ ಸುಮ್ನಾದ್ರೆ ಸರಿ, ಇನ್ನೊಂದ್ಸಲ ಎಲ್ಲಾದ್ರೂ ಯಾರ ಜೊತೆ ಆದ್ರೂ ಫ್ಲರ್ಟ್ ಮಾಡಿದ್ ನೋಡಿದ್ರೆ ಏನ್ ಮಾಡ್ಬಿಡ್ತೀರ ಅಮ್ಮಮ್ಮ ಅಂದ್ರೆ? ಏನು ಮುಟ್ಟಿಸ್ಕೊಳ್ಳದೆ 30,000 ಕಿತ್ತಿದಾರ? ಹೌದು ಸರ್. ಅಂದ್ರೆ ಪಾರ್ಕ್ ಅಲ್ಲಿ ಪೆನಲ್ಟಿ ಕಟ್ಟದ್ಮೇಲೆ ರಂಗಂಗೆ ಬುದ್ಧಿ ಬಂತು ಅಂತ ಹೇಳೋ? ಅದಕ್ಕೆ ಸರ್, ತಾಳಿ ಅನ್ನೋ ಬೇಲಿ ಹಾಕಿ ಊರೂರು ತಿರುಗ್ತಿದ್ದ ಜೊಲ್ನಾಯಿನ ಮನೇಲಿ ಜೂಲ್ನಾಯಿ ತರ ಸಾಕೊಂಡ್ರದು. ಸಾಹೇಬ್ರು ಕರೆದ್ರೆ ನಿಮ್ ನಾಯಿನ ಸ್ವಲ್ಪ ಕಳ್ಸಿಕೊಡ್ಬೇಕಾಗುತ್ತೆ. ಆಯ್ತು ಸರ್. ಹುಷಾರಮ್ಮ, ಬೀದಿ ನಾಯಿಗಳ ಕಾಟ ಜಾಸ್ತಿ, ಭದ್ರವಾಗಿ ಬಾಕ್ಲಾಕೊಳ್ಳಿ. ಆಯ್ತು, ಊಟನೂ ಇಲ್ಲ, ಇತ್ತಾಗ ಬಾಟನೂ ಇಲ್ಲ. ಲಾವಣ್ಯ ಅಂದ್ರೆ ನೀನೇನಮ್ಮ? ಹೌದು ಸರ್, ನಾನೇ. ಏನ್ ವಿಷಯ? ಈ ಹುಡುಗಿರ್ ಗೊತ್ತಮ್ಮ? ಓ, ಇವ್ರಾ? ಇವರೆಲ್ಲ ಚೆನ್ನಾಗ್ ಗೊತ್ತು ಸರ್, ನನ್ ಲೈಫ್ ಅಲ್ಲೇ ಇವ್ರ ಹೀರೋ ಅಂತಾರ ಸರ್. ಲಾವಣ್ಯ, ಲಾವಣ್ಯ, ಏ ಲಾವಣ್ಯ, ಲಾವಣ್ಯ. ಅಕ್ಕ, ಸೂಸೈಡ್ ಮಾಡ್ಕೊಳ್ಳಂತದ್ ಏನೇ ಆಗಿತ್ತು ನಿನ್ಗೆ? ನಿನ್ನೆ ಆಡಿಷನ್ಗೆ ಹೋಗಿದ್ದೆ, ನನ್ನ ಆಕ್ಟಿಂಗ್ ಹೋಗಿ ಅಂತ ಕಮಿಟ್ಮೆಂಟ್ ಕೇಳ್ತಿದ್ದಾರಕ್ಕ. ಲಾವಣ್ಯ, ಎಲ್ಲಾ ಫೀಲ್ಡ್ನಲ್ಲೂ ಹೆಣ್ಮಕ್ಳಿಗೆ ಶೋಷಣೆ ಇದ್ದೇ ಇರುತ್ತೆ. ಹಾಗಂತ ಎಲ್ಲರೂ ಸೂಸೈಡ್ ಮಾಡ್ಕೊಳಕ್ ಹೋದ್ರೆ ಹೆಣ್ಣಿನ ಕುಲಾನೇ ಇರಲ್ಲ ಕಣೆ. ಹೆಣ್ಮಕ್ಳು ಅಂದ್ರೆ ಬೇಕಾದಾಗ ಸಿಗೋ ಬೀಡ ಅನ್ಕೊಂಡ್ಬಿಟ್ಟಿದ್ದಾರೆ. ಅಗ್ದು ಬಿಸಾಡೋಕೆ ಸಿನಿಮಾ ಮಾಡದೇ ಇರೋರೆಲ್ಲ ಕಮಿಟ್ಮೆಂಟ್ ಅನ್ನೋ ಹೆಸರಲ್ಲಿ ನಿಜವಾಗ್ಲೂ ಸಿನಿಮಾ ಮಾಡೋರ ಹೆಸರನ್ನ ಹಾಳು ಮಾಡ್ತಾ ಇದಾರೆ. ಇಂಥವ್ರಿಗೆ ಬುದ್ಧಿ ಕಲ್ಸಕ್ಕೆ ಅಂತಾನೆ ಕೆಲವ್ರು ಇದಾರೆ, ಅಂಥವ್ರನ್ನ ಪುಣ್ಯಾದ ಕಿತ್ತಿರು ಅಂತ ಕರೀತಾರೆ. ಎಲಿ, ಅವ್ರ ನಂಬರ್ ಕೊಡು. ಹಲೋ, ಎಲ್ಲಿ ಇದ್ಯಾ? ಹೋಗಿದ್ದೆ. ಏನಾಯ್ತೆ? ಹೀರೋಯಿನ್ಗೆ ಓಕೆ ಅಂತೆ. ಆದ್ರೆ ಅವ್ರು ನನ್ನ ಲೈಫ್ ಫೈಟಿಂಗ್ ಮಾಡ್ಬೇಕಂತೆ ಕಣೆ. ಟೂಲ್ಸ್ ಹಾಕೊಂಡು ಎಲ್ಲರನ್ನ ಕರ್ಕೊಂಡ್ ಬಂದ್ಬಿಡೆ. ನಾವ್ ಯಾರು, ನಮ್ ಪವರ್ ಏನು ಅಂತ ಆ ನನ್ ಮಕ್ಕಳು ತೋರ್ಸೋಣ. ಹ್ಮ್, ಎಲ್ಲಿಗೆ ಬರ್ಬೇಕೆ? ಲೊಕೇಶನ್ ಶೇರ್ ಮಾಡಿದೀನಿ ನೋಡೆ. ಇದೇ ಕಂಡ್ರೆ ಮನೆ, ಬಂದ್ರೆ. ಯಾರು ನೀವು? ನೀವೇ ಕೇಳಿದ್ರಂತಲ್ಲ, ಅವರು ಎಲ್ಲದಕ್ಕೂ ರೆಡಿ ಇರೋರು. ಒಂದ್ ಕೇಳಿದ್ರೆ ನಾಲ್ಕು ಬಂದಿದೆಯಲ್ಲಪ್ಪ. ಹ್ಮ್, ಒಳ್ಳೆ ಆಫರ್ ಹಾಕಿಸ್ಕೊಳ್ಳಿ. ವಾ, ಮೊಬೈಲ್ ಕಂಪನಿ ಒಂಥರ ಮೊಬೈಲ್ ಕಂಪ್ನಿಯವ್ರೆ, ನೀವೆಲ್ಲಿರ್ತಿರೋ ಅಲ್ಲೇ ಹುಡುಕೊಂಡ್ ಬಂದು ಕೊಡ್ತೀವಿ. ಸರ್ವಿಸ್, ಬ್ಯಾಟ್ರಿ ಫುಲ್ ರೀಚಾರ್ಜ್. ರೀಚಾರ್ಜ್ ಅಲ್ಲ, ಬರೀ ಚಾರ್ಜ್. ಕಮಿಟ್ಮೆಂಟ್ ಅಂತೆ ಕಮಿಟ್ಮೆಂಟ್. ನಾಲ್ಕ್ ಗೋಡೆ ಮಧ್ಯೆ ಕಮಿಟ್ಮೆಂಟ್ ಕೇಳೋದಲ್ಲ ಕಣು, ನಾಲ್ಕ್ ಜನದ ಮಧ್ಯೆ ಕೇಳು. ಎಲ್ರು ನೋಡ್ತಾ ಇದಾರೆ. ಅಕ್ಕ ಪಕ್ಕ ಜನ ಇದ್ರೆ ಅಕ್ಕ ಅಂತೀಯ, ಅದೇ ಯಾರು ಇಲ್ಲ ಅಂದ್ರೆ ಪಕ್ಕಕ್ ಬಾ ಅಂತೀಯಲ್ಲಿ ದುಡ್ಡು ಕಿತ್ಕೊಂಡು ಹೋಟೆಲ್ ಸಿಗರೇಟ್ ಸೇರ್ಕೊಂಡು ಅಣ್ಣ ತಮ್ಮಂದಿರ್ ಬಟ್ಟೆ ಹಾಕೊಂಡು ಫ್ರೆಂಡ್ ಮನೇಲಿ ಸೆಂಟ್ ಹುಡ್ಕೊಳ್ಳೋ ನಿನ್ಗೆ ಕಂಡವ್ರ ಮನೆ ಹುಡುಗಿರ್ಬೇಕಾ? ನಿನ್ಗೆ ಮಾಡಿ ಎಲ್ಗೋ ನಿಂತ್ಕೊಳ. ನಮ್ ನಮ್ ಬಾಸ್ ಸ್ಟೈಲ್ ಅಲ್ಲ ಹೊಡೆಯೋಣ, ಬಂದ್ರೆ. ಮತ್ತೆ ಅರ್ಶನ ಕುಂಕ
ಆತ್ಮನ ನಮ್ಮ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾ ಇರೋದು. ಬಾವುಟ ಮುಟ್ಟಿದ್ರೇನೆ ಬಿಡ, ಇನ್ನು ಹೆಣ್ಮಕ್ಕಳನ್ನ ಮುಟ್ಟಿದ್ರೆ ಬಿಡ್ತೀವ? ಚಿರತೆ ಬಂದ್ರೆ ಬೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ಈ ಸೂರ್ಯ ಬಂದ್ರೆ ಈ ಮೂರು ಇರುತ್ತೆ. ನಿನ್ಗೊಂದ್ ವಿಷಯ ಕೇಳ್ತೀನಿ, ನಿನ್ಗ ಒಬ್ನ ಅಪ್ಪನ ಅಲ್ಲ ಇಬ್ರ? ಪರವಾಗಿಲ್ಲ, ಒಬ್ನ ಅಪ್ಪ. ನಿನಗೂ ಅದೇ ಗ್ಯಾರಂಟಿ ಇದ್ರೆ ಇದನ್ನ ಹೀಗೆ ಹೇಳ್ಕೊ, ಅಟ್ಲೀಸ್ಟ್ ಟ್ರೈ ಮಾಡೋ. ಬಾ ಬಾ ಬಾ, ಗಟ್ಟಿ ಹಿಡ್ಕೋ, ಒಬ್ನ ಅಪ್ಪ ತಾನೆ, ಗಟ್ಟಿ ಹಿಡ್ಕೋ. ಮಾಡಿದ್ರೆ ನಮ್ ಬಾಸ್ ಗಳೆ ಬರ್ಬೇಕಂತಿಲ್ಲ, ಅವ್ರ ಫ್ಯಾನ್ಸ್ ಗಳು ಬರ್ತಾರ ಅನ್ನೋದು ನಮ್ ಮರಿಬೇಡಿ. ನಂಗ್ ಬುದ್ಧಿ ಹೇಳಿ ಅವ್ರಿಗೆ ಬುದ್ಧಿ ಕಲ್ಸಿ ನನ್ ಪ್ರಾಣ ಉಳಿಸಿರೋ ಪುಣ್ಯಾತ್ಗಿತಿರು ಸರ್ ಅವರು. ಓಹೋ, ನಮ್ಗೆ ಬರ್ತಾ ಇಲ್ಲಲ್ವಾ? ನಮ್ ಚಾನೆಲ್ ಕೊಲಿಗಿಗೂ ಅವ್ರ ಪರಿಚಯ ಇದಾರೆ, ಕರೆಸ್ತೀನಿ ಓಕೆನಾ? ಏನ್ ಲಾವಣ್ಯ, ಬರಕ್ ಹೇಳ್ದಲ್ಲ? ಇವ್ರು ಕರ್ದಿದ್ದಲ್ಲ, ನಾವೇ ಕರ್ಸಿದ್ದು. ಏನ್ ವಿಷಯ? ಈ ಹುಡುಗಿರು ನಿಮ್ ಲೈಫ್ ಅಲ್ಲಿ ಹೆಂಗೆ ಸರ್? ಫಸ್ಟ್ ಆಫ್ ಆಲ್, ಇವ್ರು ನನ್ನ ಲೈಫ್ ಅನ್ನಕ್ಕಿಂತ ನನ್ನ ಕುಟುಂಬದವ್ರು ಅಂದ್ರೆ ತಪ್ಪಾಗಲ್ಲ ಸರ್. ನೀವ್ ಅನ್ಕೊಂಡಿರೋ ಹಾಗೆ ಹೊಡೆದಾಟ ಬಡದಾಟ ಏನೂ ಇಲ್ಲ ಸರ್. ನಮ್ಮಿಬ್ರು ಮದ್ವೆಗೆ ನಿಮ್ ಮನೆಯವ್ರು ಯಾರು ಸಪೋರ್ಟ್ ಮಾಡಲ್ಲ ಅನ್ಕೊಂಡಿದ್ದೆ, ಬಟ್ ನಿಮ್ ಮುದ್ದಿನ ತಂಗಿ ಬರ್ತಾಳೆ ಅಂತ ನಾನು ಗೆಸ್ಸೇ ಮಾಡಿರ್ಲಿಲ್ಲ. ನಾನ್ ನಿಮ್ ಮದ್ವೆಗೆ ಅಕ್ಷತೆ ಕಾಳ್ ಹಾಕಿ ಹರ್ಸೋದಕ್ ಬಂದಿಲ್ಲ, ಈ ಮದ್ವೆ ನಾನ್ ನಿಲ್ಸೋದಕ್ ಬಂದಿದ್ದೀನಿ. ವಾಟ್ ಡೂ ಯು ಮೀನ್? ನಾವೇನ್ ಬಾಲ್ಯ ವಿವಾಹ ಆಗ್ತಾ ಇದೀವ? ಇದು ಅದಕ್ಕಿಂತ ದೊಡ್ಡ ಅಪರಾಧ. ಈ ಮದ್ವೆಯಿಂದ ನಮ್ಮ ಅಣ್ಣನ್ ಕೆರಿಯರ್ ಹಾಳಾಗತ್ತೆ. ನಾನ್ ಮದ್ವೆ ಆಗಕ್ಕೂ ನನ್ ಕೆರಿಯರ್ ಹಾಳಾಗಕ್ಕೂ ಏನ್ ಸಂಬಂಧ? ಸಿನಿಮಾ ಸೀರಿಯಲ್ ಅಂತ ನಿನ್ಗೀಗೀಗ ಅವಕಾಶ ಸಿಗ್ತಾ ಇದೆ, ಈ ಅವಕಾಶಗಳೆಲ್ಲ ಸಿಗ್ತಿರೋದು ನೀನ್ 10-12 ವರ್ಷದ ಶ್ರಮ ಅಣ್ಣ. ನೀನೇ ಎಷ್ಟ್ ಕೇರ್ ಮಾಡ್ತೀಯ ಅಂದ್ರೆ, ಇನ್ ನನ್ ಮದ್ವೆ ಆಗೋಳು ನನ್ ಕೆರಿಯರ್ ಬಗ್ಗೆ ಯೋಚನೆ ಮಾಡೋದಿಲ್ವಾ? ನಕ್ಷತ್ರಗಳು ಮಿನುಕ್ತಿದೆ ಅಂದ್ರೆ ಅದಕ್ಕೆ ಅದ್ರ ಹಿಂದಿರೋ ಆಕಾಶದ ಕಪ್ಪೆ ಕಾರಣ. ಹಾಗೆ ಒಬ್ಬ ವ್ಯಕ್ತಿ ಏನಾದ್ರೂ ಸಾಧನೆ ಮಾಡ್ತಾನೆ ಅಂದ್ರೆ ಅವನ ಹಿಂದೆ ಒಬ್ಬ ತಾಯಿ ಅಥವಾ ಹೆಂಡತಿ ಇದ್ದೇ ಇರ್ತಾರೆ. ನಾನ್ ಹೇಳ್ತಿರೋದು ನಿಮ್ಮಿಬ್ರಿಗೂ ಅರ್ಥ ಆಗ್ತಿಲ್ಲ. ನಾನ್ ನಿಮ್ಮಿಬ್ರು ಪ್ರೀತಿಗೆ ಅಡ್ಡ ಬರ್ತಿಲ್ಲ, ಮದ್ವೆ ಆಗೋ ಟೈಮ್ ಇದಲ್ಲ ಅಂತ ಹೇಳ್ತಿರೋದು. ನನ್ ಯಾವ್ದೇ ಕಾರಣಕ್ಕೂ ಈ ಮದ್ವೆಗಳ. ಶಬಾಷ್, ನೀನು ಒಂದ್ ಹೆಣ್ಣಾಗಿ ಒಳ್ಳೆ ಡೈಲಾಗ್ ಹೊಡೆದೆ. ಎಲ್ಲಾರು ಶೈನ್ ಆದ್ಮೇಲೆ ಮದ್ವೆ ಆಗ್ಬೇಕು ಅನ್ಕೊಂಡ್ರೆ 50 ವರ್ಷ ಆದ್ಮೇಲೆ ಮದ್ವೆ ಆಗ್ಬೇಕಾಗತ್ತೆ. ಹೆತ್ತ ತಾಯಿ ಜೀವನ ಕಟ್ಕೊಡ್ತಾಳೆ, ಕಟ್ಕೊಂಡಿದ್ ಹೆಂಡತಿ ಜೀವನ ಪೂರ್ತಿ ಇರ್ತಾಳೆ. ಅಷ್ಟು ಗೊತ್ತಿಲ್ವಾ ನಿಂಗೆ? ಎಂತೆಂತ ಸ್ಟಾರ್ಸ್ಗಳು ಮದ್ವೆ ಆದ್ಮೇಲೆ ಮಿಂಚಿರೋದು ಅಂತದ್ರಲ್ಲಿ ನೀವ್ ಹೇಳೋದ್ ಸರಿನಾ? ಸಿನಿಮಾದಲ್ಲಿ ಹಿಂದೆ ಚಿತ್ರರಂಗನ ಆಳಿರೋ, ಪ್ರೆಸೆಂಟ್ ಅಲ್ಲಿ ಆಳ್ತಾ ಇರೋ ಪ್ರತಿಯೊಬ್ಬ ಸ್ಟಾರ್ನ ಹಿಂದೆ ಪ್ರೀತಿಗೆ ಮನಸ್ಸು ಕೊಟ್ಟು, ಕಷ್ಟಕ್ಕೆ ಹೆಗಲು ಕೊಟ್ಟು, ಜೀವನ ಪೂರ್ತಿ ಜೊತೆಗಿದ್ದು, ಇಡೀ ಜಗತ್ತೇ ಚಪ್ಪಾಳೆ ಹೊಡಿಬೇಕಾದ್ರೆ ಎಲ್ಲೋ ಸೈಡ್ ವಿಂಗಲ್ಲಿ ನಿಂತು ಖುಷಿಪಟ್ಟು ಹೆಜ್ಜೆ ಹೆಜ್ಜೆಗೂ ಜೊತೆಗೆ ಬರೋಳೆ ಶ್ರೀಮತಿ. ನಿಜಾನ? ಮದ್ವೆ ಆದ್ಮೇಲೂ ಇಷ್ಟೆಲ್ಲ ಸಾಧ್ಯನಾ? ಇದೆಲ್ಲ ಹೇಗ್ ನಂಬುದು? ಅಣ್ಣಂಗೇನ ಮದ್ವೆ ಮಾಡಿಸ್ತೀರಿ? ನಿಮಗ್ ಮದ್ವೆ ಆಗಿದ್ಯಾ? ಇಲ್ಲ, ಮದ್ವೆ ಆಗಿಲ್ಲ. ನಮಿಬಿರ್ಗೂ ಆಗಿಲ್ಲ, ಗೌರ್ಮೆಂಟ್ ಜಾಬ್. ನನ್ ಬಾಯ್ ಫ್ರೆಂಡ್ ಬಂದ್ರೆ ಸರಿ ಇರಲ್ಲ. ಸೊಳ್ಳೆ, ಈ ನಾಕ್ ಜನ ಹುಡ್ಗಿರ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಒಂದ್ ಒಳ್ಳೆ ಕಮರ್ಷಿಯಲ್ ಸಿನಿಮಾ ನೋಡ್ದಂಗ ಆಯ್ತು ಕಣ. ಸಾಂಗು ಫೈಟು, ಫೈಟು ಸಾಂಗು. ಸರ್, ಡ್ಯಾನ್ಸ್ ಫೈಟ್ ಮನೆ ಹಾಳ್ ಬಿದ್ದೋಗ ಕರೆಕ್ಟ್ ಆಗಿ ಎನ್ಕ್ವೈರಿ ಮಾಡಿಲ್ಲ ಅಂದ್ರೆ ಸಾಹೇಬ್ರು ಸ್ಟೇಷನ್ ಅಲ್ಲಿ ಆಕ್ಷನ್ ಸಿನಿಮಾ ತೋರಿಸ್ತಾರೆ, ಬನ್ನಿ. ನಾವೇನೋ ಕರೆಕ್ಟ್ ಆಗಿ ಎನ್ಕ್ವೈರಿ ಮಾಡ್ತಾ ಇದೀವಿ, ಈ ಹುಡ್ಗಿರು ಕ್ರಿಮಿನಲ್ ಒಳ್ಳೆಯವ್ರ ಗೊತ್ತಾಯ್ತಾ ಇಲ್ವಲ್ಲ ನೋಡ್ರಮ್ಮ. ಸಾಹೇಬ್ರೆನಾದ್ರು ಸ್ಟೇಷನ್ಗೆ ಬರ ಕೇಳಿದ್ರೆ ಕರೆಕ್ಟ್ ಆಗಿ ಬರ್ಬೇಕಾಯ್ತಾ? ಸರಿ ಸರ್. ನೀ ಸರ್ ನಡಿ. ಏನಾಯ್ತು ಸರ್? ಇವ್ರ ಕೇಸ್ ಕಂಡಿಡಿಯೋಷ್ಟೊತ್ತಿಗೆ ನಾನು 1 crore ಸಂಪಾದನೆ ಮಾಡ್ಬೋದಿತ್ತು. ಹಾಗಾದ್ರೆ ನಾನು ಕೊಟ್ಟಿರೋ ಹುಡುಗ ಹುಡುಗಿ ನಂಬರ್ ಎನ್ಕ್ವೈರಿ ಮಾಡಿದ್ರ? ಹುಡುಗ ಹುಡುಗಿನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ. ಅಂದ್ರೆ ಅವ್ರು ಕ್ರಿಮಿನಲ್ ಅಂತ ಕನ್ಫರ್ಮ್ ಆಯ್ತು. ನನ್ನ ಸೈಡ್ ಸ್ಟ್ಯಾಂಡ್ ಇಲ್ದೇ ಇರೋ ಗಾಡಿ ಮೇಲೆ ಅಣೆ ಸರ್, ಅವ್ರು ಒಳ್ಳೆಯವ್ರ ಕೆಟ್ಟವ್ರ ಅನ್ನೋದೇ ಕನ್ಫ್ಯೂಷನ್ ಸರ್. ಅವ್ರು ತುಂಬಾ ಒಳ್ಳೆಯವ್ರು ಸರ್, ಅದ್ರಲ್ಲಿ ಅನುಮಾನನೇ ಬೇಡ ಸರ್. ಅದ್ ಸರಿ, ನೀವ್ಯಾರು ಸರ್?
ನಮ್ ಟೀ ಅಂಗಡಿ ಹತ್ರನೇ ಆ ಹುಡುಗಿರ್ ಪಿ ಜಿ ಇರೋದು. ದಿನಾ ಹುಡುಗಿ ನಮ್ ಟೀ ಅಂಗಡಿಗೆ ಟೀ ಕುಡಿಯಕ್ ಬರ್ತಾ ಇದ್ರು ಸರ್. ನನ್ ಮಗ ಅಂದ್ರೆ ಅವ್ರಿಗೆಲ್ಲ ತುಂಬಾ ಇಷ್ಟ. ನನ್ ಮಗನ ಜೊತೆ ಆಟ ಆಡ್ಕೊಂಡು ತುಂಬಾ ಖುಷಿ ಖುಷಿಯಾಗಿರ್ತಾ ಇದ್ರು ಸರ್. ಅವರೆಲ್ಲ ಅವನನ್ನ ಸ್ವಂತ ತಮ್ಮಂಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ರು. ಅವನು ಅವ್ರನ್ನೆಲ್ಲ ತುಂಬಾ ಹಚ್ಕೊಂಡ್ ಬಿಟ್ಟಿದ್ದಾನೆ ಸರ್. ಯಾಕೋ ಇಷ್ಟೊಂದು ಅಳ್ತಾ ಇದ್ಯಾ ಚಿನ್ನಾ? ನಾವೆಲ್ಲ ನೀನ್ ಅಕ್ಕಂದಿರ್ ಕಣೋ, ಅದೇನೇ ಇದ್ರು ನಮ್ಮ ಹತ್ರ ಹಂಚ್ಕೋ. ಸತ್ತೋರ್ ನಿಂಗೇನು ಆಗ್ಬೇಕು? ಸತ್ತೋರು ನನಗೆ ಏನು ಆಗಂಗಿಲ್ಲ. ಮತ್ತೆ ತಮಟೆ ಸೌಂಡ್ ಬಂತಲ್ಲ, ಅದಕ್ಕೆ ನಮ್ಮ ಅಪ್ಪ ನೆನ್ಪಾದ್ರು. ಅಪ್ಪನ? ಮತ್ತೆ ಇವ್ರು? ಇವ್ರು ನಮ್ಮ ಅಪ್ಪ ಅಮ್ಮ ಅಲ್ಲ, ನಮ್ಮ ಅಪ್ಪ ಒಬ್ರೆ ನೆನ್ಪಿರೋದು. ನಮ್ಮಅಮ್ಮ ಹೇಗಿದ್ದಾರೆ ಅಂತಾನೆ ನಾನು ನೋಡಿಲ್ಲ. ನಮ್ಮಅಪ್ಪ ಒಬ್ಬ ಡ್ಯಾನ್ಸ್ ಮಾಸ್ಟ್ರು. ಇನ್ನೇನಪ್ಪ ಬಂದ್ಬಿಡ್ತಾರೆ. ಯಾಕ್ರಿ ಇಷ್ಟೊತ್ತು ಮಾಡಿದ್ರಿ? ಏನ್ರಿ ಇವತ್ತು ಸಪ್ಪೆ ಮುಖ ಹಾಕೊಂಡ್ ಬಂದಿದ್ದೀರಾ? ಏನ್ ಮಾಡ್ಲಿ, ಸೀಸನ್ ಇಲ್ಲ, ಅವಕಾಶಗಳು ಇಲ್ಲ, ಎಲ್ಲಾ ಕಡೆ ಟ್ರೈ ಮಾಡಿದ್ರು ದುಡ್ಡೆಲ್ಲೂ ಅರೇಂಜ್ ಆಗ್ತಾ ಇಲ್ಲ ಸುಮತಿ. ಮಗುಗ್ ಹಾಲ್ ಪೌಡರ್ಗೂ ದುಡ್ಡಿಲ್ಲ ಅಂದ್ರೆ ಹೇಗ್ರಿ? ಯಾರ ಹತ್ರನಾದ್ರೂ ಬಾಯ್ ಬಿಟ್ಟು ಕೇಳಿದ್ರೆ ಸಾಲನಾದ್ರೂ ಕೊಟ್ಟಿರೋರು. ನಾನ್ ಸ್ವಾಭಿಮಾನಿ ಕಣೆ, ನನಗ್ ಸಾಲ ಕೇಳಕ್ ಮನ್ಸ್ ಬರಲ್ಲ. ಓ, ಸಾಲ ಯಾರ ಹತ್ರನೂ ಕೇಳಲ್ಲ. ನಮ್ಮಅಪ್ಪ ದುಡ್ಡು ಕೊಡ್ತೀನಿ ಅಂದ್ರೆ ಅದನ್ನು ಇಸ್ಕೊಳ್ಳಲ್ಲ. ಯಾತಕ್ರಿ ಬೇಕು ಈ ಸ್ವಾಭಿಮಾನ ನಿಮ್ಗೆ? ನಿಮ್ ಸ್ವಾಭಿಮಾನದಿಂದ ನಾನು ನನ್ ಮಗು ಹೊಟ್ಟೆಗಿಲ್ದ ಸಾಯ್ಬೇಕಾ? ಈ ಸುಖಕ್ಕೆ ಯಾಕ್ರಿ ಮದ್ವೆ ಆದ್ರಿ? ಮದ್ವೆ ಅನ್ನೋದು ಬರೀ ಸುಖಕ್ಕೆ ಅಲ್ಲ ಕಣೆ, ಕಷ್ಟ ಸುಖ ಹಂಚ್ಕೊಳಕ್ಕೆ. ಸುಖ ನಿಮ್ಮಿಂದ? ನಿಮ್ಮನ್ ಮದ್ವೆ ಆದಾಗ್ಲಿಂದ ಕಷ್ಟದ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದೀನಿ. ನೋಡಿ ಈಗ್ಲೂ ಕಾಲ ಮಿಂಚಿಲ್ಲ, ಬನ್ನಿ ನಿಮ್ಮಅಪ್ಪನ ಮನೆ ಹೋಗೋಣ. ಏ ನೀನ್ ಬೇಕಾದ್ರೂ ಹೋಗು ನಿಮ್ಮಅಪ್ಪನ ಮನೆಗೆ, ನಾನು ನನ್ ಮಗ ಬರಲ್ಲ. ನಾನು ಎಷ್ಟು ಹೇಳಿದ್ರು ಇವಾಗ ನಿಮ್ಗೆ ಅರ್ಥ ಆಗಲ್ಲ. ಒಂದಲ್ಲ ಒಂದಿನ ನಿಮ್ಗೆ ಅರ್ಥ ಆಗತ್ತೆ. ಮಗುವಿನ ಹಸುವಿನ ಕೂಗು ನಿಮ್ ಕಿವಿ ಮುಟ್ಟುತ್ತಲ್ಲ, ಆಗ ಬರ್ತೀರ, ಬಂದೇ ಬರ್ತೀರ. ನಿನ್ ಸುಖ ದೊಡ್ಡದ, ನನ್ ಸ್ವಾಭಿಮಾನ ದೊಡ್ಡದ, ನೋಡೆ ಬಿಡೋಣ ಹೋಗೆ. ಚಿಕ್ಕವನಿರುವಾಗ್ಲೇ ನಮ್ಮ ಅಪ್ಪ ಅಮ್ಮ ಜಗಳ ಮಾಡ್ಕೊಂಡ್ರು, ಅದಕ್ಕೆ ನಮ್ಮಅಪ್ಪ ನನ್ನನ್ನ ಊರ್ ಬಿಟ್ಟೆ ಕರ್ಕೊಂಡ್ ಬಂದ್ರು. ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡು ವಿದ್ಯಾಭ್ಯಾಸದ ಜೊತೆಗೆ ಡ್ಯಾನ್ಸು ಹೇಳ್ಕೊಡ್ತಾ ಇದ್ರು. ಒಂದಿನ ನಮ್ಮಅಪ್ಪ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಶಾರ್ಟ್ ಸರ್ಕ್ಯೂಟ್ ಆದಾಗ ಮಕ್ಕಳನ್ನ ಕಾಪಾಡಕ್ ಹೋಗಿ ಸತ್ತೋದ್ರು. ಹೊಟ್ಟೆ ಹಸಿರು ತಡ್ಕೊಳಕಾಗ್ದೆ ಊರೂರಲ್ಲಿ ಟೀ ಅಂಗಡಿ ಹತ್ರ ಬಂದು ಮಲ್ಕೊಂಡೆ. ಅವತ್ತಿಂದ ಇವರೇ ನನಗೆ ಅಪ್ಪ ಅಮ್ಮ ಆದ್ರು. ನಾನೊಬ್ಬ ದೊಡ್ಡ ಡ್ಯಾನ್ಸರ್ ಆಗಬೇಕು ಅನ್ನೋದು ನಮ್ಮಅಪ್ಪನ ಆಸೆ, ಆದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮಅಪ್ಪ ನನ್ನಿಂದ ದೂರ ಆಗಿದ್ದರು, ಆದರೆ ಡ್ಯಾನ್ಸ್ ಹೋಗ್ತಲ್ಲಿ ನನ್ನಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ಡೋಂಟ್ ವರಿ ಪ್ರಸನ್ನ, ನಿಮ್ಮಅಪ್ಪನ ಆಸೆ ಅಂತೆ ನೀನೊಬ್ಬ ಒಳ್ಳೆ ಡ್ಯಾನ್ಸರ್ ಆಗೇ ಆಗ್ತೀಯ. ಐ ಸ್ವೇರ್ ನಿನ್ನ ಒಬ್ಬ ಒಳ್ಳೆ ಡ್ಯಾನ್ಸರ್ ಆಗಿ ನಾವು ಮಾಡ್ತೀವಿ ಕಣೋ. ಏಯ್
ಯಾವುದೋ ಟಿವಿ ಚಾನೆಲ್ ಅಲ್ಲಿ ಆಡಿಷನ್ ಇದೆ ಅಂತ ನಾನು ಎಫ್ ಬಿ ಪೋಸ್ಟ್ ಅಲ್ಲಿ ನೋಡಿದೆ. ಎರೆ ಒಂದು ನಿಮಿಷ ಚೆಕ್ ಮಾಡ್ತೀನಿ. ನಾಳೆ ನಾಡಿದ್ದು ಆಡಿಷನ್ಸ್ ಇದೆ. ಒಳ್ಳೆ ಟೈಮ್ ಬಂದಿದೆ ಕಣೋ. ಅಕ್ಕ ಈ ಟಿಎನ್ಡಿ ಕೆಲಸ ಆಂಟಿ ಹತ್ರ ನಾನ್ ಮಾತಾಡ್ತೀನಿ. ಯು ಡೋಂಟ್ ವರಿ. ಏನ್ ಆಂಟಿ, ನೀವ್ ಇವನ್ ಭವಿಷ್ಯಕ್ಕೆ ಹೆಲ್ಪ್ ಮಾಡ್ತೀರಾ ಅಲ್ವಾ? ಮಾಡ್ತೀರಾ ಏನೋ, ಮಾಡ್ಲೇಬೇಕು. ಇಲ್ಲಾಂದ್ರೆ ನಿಮ್ ಅಂಗಡಿಲಿ ಇರ್ಬೋದು ಟೀ ಚಕ್ಲಿ, ಇನ್ನಿಪಟ್ಟು, ಹಾಲು, ಟೀ, ಕಾಫಿ, ನಾವೇನು ತಗೊಳ್ಳದೇ ಇಲ್ಲ. ನಾವೇನು ತಗೊಳ್ಳದೇ ಇಲ್ಲ ಅಂದ್ರೆ ನಾವು ಬರೋದೇ ಇಲ್ಲ. ನಾವು ಬರೋದಿಲ್ಲ ಅಂದ್ರೆ ಗಿರಾಕಿಗಳನ್ನು ಕಳ್ಸಲ್ಲ. ನಾವು ಗಿರಾಕಿಗಳನ್ನ ಕಳ್ಸಲ್ಲ ಅಂದ್ರೆ ಅಂಗಡಿ ಹೇಗ್ ನಡೀತೆ? ಅಂಗಡಿ ಚೆನ್ನಾಗಿ ನಡೆದಿಲ್ಲ ಅಂದ್ರೆ ನೀವು ಬಾಗ್ಲು ಹಾಕೋಬೇಕು. ಬಾಗ್ಲುಗೋಸ ಬೀಗ ತರಬೇಕು, ಅದಕ್ಕೊಂದು ಬಿಗತ್ತಾಯ್ ತರಬೇಕು. ಅದ್ರ ಜೊತೆಗೆ ನೀವು ಇಷ್ಟೊಂದೆಲ್ಲ ಡ್ರಾಮಾ ಮಾಡೋಕ್ಕಿಂತ ನೀವೆಲ್ಲ ನನ್ಗೆ ಹೆಲ್ಪ್ ಮಾಡಿದ್ರೆ ಪ್ರಶ್ನೆಗೂ ಖುಷಿ ಆಗುತ್ತೆ, ನನಗೂ ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ. ವಾಟ್ ಆಂಟಿ? ಏ ಇರೆ, ನಾನು ಬರ್ತೀನಿ. ತೋಳಿ ಒಳಗೆ ಹೋಗಿ. ಹಾಂ ತೋಳಿ. ಏನ್ರೀ ಇದು, ದೇವಸ್ಥಾನದಲ್ಲಿ ಬಿಟ್ಟಿ ಪ್ರಸಾದಕ್ಕೆ ನಿಂತಂಗೆ ಕ್ಯೂ ನಿಂತಿದ್ದಾರೆ? ಇಷ್ಟೊಂದು ಜನ ಮಾಡೋದು? ಶೋಭಾ ಅಂತ ಬರ್ಕೋಪ್ಪ. ಭವ್ಯ ಅಲ್ಲಿ ನೋಡು, ಅವನ ನೋಡಿದ್ರೆ ಪ್ರೋಗ್ರಾಮ್ ಆರ್ಗನೈಸರ್ ತರ ಕಾಣಿಸ್ತಾನೆ. ಅವನ ಹತ್ರ ಮಾತಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಮೊದ್ಲೇ ನಂಗೆ ಮಾತಾಡಕ್ ಬರಲ್ಲ, ಆದ್ರೂ ಇವನ್ಗೋಸ್ಕರ ನಿಮ್ಗೋಸ್ಕರ ಮಾತಾಡ್ತೀನಿ. ಇವ್ನು ಯಾರು ಏನು ಎತ್ತ ಅಂತ ಇವತ್ತು ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡ್ಬರ್ಬೇಕು. ಮಾತಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ನಲ್ಲ, ಏನ್ ಮಾತಾಡ್ಲಿ? ಎಕ್ಸ್ಕ್ಯೂಸ್ ಮೀ ಸರ್, ನಮ್ಮ ಹುಡ್ಗ ಪ್ರಸನ್ನ ಅಂತ, ಒಳ್ಳೆ ಟ್ಯಾಲೆಂಟು, ನಿಮ್ಮಿಂದ ಏನಾದರೂ ಹೆಲ್ಪ್ ಆಗ್ಬೋದಾ ಸರ್? ಹೆಲ್ಪ್ ಮಾಡ್ಬೋದಮ್ಮ, ಅದಕ್ಕೆ ಅಂತಾನೆ ಸ್ಪೆಷಲ್ ಎಂಟ್ರಿ ಇದೆ. ಸ್ಪೆಷಲ್ ಎಂಟ್ರಿನ ಅಂದ್ರೆ ದುಡ್ಡು ಗಿಡ್ಡು ಏನಾದ್ರೂ? ಅಲ್ಲ ಮೇಡಮ್, ದುಡ್ಡಿದ್ರೆ ದೇವಸ್ಥಾನದಲ್ಲೇ ಡೈರೆಕ್ಟ್ ಎಂಟ್ರಿ, ಅಂತದ್ರಲ್ಲಿ ಇಲ್ಲಿರಲ್ವಾ. ಅಂದ್ರೆ ಏನ್ ಸರ್ ನಿಮ್ ಮಾತಿನ ಅರ್ಥ? ನಿಜವಾದ ತಲೆಗೆ ಬೆಲೆನೆ ಇಲ್ವಾ? ಯಾರು ಮೇಡಮ್ ಬೆಲೆ ಇಲ್ಲ ಅಂದಿದ್ದು? ಇವಾಗ ಅದಕ್ಕೆ ಕೇಳ್ತಿರೋದು 50,000. 50,000? ಇಲ್ಲೇ ಬಿಸಿಲೇ ನಿಂತ್ಕೊಂಡು ಟೋಕನ್ ತಗೊಂಡು ಒಳಗೆ ಹೋಗಿ ಸೆಲೆಕ್ಟ್ ಆಗ್ತಿರೋ ಗೊತ್ತಿಲ್ಲ. ನನ್ನ ಕೈಲಿ ದುಡ್ಡು ಕೊಟ್ರೆ ಸೀಟ್ ಅಂತೂ ಗ್ಯಾರಂಟಿ. ಕನ್ಫರ್ಮಾ ಸರ್? ಪಕ್ಕಾ, 99% ಗ್ಯಾರಂಟಿ. ಹಾಗಿದ್ರೆ ದುಡ್ಡು ಅರೇಂಜ್ ಮಾಡ್ಕೊಂಡ್ ಬರ್ತೀನಿ. ಓಕೆ, ಅರೇಂಜ್ ಮಾಡ್ಕೊಂಡು ಬಂದ್ಬಿಡಮ್ಮ. ಓಕೆ. ನೀನೇನು ಹೆದರ್ಕೋ ಬೇಡ ಪ್ರಸನ್ನ, ಆಡಿಷನ್ ಸೆಲೆಕ್ಟ್ ಆಗ್ತೀಯ, ನಾವೆಲ್ಲರೂ ಇದೀವಿ. ಏನೇ ಆಯ್ತು? ಒಳ್ಳೆ ಸುರಂಗ ಮಾರ್ಗನೇ ಸಿಕ್ತು. ಸುರಂಗ ಮಾರ್ಗನ? ತೋಡಕ್ಕೆ 50,000 ಬೇಕಷ್ಟೇ. 50,000? ಈ 50 ಜನ ಆಡಿಷನ್ ಮುಗಿಸೋಷ್ಟರಲ್ಲಿ 50,000 ಹೇಗೆ ಸಂಪಾದನೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಂದ್ರೆ ಬಾರು. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣೆ, ನನಗಂತೂ ತಲೆನೇ ಓಡ್ತಿಲ್ಲ. ಹುಡ್ಗನಿಗೆ ಬೇರೆ ಮಾತು ಕೊಟ್ಟಿದ್ದೀವಿ, ಇವಾಗ ನಮ್ಗೆ ದುಡ್ಡು ಮುಖ್ಯ. ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಪಾರ್ಕಲ್ಲಿ ರಂಗನ ಟೋಪಿ ಹಾಕಿದ 10,000 ನನ್ನ ಹತ್ರ ಇದೆ. ಇಸ್ಪಿಟಲ್ ಗೆದ್ದಿರೋ 5,000 ರೂಪಾಯಿ ನನ್ನ ಹತ್ರ ಇದೆ. ಅದ್ರ ಜೊತೆಗೆ ಕಿವಿ ಓಲೆ ಮಾರಿದ್ರೆ ಇನ್ನೊಂದು 5,000 ರೂಪಾಯಿ ಸಿಗ್ಬಹುದು. ನನ್ನ ಹತ್ರ 1 ರೂಪಾಯಿನೂ ಇಲ್ಲ ಕಣ್ರೆ. ಇನ್ನು 30,000 ಹೊಂದಿಸ್ಬೇಕು. ಒಂದು ಕೆಲಸ ಮಾಡೋಣವಾ, ನಮ್ಮ ಪಿ ಜಿಲಿರೋ ಎಲ್ಲ ಹುಡುಗಿರ ಹತ್ರ ದುಡ್ಡು ಕೇಳೋಣವಾ? ಎಸ್, ಗುಡ್ ಐಡಿಯಾ. ಹೇಮಾ, ನಿನ್ನ ಹತ್ರ ಒಂದು 10,000 ರೂಪಾಯಿ ದುಡ್ಡಿದ್ಯಾ? ಸಾರಿ ಸಿಸ್ಟರ್, ನಾನೇ ಕಷ್ಟದಲ್ಲಿದ್ದೀನಿ. ನಿನ್ನ ಹತ್ರ ಒಂದು 10,000 ರೂಪಾಯಿ ದುಡ್ಡಿದ್ಯಾ? ತುಂಬಾ ಪ್ರಾಬ್ಲಮ್ ಅಲ್ಲಿದ್ದೀನಿ. ಆಪ್ಕೋ ಬಹುತ್ ಬಾಯ್ ಫ್ರೆಂಡ್ಸ್ ಏನಾ, ಉಸ್ಕಾ ಪಾಸ್ ಟ್ರೈ ಕರೋ. ಸಾರಿ, ಐ ಡೋಂಟ್ ಹ್ಯಾವ್ ಮನಿ, ಟ್ರೈ ಸಮ್ವೇರ್ ಎಲ್ಸ್. ಲೇ, ನನಗೆ ಚೌಕ್ ಕೊಡ್ತೀಯಾ? ನಿನ್ ವೆಬ್ಸೈಟ್ ಮ್ಯಾಟ್ರ್ ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೋಡ್ಕೊಂತೀನಿ ಕಣೆ ಇನ್ನೊಂದ್ಸಲ. ಕವಿತಾ? ಓ ಅಕ್ಕ, ಏನ್ ಅಪರೂಪಕ್ಕೆ ನಮ್ಮ ರೂಮಿಗೆ ಬಂದ್ಬಿಟ್ಟಿದ್ದೀರಾ? ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕಿತ್ತು. ಹೆಲ್ಪಾ? ಏನು? ಮನಿ ಮ್ಯಾಟ್ರು, ಒಂದ್ 10,000 ರೂಪಾಯಿ ಸಿಗತ್ತಾ? ಅಂದರ್ ಬಾಹರ್ ನಲ್ಲಿ ಇರೋ ಬರೋ ದುಡ್ಡನ್ನೆಲ್ಲ ನೀವೇ ಬಾಚ್ಕೊಂಡಿದ್ದೀರಾ, ಇನ್ನೆಲ್ಲಿಂದ ನಾನ್ ನಿಮಗ್ ಕೊಡ್ಲಿ? ಕಾಸಿಲ್ಲ ಅಕ್ಕ. ಸಿಂಚು ಹೇಳಿ ಅಕ್ಕ. ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ಯಾ? ಮಾಡು ಮಾಡು. ಸಿಂಚು ಹೇಳಿ ಅಕ್ಕ. ದುಡ್ಡೇನಾದ್ರೂ ಇಟ್ಟಿದ್ಯಾ? ಇಲ್ಲ ಅಕ್ಕ, ನಾನು ಇನ್ನು ಸ್ಟೂಡೆಂಟ್, ನನ್ನ ಹತ್ರ ಎಲ್ಲಿಂದ ಬರ್ತೆ? ದುಡ್ಡಿಲ್ಲ ಅಕ್ಕ. ಮಜಾ ಮಾಡಕ್ಕೆ ಕೇಳ್ದಷ್ಟು ಸಾಲ ಕೊಡ್ತಾರೆ, ಆದ್ರೆ ಒಂದೊಳ್ಳೆ ಕೆಲಸ ಮಾಡಕ್ಕೆ 1 ರೂಪಾಯಿ ಕೊಡಲ್ವಲ್ಲೆ. ನನ್ನ ಹತ್ರ ಒಂದ್ ಐಡಿಯಾ ಇದೆ, ನೀವೆಲ್ಲ ಒಪ್ಪೋದಾದ್ರೆ
ದುಡ್ಡು ಅರೇಂಜ್ ಮಾಡ್ಬೋದು. ದುಡ್ಡು ಸಿಗೋದಾದ್ರೆ ನಾವೆಲ್ಲ ಏನ್ ಬೇಕಾದ್ರೂ ಮಾಡ್ತೀವಿ. ನೀನ್ ನಿಜ ದುಡ್ಡು ಸಿಗೋ ಹಾಗೆ ಮಾಡ್ತೀಯ ಅಲ್ವಾ? ಖಂಡಿತ. ಥ್ಯಾಂಕ್ ಯು ಕಣೆ. ಹಲೋ, ಹೌದಾ? ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಅಜ್ಜಿ ಮಾಡ್ತೀನಿ. ದುಡ್ಡ ರೇಂಜ್ ಆದ್ರೂ ಪ್ರಸನ್ನನೇ ಬಂದಿಲ್ವಲ್ಲೇ? ಬರ್ತಾನೆ ಬಿಡೆ, ಎಲ್ಲಿ ಹೋಗ್ತಾನೆ? ಲೇಟ್ ಆಗಿ ಬಂದ್ರು ಹೇಗೂ ನಮ್ ಕೈಯಲ್ಲಿ ದುಡ್ಡಿದೆ, ತಾಗಿ ಹಾಕ್ತಾನೆ. ಸರ್ ಬನ್ನಿ ಸರ್, ಇಲ್ಲಿ ಅವ್ರೆ. ಇವ್ರೇನಾ? ಹಲೋ, ಪುಣ್ಯಾದ್ಗಿತ್ತೀರಾ? ಬನ್ನಿ ಇಲ್ಲಿ ನೋಡಿ. ಮನುಷ್ಯ ಕಷ್ಟಪಟ್ಟು ದುಡಿಯೋದು ದುಡ್ಡಿಗೆ, ಅದೇ ಮನುಷ್ಯ ತಲೆ ಕೆಟ್ಟು ಕುಡಿಯೋದು ದುಡ್ಡಿಗೆ. ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನಾವು ದೇವ್ರನ್ನ ಬೈಕೊಂಡು ಓಡಾಡ್ತೀವಿ, ಅದೇ ದುಡ್ಡಿದ್ರೆ ಆ ದೇವ್ರನ್ನೇ ಮನೆ ಕರೆಸಿ ಒತ್ಕೊಂಡು ಓಡಾಡ್ತೀವಿ. ಆದ್ರೆ ನಿಮ್ಮಂಥವ್ರು ಮೋಸ ಮಾಡಿ ದುಡ್ಡು ಮಾಡಿ ಯಾರಿಗೂ ಗೊತ್ತಾಗಲ್ಲ ಅಂತ ಸುಮ್ಮನೆ ಇರ್ತೀರ. ಅಂತ ದುಡ್ಡನ್ನ ಕಂಡಿಡಿಯಕ್ಕೆ ಸರ್ಕಾರ ನಮ್ಮಂತ ಆಫೀಸರ್ಗಳನ್ನ ನೇಮಿಸಿದ್ದಾರೆ. ತಿರುಗೆ ಸಾರು ಅಣ್ಣ ಎಲ್ಲ ಆಮೇಲೆ ಬಾಮ್ಮ, ಇವ್ರನ್ನೆಲ್ಲ ಗಾಡಿಗೆ ಹತ್ಸೋ. ಸರ್, ನಾವೇನ್ ತಪ್ಪು ಮಾಡಿದೀವಿ? ನಮ್ಮನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ? ನಾವೇನ್ ತಪ್ಪು ಮಾಡಿಲ್ಲ. ಪ್ರಕಾರ ಇನ್ನೊಬ್ರಿಗೋಸ್ಕರ ಇಷ್ಟು ರಿಸ್ಕ್ ತಗೊಂಡವ್ರೆ? ಹೌದು ಸರ್. ಅದೇನೇ ಇರಲಿ, ನಾವ್ ಎನ್ಕ್ವೈರಿ ಮಾಡಿರೋದ್ನ ಸಾಹೇಬ್ರಿಗಳಿದೀವಿ. ಸಾಹೇಬ್ರು ಒಳಗಡೆ ಎನ್ಕ್ವೈರಿ ಮಾಡ್ತವ್ರೆ, ಅವ್ರೇನಾದ್ರೂ ಒಳ್ಳೆಯವರಾಗಿದ್ರೆ ಆಚೆ ಬರ್ತಾರೆ, ನೀವು ಕರ್ಕೊಂಡೋಗಿ. ಇಲ್ಲ ಅಂದ್ರೆ ಗೊತ್ತಲ್ಲ, 1, 2, 3 ಅಂತ ತುಂಬಿ ಎಣಿಸ್ತಾರೆ ಅಷ್ಟೇ. ಲೇ ಸೊಳ್ಳೆ, ನಮ್ ಶಿಫ್ಟ್ ಮುಗಿತ್ತು, ಮನೆಗೆ ಹೋಗೋಣ. ಬರ ಕೇಸಿಂದ 1 ರೂಪಾಯಿ ಆಗ್ಲಿಲ್ವಲ್ಲ ಸಾ? ನೆಟ್ಟಕ್ಕೆ ನಿಂತ್ಕೊ, ಜಾಡ್ಸ್ ಹೊತ್ಬಿಡ್ತೀನಿ. ಇವನ್ ದುಡ್ಡು ಬಿಟ್ಟು ಇನ್ನೆಷ್ಟು ಜನಕ್ಕೆ ಟೋಪಿ ಹಾಕಿದ್ವಿ ಸರ್? ನೀವೇನ್ ಹೇಳ್ತಿದ್ದೀರಾ ನಮಗೆ ಅರ್ಥ ಆಗ್ತಿಲ್ಲ ಸರ್. ಸರ್, ನಾವ್ ಯಾಕೆ ಟೋಪಿ ಹಾಕ್ಬೇಕು? ಓಹೋ, ಮೋಸ ಮಾಡಿಲ್ಲ ಅಂದ್ರೆ ದುಡ್ಡೇನು ಕಿತ್ಕೊಂಬರು ತಮ್ಮಾರ್ದಿಂದ. ಸರ್, ನಾವ್ ಯಾರಿಗೂ ಮೋಸ ಮಾಡಿಲ್ಲ ಸರ್. ಅಂದಾಗೆ ಈ ಪೆಟ್ರು ನನ್ ಮಗ ಯಾರಂತ ಗೊತ್ತಾ? ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಅಲ್ಲ, ನೀವು ಬಾಳ್ತಿರೋದೊಂದು ಬದುಕ, ಛೆ, ಇದು ಒಂದು ಜೀವನ ನಿಮಗೆ. ವೇಷ್ಯ ವಾಟಿಕೆ ಮಾಡ್ಕೊಂಡು ಬದುಕಬೇಕಾ? ಸರ್ ಸರ್, ಕರೆಕ್ಟಾಗಿ ಮಾತಾಡಿ. ನಾವು ಯಾಮರ್ಸಿರ್ಬೋದು ನಿಜ, ಆದ್ರೆ ವೇಷ್ಯ ವಾಟಿಕೆ ಮಾಡೋರಲ್ಲ ಸರ್. ಈ ಕೆಲಸ ಮಾಡಿದ್ರೇನು, ಈ ಕೆಲಸದಲ್ಲಿ ದುಡ್ಡು ಮಾಡಿದ್ರೇನು, ಎರಡು ಒಂದೇನೆ. ನಾನಲ್ಲ, ಇಡೀ ಪ್ರಪಂಚ ಆ ಹೆಸರಲ್ಲೇ ಕರೆಯೋದು ನಿಮ್ಮನ್ನ. ಇದ್ರ ಹಿಂದಿರೋ ಉದ್ದೇಶ ಬೇರೆನೇ ಇದೆ ಸರ್. ನೀವು ದುಡ್ಡು ಯಾಕೆ ಮಾಡಿದ್ರಿ ಅನ್ನೋದು ಮುಖ್ಯ ಅಲ್ಲ, ಹೆಂಗ್ ಮಾಡಿದ್ರಿ ಅನ್ನೋದು ಮುಖ್ಯ. ಏ ಹೀರೋ ಸರ್, ನೀನ್ ಯಾಕೆ ಮೋಸ ಹೋದ ಹೇಳು? ಈ ಕಚಡ ಕೆಲಸ ಮಾಡಿದ್ಕೆ ಏನು ಗೊತ್ತಿಲ್ದಿರೋ ದೊಡ್ಡ ಸಾಚ ತರ ಬಂದು ಕಂಪ್ಲೇಂಟ್ ಕೊಟ್ಟೆ? ಮಾಡಿರೋದು ಇಂಥ ಕೆಲಸನ? ಸರಿ, ಅದೇನ್ ನಡೀತಂತ ಹೇಳು, ನನ್ನ ಎರಡರಲ್ಲಿ ಕೇಳಿಸ್ಕೊಂಡು ನನ್ನ ಜೀವನ ಪಾವನ ಮಾಡ್ಕಂತೀನಿ ಹೇಳೋ. ಆಹಾ ಹಾ, ನಾಚಿಕೆ ಒಂದು ಬಂದ್ಬಿಡ್ತದ ಗಂಡಸರಿಗೆ. ನೀವಾದ್ರೆ ಹೇಳಿ, ಏನ್ ನಡೀತು ಸರ್? ಅದು ಅದೇನಾಯ್ತು ಅಂದ್ರೆ, ಇದ್ರಿಂದ ಏನು ತೊಂದರೆ ಆಗಲ್ವೇನೆ? ಏನು ತೊಂದರೆ ಆಗಲ್ಲ, ನೋಡ್ತಿರು ಸುಮ್ನೆ. ಏನಾದ್ರೂ ಮಾಡು, ಆದ್ರೆ ಸ್ವಲ್ಪ ಹುಷಾರು. ಪಕ್ಕದ ರೂಮ್ ಅವ್ರು ಹೀಗೆ ಮಾಡಿ ಚೆನ್ನಾಗಿ ಬದುಕ್ತಾ ಇಲ್ವಾ ನೋಡ್ತಾ ಇರು ಈಗ. ಹಲೋ ಹಲೋ, ನಿಮ್ ನಂಬರ್ ನ ವೆಬ್ಸೈಟ್ ಇಂದ ತಗೊಂಡೆ. ಫಿಮೇಲ್ ಸರ್ವಿಸ್ ಬೇಕಾಗಿದೆ ಅಂತ ಹಾಕಿದ್ದೀರಲ್ಲ, ಯಾವಾಗ ಬೇಕಿತ್ತು ಸರ್? ಓ ಮೈ ಗುಡ್ನೆಸ್, ಎಲ್ಲಿ ಬರ್ಬೇಕು ಮೇಡಮ್? ವಿಜಯನಗರ್ ಪಾರ್ಕ್ ಬಂದ್ಬಿಡಿ. ಆಯ್ತು ಮೇಡಮ್. ಇನ್ನು ಅರ್ಧ ಗಂಟೆಯಲ್ಲಿ ಅಲ್ಲಿರ್ತೀನಿ. ಅಯ್ಯೋ ಬಾ.
ರೋಡಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಬೇಡ, ಹೋಗಿ ಹಾಕ್ಸ್ಕೊಬಿಡ್ತೀಯ, ಮನೆಗೆ ಹೋಗೋ. ಸಾಯಕ್ ಮುಂಚೆ ಎಂಜಾಯ್ ಮಾಡ್ಮೇಲೆ ಸತ್ರ ಬರಲ್ಲ, ಎಂಜಾಯ್ ಮಾಡ್ಸಿ. ಇವ್ನಿಗೆ ಏನು ಗೊತ್ತಾ, ಎಂಜಾಯ್ಮೆಂಟ್ ಲೈಫಲ್ಲಿ ಎಂಟರ್ಟೈನ್ಮೆಂಟ್ ಇರಬೇಕು, ಎಂಟರ್ಟೈನ್ಮೆಂಟ್. ಇದು ಫೋನ್ ಮಾಡ್ಬೋಣ. ಹಲೋ, ಅಯ್ಯೋ ಮಚ್ಚ, ಹೊಡಿತು ಕಣೋ, ಲಾಟ್ರಿ ಹೊಡಿತು, ನನ್ನ ನಂಬರ್ಗೆ ಲಾಟ್ರಿ ಹೊಡಿತು. ಎಷ್ಟು ಲಕ್ಷ ಹೊಡಿತು ಮಚ್ಚ? ಲಕ್ಷ ಅಲ್ವೋ, ಆ ಲಕ್ಷ ನನ್ನ ಮಗನೇ. ಕೋಟಿ ಕೋಟಿ ಕೊಟ್ರೆ ಸಿಗದಿರ ಎಷ್ಟು ಸುಖ ಕಣೋ. 20,000 ರೆಡಿ ಮಾಡ್ಬಿಟ್ಟು ಇಮಿಡಿಯೇಟ್ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟು. ಹಾಯ್ ಸರ್. ಹಾಯ್. ಹಲೋ. ನೋಡಿದ್ರೆ ಕಳ್ತೋಗ್ಬಿಡ್ತೀರಾ? ಅಯ್ಯೋ ವಿಕ್ರಮ. ಸರಿ, ಅಮೌಂಟ್ ಕೊಡಿ ಸರ್. ಸರ್, ಅವ್ರ ಮೊದ್ಲೇ ಹಳ್ಳಿ ಹುಡುಗಿ, ತುಂಬಾ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಿ ಸರ್. ಅಯ್ಯೋ ಎಷ್ಟು ತೇಣಿಸ್ತೀರ, ಕೊಡಿ ಸರ್. ಬರ್ತಾರ ತಾನೆ? ಅವ್ರನ್ನ ಅಫಿಷಿಯಲ್ ಆಗಿ ಟ್ರೀಟ್ ಮಾಡಿ, ಮರಿಬೇಡಿ. ಬೇಗ ಬರಕೇಳಿ. ಇವ್ನಜ್ಜಿ ಬೆಳಗ್ಗೆ ಬಕ್ರ 1,000 ಸಲ ಫೋನ್ ಮಾಡ್ತಾ ಇದ್ದಾನೆ ಕಣೆ. ಏಯ್ ಲೌಡ್ ಸ್ಪೀಕರ್ ಹಾಕೆ, ಅದೇ ನೋಡಬಿಡೋಣ. ಹಲೋ, ಯಾರಿದು? ನಾನು ಯಾರ ಬೇರೆ ಲವ್ಲಿ ತರ ಇರೋ ಹುಡುಗಿ ಕಳಿಸ್ತೀನಿ ಅಂತ ಕಲರ್ ಕಲರ್ ಕಾಯ್ಗರಿಸಿದ್ದಲ್ಲ ಅವನು ಕಣೆ, ಅವನು. ಓ ಹೌದಾ, ಏನ್ ವಿಷಯ? ಏನ್ ವಿಷಯ? ಇಷ್ಟು ಬೇಗ ಮರ್ತು ಬಿಟ್ಟೇನೆ ಪಿತ್ರಿ. ಮರ್ಯಾದೆಯಿಂದ ಹುಡುಗಿ ಕಳಿಸು, ಇಲ್ಲ ದುಡ್ಡು ವಾಪಸ್ ಕೊಡು. ಏಯ್ ಕೊಡಲ್ಲ ಕಣೋ, ಏನೋ ಕಿತ್ಕೋತಿಯ ನಿನ್ ಬೇಡ ನೋಡು. ನಾನು ಯಾರು, ನನ್ನ ಬ್ಯಾಕ್ಗ್ರೌಂಡ್ ಏನು, ನನ್ನ ಫ್ಲಾಶ್ ಬ್ಯಾಕ್ ಏನು ಅಂತ ಗೊತ್ತಿಲ್ಲ ನಿನಗೆ? ಏಯ್ ನಿನ್ ಫ್ಲಾಶ್ ಬ್ಯಾಕ್ ನ ನೀನೇ ಇಟ್ಕೊಂಡು ರಿವೈಂಡ್ ಮಾಡ್ಕೊಂಡು ಪ್ಲೇ ಬ್ಯಾಕ್ ಮಾಡ್ಕೊಂಡು ನೋಡ್ಕೋ. ಇಲ್ಲಿ ನಮ್ ಹತ್ರ ಸ್ಕ್ರೀನಿಂಗ್ ಮಾಡಕ್ ಬಂದ್ರೆ ಬಾಲ ಕಟ್ ಮಾಡ್ಬಿಡ್ತೀವಿ. ಆಫರ್ ನಾವಾಗಿ ಬಂದ್ರೆ ಚಪ್ಪರ್ ಅಲ್ಲ, ಒಬ್ಬೊಬ್ಬರನ್ನ ಕಬಡ್ಡಿ ಕಬಡ್ಡಿ ಆಡ್ಬಿಡ್ತೀನಿ ಕಣ್ರೆ. ಲೇ ಗುಬಾಳ್, ಮೊದ್ಲು ಕುಂಟಬಿಲ್ಲ ಆಡದ್ ಕಲಿ, ಆಮೇಲೆ ಕಬಡ್ಡಿ ಆಡುವಂತೆ. ಫೋನ್ ಮಾಡಿದ್ರೆ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಹಾಕಿ ಜೈಲಲ್ಲಿ ಕಂಬಿ ಎಣ್ಸಂಗ್ ಮಾಡ್ತೀವಿ. ಫೋನ್ ಇಡೋ. ಸರ್ ಫ್ಲಾಶ್ ಬ್ಯಾಕ್. ಕರ್ಮ ಕಾಂಡ. ಏಯ್ ಬಾಯ್ಲಿ ಬಾರೋ. ನಿನ್ಗೆ 12-inch ಹೀಲ್ಡ್ ಹಾಕಿದ್ರು ಇವ್ರು ಸೊಂಟದವ್ರಿಗೂ ಬರಲ್ಲ, ಆದ್ರೂ ಸೊಂಟ ಬೇಕೇನೋ ನಿನ್ಗೆ. ಅದೇ ಸರ್ ಆಗಿರೋದ್ ಪ್ರಾಬ್ಲಮ್, ಅದನ್ನೇ ಸರಿ ಮಾಡ್ತೀನಿ ಈಗ. ಲೇ ಪಿ ಸಿ ಸರ್, ಇವನೊಂದು ಒಳ್ಳೆ ಕ್ಲೋಸ್ಅಪ್ ಫೋಟೋ ತೆಗಿ, ಫೇಸ್ಬುಕ್ ವಾಟ್ಸಪ್ಗೆ ಹಾಕೋಣ. ಇವನು ಆನ್ಲೈನ್ ಅಲ್ಲಿ ಪಿಕ್ ಮಾಡ್ತಿದ್ದ ಅಂತ ಇವನ್ಗೆ ಆನ್ಲೈನ್ ಅಲ್ಲೇ ಮರ್ಯಾದೆ ತೆಗಿ. ಸರ್ ಬೇಡ ಸರ್, ನಿಮ್ ಖಾಲಿ ಬಿಡ್ತೀನಿ, ಹಂಗ ಮಾತ್ರ ಮಾಡಿ. ದುಡ್ಡು ಬೇಡ, ಏನು ಬೇಡ, ಬಿಟ್ಬಿಡಿ ಸರ್, ಹೋಗ್ಬಿಡ್ತೀನಿ. ಇದೇ ಲಾಸ್ಟ್ ಚಾನ್ಸ್. ಏನ್ರಮ್ಮ ಮಾಡೋದು? ಸಾರಿ ಸರ್, ತಪ್ಪಾಗೋಯ್ತು, ಇನ್ನೊಂದ್ಸರಿ ಹಿಂಗ್ ಮಾಡಲ್ಲ. ನಾವ್ ಏಮರ್ಸಿದ ದುಡ್ಡೆಲ್ಲ ನೀವೇ ತಗೊಳ್ಳಿ, ನಮ್ಮನ್ ಬಿಟ್ಬಿಡಿ ಸರ್. ಬಿಡಲ್ಲ. ಒಂದ್ ನಿಮಿಷ ಬಾಯ್ಲಿ. ನೀನು ಸ್ತ್ರೀಲಿಂಗನ ಪುಲ್ಲಿಂಗನ? ಸರ್ ನನ್ ಸ್ತ್ರೀ. ಅಯ್ಯೋ ನನ್ ಹುಡುಗಿ ಸರ್. ಹುಡುಗಿನ ನೀನು? ಏನ್ ಕರ್ಮನೋ ಈ ತರ ವೇಷಗಳು ಹಾಕೊಂಡಿದ್ದೀರ. ಸರಿ ನೋಡಿ, ಹೆಣ್ಣು ಮಕ್ಕಳಂತ ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ. ಇನ್ನೊಂದ್ಸಲ ಈ ರೀತಿ ಮಾಡೋದು, ಒಳ್ಳೆ ದುಡ್ಡಿರೋನ ಅನಿ ಟ್ರಾಪ್ ಅಲ್ಲಿ ಸಿಗಾಕ್ಸದಂತದ್ ಏನಾದ್ರು ಮಾಡಿದ್ರೆ ಜೀವನ ಪೂರ್ತಿ ಜೈಲಲ್ಲೇ ಟ್ರಾಪ್ ಆಗಿರ್ಬೇಕು. ಹಂಗ್ ಮಾಡ್ತೀನಿ. ಓಕೆ ಆಯ್ತು ಸರ್. 302 ಇವ್ರ ಹೆಸರು ಅಡ್ರೆಸ್ ಬರ್ಸ್ಕೊಂಡು ಕಳ್ಸೋ. ಥ್ಯಾಂಕ್ ಯು ಸೋ ಮಚ್ ಸರ್. ಮಾಡಲ್ಲ. ಅಲ್ಲ ಕಣ್ರವ್ವ, ಇವನಿಗೋಸ್ಕರ ನೀವೇ ಅಕ್ರವ್ವ ಇಷ್ಟೊಂದು ಶ್ರಮ ತಗೊಂಡ್ರಿ? ಪ್ರಸನ್ನನ ಡಾನ್ಸರ್ ಮಾಡೋ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ಅಕ್ಕ, ಮೋಸದಿಂದ ಬಂದಿರೋ ದುಡ್ಡಲ್ಲಿ ನಾನು ಬೆಳಿಬೇಕಾಗಿಲ್ಲ. ಡ್ಯಾನ್ಸ್ನ ಸ್ಟೇಜ್ ಮೇಲೆ ಆಡಿದ್ರು ಡ್ಯಾನ್ಸೇ, ತಮಟೆ ಮುಂದೆ ಆಡಿದ್ರು ಡ್ಯಾನ್ಸೇ. ನಾನೇನಾದರೂ ಮೋಸದಿಂದ ಡ್ಯಾನ್ಸರ್ ಆದರೆ ನಮ್ಮಪ್ಪನ ಕನಸು ನನಸಾಗಲ್ಲ. ಅವ್ರು ನನ್ನ ಕಲೆ ನೋಡೋ ಅವಕಾಶ ಕೊಡಲಿ, ದುಡ್ಡಿಂದ ಬರೋ ಅವಕಾಶ ಬೇಡ ಅಕ್ಕ. ಕೊನೆವರೆಗೂ ಕುಣಿತೀನಿ, ಆದರೆ ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದು ಕುಣಿಯಲ್ಲ. ಈ ರೀತಿ ಡ್ಯಾನ್ಸರ್ ಆಗೋದು ಬೇಡ ಅಕ್ಕ. ಅದೇ ಮಚ್ಚ, ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ತಿಳ್ಕೊಂಡಿದ್ಯೋ, ನಮ್ಮಿಂದ ತಪ್ಪಾಗಿದೆ ಕಣೋ.
ಕ್ಷಮಿಸ್ಬಿಡು ನಮ್ಮನ್ನ ಪ್ಲೀಸ್ ಪ್ರಸನ್ನ. ಹೌದು ಕಣೋ ಪ್ರಸನ್ನ, ಇಷ್ಟ ದಿನ ನಾವೇನ್ ಮಾಡ್ತಾ ಇದ್ವಿ, ಸಮಾಜ ನಮ್ಮ ಬಗ್ಗೆ ಏನ್ ಮಾತಾಡ್ತಾ ಇದೆ ಅನ್ನೋ ಪರಿಜ್ಞಾನನೂ ಇರ್ಲಿಲ್ಲ. ಈಗ ಗೊತ್ತಾಗ್ತಾ ಇದೆ ನಾವು ಮಾಡ್ತಿರೋದು ಎಷ್ಟು ದೊಡ್ಡ ತಪ್ಪು ಅಂತ. ಐ ಆಮ್ ಸಾರಿ ಪ್ರಸನ್ನ. ಪ್ರಸನ್ನ, ಇನ್ಮೇಲೆ ಅಂತ ದೊಡ್ಡ ತಪ್ಪು ಮಾಡಲ್ಲ ಕಣೋ, ಇನ್ಮೇಲೆ ಯಾರಿಗೂ ಮೋಸ ಮಾಡಲ್ಲ ಕಣೋ. ಪ್ರಸನ್ನ, ನೀ ನಮ್ ಕಣ್ ತರಿಸ್ದೆ ಕಣೋ. ಸಾರಿ ಪ್ರಸನ್ನ, ಸಾರಿ ಆಂಟಿ. ಸರಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಯಾಕೆ ಮಾತು, ಬನ್ನಿ ಹೋಗೋಣ. ಬನ್ರವ ಬನ್ನಿ. ಲೇ, ಅದೇನಾರು ಆಗೋಗ್ಲಿ ಕಣ್ರೆ, ನಾವು ಕಷ್ಟಪಟ್ಟು ದುಡ್ದು ಅವ್ರಿಗೂ ನಾವು ಒಳ್ಳೆ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ಬೇಕು. ಎಸ್ ಎಸ್, ಅವನಲ್ಲಿರೋ ಛಲ ಟ್ಯಾಲೆಂಟ್ಗೆ ಅವನಿಗೆ ಸಪೋರ್ಟ್ ಮಾಡಲೇಬೇಕು. ಅವ್ನು ಗೆದ್ದೇ ಗೆಲ್ತಾನೆ ಕಣ್ರೆ. ಒಂದು ನಿಮಿಷ. ಹಲೋ, ಹೌದು, ನಾನು ಆರತಿನೇ ಮಾತಾಡ್ತಿರೋದು. ಏನು ನಿಜನಾ? ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಏ, ಈಗಲಾದ್ರೂ ದೇವರು ಕಣ್ಬಿಟ್ಟ ಅನ್ಸುತ್ತೆ, ನನಗೆ ಟಿವಿ ಚಾನಲ್ ಅಲ್ಲಿ ಆಂಕರಿಂಗ್ ಜಾಬ್ ಸಿಕ್ತು. ಕಂಗ್ರಾಟ್ಸ್ ಆಂಟಿ. ಥ್ಯಾಂಕ್ ಯು. ನನಗೂ ಕೆಲಸ ಸಿಕ್ಕಿತ್ತು ಕಣ್ರೆ, ಆದ್ರೆ ಆ ಪೊಲೀಸ್ ಗಲಾಟೆಯಲ್ಲಿ ನೀವೆಲ್ಲ ಮೂಡ್ ಆಫ್ ಆಗಿರ್ತೀರ ಅಂತ ನಾನು ಹೇಳಲಿಲ್ಲ. ಅಲ್ಲ ಕಣೆ, ಇವ್ರಿಗೂ ಕೆಲಸ ಸಿಕ್ತು, ಇವ್ರಿಗೂ ಸಿಕ್ತು, ಇವರಿಬ್ರು ಪ್ರಸನ್ನಂಗೆ ಹೆಲ್ಪ್ ಮಾಡ್ಬೋದು. ಬಂದಿದ್ದ ಸಂಬಳದಲ್ಲಿ ಇವಳೊಂದು ಅರ್ಧ ಕೊಡ್ಬೋದು, ಇವಳು ಅರ್ಧ ಕೊಡ್ಬೋದು, ನೀನ್ ಗಾಡಿಯನ್ನ ನೋಡ್ಕೋಬಹುದು. ನಾನು ಯಾರ ಹತ್ರನು ಮಾತೇ ಆಡಲ್ಲ, ನನ್ನ ಕೆಲಸ ಇಲ್ಲಿಂದ ಸಿಗುತ್ತೆ. ನನ್ಗಿದೇ ದೊಡ್ಡ ಯೋಚನೆ ಆಗಿದೆ ಕಣ್ರೆ. ಬಾಯಿ ಮುಚ್ಚಿ ಸಾಕು, ಅದಿಷ್ಟೇ ಮಾತಾಡ್ತೀಯಾ? ಇದೇ ಮಾತನ್ನ ಬಂಡವಾಳ ಮಾಡ್ಕೊಂಡು ಆರ್ಜಿ ಆಗೆ. ಹೌದಾ? ಅಲ್ಲ ಕಡೆ, ನೀವ್ ಯಾರು ನಂಗೆ ಇಷ್ಟಿನ ಹೇಳಲೇ ಇಲ್ಲ. ಅಲ್ಲ, ಊರೆಲ್ಲ ನನ್ನ ಬಾಯ್ಬೇಡ್ಕಿ ಬಾಯ್ಬೇಡ್ಕಿ ಅಂತಿದ್ರು, ನನಗೆ ಫುಲ್ ಬೇಜಾರಾಗಿತ್ತು. ಇವಾಗ ನೀನು ಇವಳು ಇವಳು ಎಲ್ಲರೂ ಹೇಳ್ತಾ ಇದ್ದೀರಾ, ಹಾಗಾದ್ರೆ ನನ್ನಲ್ಲಿ ಏನೋ ಸ್ಪೆಷಾಲಿಟಿ ಇದೆ. ನಾನು ಚೆನ್ನಾಗ್ ಮಾತಾಡ್ತೀನಿ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಾಗಿದೆ. ಇವತ್ತು ನಂಗೆ ತುಂಬಾ ಖುಷಿ ಆಗಿದೆ ಕಣ್ರೆ, ಇವಳು ಐಡಿಯಾ ಕೊಟ್ಟಿದ್ದಾಳೆ, ಇವಳು ಐಡಿಯಾ ಕೊಟ್ಟಿದ್ದಾಳೆ, ನೀನು ಐಡಿಯಾ ಕೊಟ್ಟಿದ್ಯಾ. ಅಬ್ಬಾ, ನಂಗೆ ಎಷ್ಟು ಖುಷಿ ಆಗ್ತಾ ಇದೆ. ಇವತ್ತಿಂದ ಐ ಆಮ್ ಆನ್ ಆರ್ಜಿ. ಪ್ರಸನ್ನ, ಯಾಕೋ ಮಂಕಾಗಿದ್ಯಾ, ಏನಾಯ್ತೋ? ಬಿಡು ಸರೋಜ, ಅವನ್ಗೆ ಒತ್ತಾಯ ಮಾಡಬೇಡ. ಅವನ್ ನಮ್ಮ ಹತ್ರ ಅಲ್ದೆ ಇನ್ ಯಾರ ಹತ್ರ ಹೇಳ್ತಾನೆ? ಅವನ್ಗೇನಾದ್ರೂ ತಿನ್ನಕ್ ತಂದ್ಕೊಡು. ಅಪ್ಪ, ನನಗೋಸ್ಕರ ಆ ಅಕ್ಕಂದ್ರು ಪಡ್ತಾ ಇರೋ ಪಾಡು ನನಗ್ ನೋಡಕ್ ಆಗ್ತಾ ಇಲ್ಲಪ್ಪ. ಒಂದೊಂದ್ಸಾರಿ ನನ್ನ ಡ್ಯಾನ್ಸ್ ಆಸೆನೆ ಬಿಟ್ಬಿಡೋಣ ಅಂತ ಅನಿಸ್ತಿದೆಪ್ಪ. ಮಗನೇ, ಕುಂತ ಅಂದ್ರೆ ನಿನ್ ಪ್ರಾಣ, ನಿಮ್ಮಪ್ಪನ ಕೊನೆ ಆಸೆನೂ ಅದೇ ಆಗಿತ್ತು. ಅದಕ್ಕೆ ನಾವು ನಂಬಿರೋ ದೇವ್ರು ಆ ಹೆಣ್ಮಕ್ಳನ್ನ ನಿಮ್ಗೋಸ್ಕರನೇ ಕಳ್ಸ್ಕೊಟ್ಟವನೆ. ಅವ್ರು ಕಷ್ಟಪಟ್ಟಾದ್ರೂ ನಿಂಗೆ ಒಳ್ಳೇದ್ ಮಾಡ್ತಾರೆ, ನಿನ್ ಪ್ರತಿಭೆಗೆ ಬೆಲೆ ಸಿಕ್ಕೇ ಸಿಗ್ತದೆ, ಧೈರ್ಯವಾಗಿರು. ಮಗ, ಯೋಚನೆ ಮಾಡದ್ ಬಿಟ್ಟು ಊಟ ಮಾಡು, ನಾಳೆ ಕುಣಿಯಕ್ ಶಕ್ತಿ ಬೇಡವಾ ನಿನ್ಗೆ? ಊಟ ಮಾಡು, ತಿನ್ನು. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದೀರಾ ನಿಮ್ಮನೆ ಟಿವಿ, ನಾನು ನಿಮ್ಮನೆ ಮಗಳು ಆರತಿ. ನಮ್ಮ ಚಾನೆಲ್ ಸತ್ಯ, ನೀವು ನೋಡ್ತಾ ಇರೋ ಚಾನೆಲ್ ಕೂಡ ಸತ್ಯ. ಇನ್ನು ತಡ ಮಾಡದೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ, ಲವ್ವ ಇಲ್ಲ ದವ್ವ. ಹಾಯ್ ಬ್ಯೂಟಿಫುಲ್ ಗರ್ಲ್ಸ್. ಹಾಯ್. ಹಲೋ ಹ್ಯಾಂಡ್ಸಮ್ ಬಾಯ್ಸ್. ಹಾಯ್. ಸೋ ಇವತ್ತಿನ ಜುಗಲ್ ಬಂದಿನಲ್ಲಿ ಯಾರು ಫಸ್ಟ್ ಸ್ಟಾರ್ಟ್ ಮಾಡ್ತೀರಾ? ಪ್ರಪಂಚದಲ್ಲಿ ಎಲ್ಲದರಲ್ಲೂ ಲೇಡೀಸೇ ಫಸ್ಟ್, ಹಾಗಾಗಿ ನಾವೇ ಮಾತಾಡ್ತೀವಿ. ಕಮ್ ಆನ್, ದಟ್ಸ್ ಅ ಸ್ಪಿರಿಟ್. ಮೇಡಂ, ಇದರಲ್ಲೇ ಗೊತ್ತಾಗಲ್ವಾ ಹುಡುಗಿರು ಮೋಸ ಮಾಡೋದ್ರಲ್ಲೂ ಫಸ್ಟ್ ಅಂತ? ನೀವು ಹುಡುಗರು ಪ್ರೀಚ ಹುಡುಗಿನ ಕೊನೆವರೆಗೂ ಉಳಿಸ್ಕೊಳ್ಳ ಅನ್ನೋದಕ್ಕಿಂತ ಇರೋವರೆಗೂ ಬೆಳೆಸ್ಕೊಳ್ಳ ಅಂತ ನೋಡ್ತೀರಾ? ಫೇಸ್ಬುಕ್ ಅಲ್ಲಿ ಪಿಕಪ್ ಮಾಡಿ ವೀಕೆಂಡ್ ಅಲ್ಲಿ ಮಜಾ ಮಾಡಿ ಹುಡುಗಿನ ಹಾಳು ಮಾಡ್ಬೇಕಂದ್ರೆ ವರ್ಷಾನ್ಗಟ್ಲೆ ಲವ್ ಮಾಡ್ಬೇಕಾಗಿಲ್ಲ, 1 hour ಸಾಕು. ವ್ಯಾಲಿಡ್. ಒಂದ್ ಹುಡುಗಿ ತಿರುಗ್ ನೋಡಿದ್ರೆ ಸಾಕು, ಹಾಲ್ ಹಾಕೋನ್ಗಿಂತ ಮುಂಚೆ ಎದ್ದು ಕಾಳ್ ಹಾಕೋಕ್ ಮನೆ ಮುಂದೆ ಬಂದ್ಬಿಟ್ಟಿರ್ತೀರ, ಅದೇನ ಒಪ್ಕೊಂಡಿಲ್ಲ ಅಂದ್ರೆ ಹಾಳಾದೋಳು ಅಂತ ಬೈತೀರ. ಹಲೋ ಹಲೋ, ಅವಾಗ ಪ್ರೀತಿ ಸಂಕೇತ ಅಂದ್ರೆ ತಾಜ್ ಮಹಲ್, ಮತ್ತೆ ಇವಾಗ ಗೋಪಾಲನ್ ಮಾಲೋ ಇಲ್ಲ ಒರಿಯನ್ ಮಾಲೋ. ಎಸ್, ನಮ್ಮ ಸ್ಟುಡಿಯೋದಲ್ಲಿರುವ ಬಾಯ್ಸ್ ಹೇಳ್ತಾ ಇದಾರೆ, ಪ್ರೀತಿ ನಶೆಗಿಂತ ನಶೆ, ಗಾಂಜಾಗಿಂತ ಮಾಂಜಾ, ಸಿಗರೇಟ್ ಗಿಂತ ಫೇವರೇಟ್, ಎಣ್ಣೆ ಕಿಕ್ಕಿಗಿಂತ ಹೆಣ್ಣೆ ಕಿಕ್ಕು. ಹುಡುಗಿ ಸಿಕ್ರೆ ಅದೇ ವಿಷಯ, ಇಲ್ಲ ಅಂದ್ರೆ ನಮ್ ಪಾಲ್ಗೆ ವಿಷ. ಹಂಗಂತಿದ್ದಾರೆ ನಮ್ಮ ಹುಡುಗರು. ಕರೆಕ್ಟ್ ಆಗಿದ್ರೆ ಅವನೇ ಯಜಮಾನ, ಇಲ್ಲ ಅಂತಂದ್ರೆ ನಮಗ್ ತಾನೇ ಅವಮಾನ ಅಂತಿದ್ದಾರೆ ನಮ್ಮ ಸ್ಟುಡಿಯೋದಿರುವಂತಹ ಹುಡುಗಿರು. ಪ್ರೀತಿ ಅನ್ನೋದು ಒಂದು ಗುಲಾಬಿ ಹೂ ಇದ್ದಂಗೆ, ಮೋಸ ಅನ್ನೋದು ಅದ್ರ ಕೆಳಗಡೆ ಇರೋ ಮುಳ್ಳಿದ್ದಂಗೆ. ಮುಳ್ಳು ಚುಚ್ಚುತ್ತೆ ಅಂತ ಯಾರಾದ್ರೂ ಹೂ ಕೀಳ್ದೆ ಇರ್ತಾರಾ?
ಹುಷಾರಾಗಿ ಮುಳ್ಚುಚ್ಚದ ಹಾಗೆ ಪ್ರೀತಿಯಿಂದ ಕಿತ್ತು ಮುಡಿಗೇರಿಸ್ಕೋಬೇಕು. ದಿಸ್ ಇಸ್ ವಾಟ್ ಆಲ್ ಅಬೌಟ್ ಲವ್ ಇಲ್ಲ ಜವ್ವ. ಸೊ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಟಾಪಿಕ್ ಜೊತೆ ಬರ್ತೀನಿ. ಅಂಟಿಲ್ ದೆನ್ ದಿಸ್ ಇಸ್ ಆರತಿ ಸೈನಿಂಗ್ ಆಫ್. ವಾವ್, ವೆರಿ ಗುಡ್. ಫಸ್ಟ್ ಟೈಮ್ ಆಂಕರಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ, ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ನಂಗೆ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ಲ ನಿಮ್ ಆಶೀರ್ವಾದದಿಂದನೇ ಆಗಿದ್ದು. ಏ, ಇದ್ರಲ್ಲಿ ಆಶೀರ್ವಾದ ಅಂತ ಏನು ಇಲ್ಲಮ್ಮ, ಯಾರಿಗೆ ಟ್ಯಾಲೆಂಟ್ ಇರುತ್ತೋ ಅವ್ರು ಮುಂದೆ ಬಂದೇ ಬರ್ತಾರೆ. ಹೌದು, ಆದ್ರೂ ಎಲ್ಲರೂ ನಿಮ್ ಹಾಗಿರಲ್ವಲ್ಲ ಸರ್. ಯಾಕೆ, ಏನಾಯ್ತು? ಏನಿಲ್ಲ, ಮೊನ್ನೆ ಡ್ಯಾನ್ಸ್ ಆಡಿಷನ್ ನಡೀತಾ ಇತ್ತು ಅಂತ ಗೊತ್ತಾಯ್ತು. ನಮ್ ಪಕ್ಕದ ಮನೆ ಹುಡುಗನ್ನ ನಾವೇ ಖುದ್ದ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಬ್ರೋಕರ್ ಒಬ್ಬ ದುಡ್ಡು ಕೇಳ್ದ, ಆಗ ಗೊತ್ತಾಯ್ತು ಟ್ಯಾಲೆಂಟ್ಗಿಂತ ಮನಿ ಇಂಪಾರ್ಟೆಂಟ್ ಅಂತ. ಫಸ್ಟ್ ಆಫ್ ಆಲ್, ನೀವು ಅನ್ಕೊಂಡಿರೋದೇ ತಪ್ಪು. ಎಲ್ಲ ಚಾನಲ್ ಅವರು ದುಡ್ಡು ಅಥವಾ ಟಿ ಆರ್ ಪಿಗೆ ಕೆಲಸ ಮಾಡ್ತಾರೆ ಅಂತಲ್ಲ. ಎಜುಕೇಟೆಡ್ ಆಗಿ ಬ್ರೋಕರ್ ತ್ರೂ ಹೋದ್ರೆ ಬ್ರೋಕರ್ ಮೋಸ ಮಾಡೇ ಮಾಡ್ತಾನೆ. ಅಂದಾಗೆ ನೀವು ಆಡಿಷನ್ಗೆ ಹೋಗ್ಬೇಕಂತಿದ್ರಲ್ವಾ, ಇವತ್ತಿನ್ನೂ ಟೈಮ್ ಇದೆಯಲ್ಲ, ಫಸ್ಟ್ ಹೊರಡಿ ಆಡಿಷನ್ಗೆ ಹೊರಡಿ. ಹಲೋ ಭವ್ಯ, ಎಲ್ಲೇ ಇದೆಯಾ? ಇಲ್ಲೇ ಪಿ ಜಿ ಹತ್ರ ಇದೀವಿ ಕಣೆ. ಪ್ರಸನ್ನ ಎಲ್ಲಿ? ಮನೇಲಿರ್ಬೇಕು. ಯಾಕೆ? ಏನಿಲ್ಲ, ಇವತ್ತೊಂದಿನ ಆಡಿಷನ್ ಇದೆಯಂತೆ ಕಣೆ, ಇವತ್ತೊಂದಿನ ಟ್ರೈ ಮಾಡೋಣವಾ? ಹಾಂ, ಓಕೆ ಓಕೆ, ಡನ್. ಆಂಟಿ ಆಂಟಿ, ಎಲ್ಲಿ ನಮ್ಮ ಕನ್ನಡದ ಮೈಕೆಲ್ ಜಾಕ್ಸನ್? ಇವತ್ತು ಅವನು ಹಾಕೋ ಸ್ಟೆಪ್ಸಿಗೆ ನಮ್ಮ ಕರ್ನಾಟಕನೇ ಕುಣಿಯುತ್ತೆ. ಅಯ್ಯೋ, ಅವನಿಲ್ಲ, ಯಾರು ನಾಲ್ಕು ಜನ ಹುಡುಗರು ಬಂದು ಕರ್ಕೊಂಡು ಹೋದ್ರು. ನಾಲ್ಕು ಜನ ಹುಡುಗರ? ನಾಲ್ಕು ಜನ ಹುಡುಗರ? ಏನ್ರೀ ದೇವ್ರು, ನಮ್ ಲೈಫಲ್ಲಿ ಇಷ್ಟೊಂದು ಆಟ ಆಡ್ತಾ ಇದ್ದಾನೆ. ನನ್ಗೆ ಯಾಕೋ ಆ ದಗಲ್ಬಾಜಿ ದಲ್ಲಾಳಿ ಮೇಲೆ ಡೌಟ್ ಕಣೆ. ನನ್ ಮಗ ಮೀಟ್ ಇಲ್ದೇ ಇರೋನು ಡೈರೆಕ್ಟ್ ಆಗಿ ನಮ್ಮ ಮ್ಯಾಟ್ರಿಗೆ ಕೈ ಹಾಕಿದ್ದಾನೆ. ಇಲ್ಲ ಕಣ್ರೆ, ನನ್ಗೆ ಯಾಕೋ ಆ ಜೊಲ್ರಂಗ ಇಲ್ಲ ವಿಕ್ರಮ್ ಮೇಲೆ ಡೌಟು. ಲೇ, ಕಿಡ್ನಾಪ್ ಮಾಡೋ ಖತರ್ನಾಕ್ ಕೆಲ್ಸ ಆ ಡಮ್ಮಿ ನನ್ ಮಕ್ಳಿಗೆಲ್ ಗೊತ್ತಿರುತ್ತೆ. ಈ ಕಿಡ್ನಾಪ್ ಯಾರ್ ಮಾಡಿರೋದು ಅಂತ ನನಗ್ ಚೆನ್ನಾಗ್ ಗೊತ್ತು. ಆರ್ತಿ ಕಾಲ್ ಮಾಡೆ. ಲೇ, ಇನ್ನು ಎಲ್ರೇ ಇದ್ದೀರಾ? ಕೊಡೆ, ನಾನು ಮಾತಾಡ್ತೀನಿ. ಆರ್ತಿ, ಯಾರೋ ಕಿತ್ತೋ ನನ್ ಮಕ್ಳು, ಕಚಡ ನನ್ ಮಕ್ಳು, ನಮ್ ಮುಂದೆ ನಿಂತು ಮಾತಾಡಕ್ಕೆ ಮೀಟರ್ ಇಲ್ದಿರೋರು ಪ್ರಸನ್ನ ಕಿಡ್ನಾಪ್ ಮಾಡಿದ್ದಾರೆ ಕಣೆ. ವಾಟ್? ಈ ಕಿಡ್ನಾಪ್ ಯಾರ್ ಮಾಡಿದ್ದಾರೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಇವತ್ತು ಆ ನನ್ ಮಕ್ಳಿಗೆ ನಾವು ತಿಥಿ ಊಟ ಮಾಡಿಸೋದೆ. ನಾವು ಹೋಗಿ ಲೊಕೇಶನ್ ಶೇರ್ ಮಾಡ್ತೀವಿ, ಅಲ್ಲಿಗೆ ಬಂದ್ಬಿಡು. ಓಕೆ, ಡನ್. ಇದಪ್ಪ ವರ್ಸೆ ಅಂದ್ರೆ, ಗಂಡ ಐಕ್ಳು ಗೋಡನ್ಗೆ ಹೆಣ್ಮಕ್ಳು ಎಂಟ್ರಿ. ಏಯ್, ಹಳೆ ಪಿಕ್ಚರ್ ವಿಲನ್ ತರ ಅಪ್ಪ ಅಮ್ಮ ತಮ್ಮಂದಿರ್ನ ಕಿಡ್ನಾಪ್ ಮಾಡೋದು ಇನ್ನು ಬಿಟ್ಟಿಲ್ವೇನ್ರೋ ನೀವು? ಯಾವಾಗ್ಲೋ ನೀವು ಅಪ್ಡೇಟ್ ಆಗೋದು. ಅಚ್ಚರಿ, ಪ್ರಸನ್ನ ಎಲ್ಲಿದ್ದಾನೆ ಹೇಳು. ನಿಮ್ ಜೊತೆ ಸೋತಾಗಿಂದ ಇವನವ ಫ್ರೆಂಡ್ಸ್ ಜೊತೆ ಕಡಿಮೆ ಆಗಿದೆ. ಟೈಮ್ ಇಲ್ಲ ಕಣೋ, ಕೈ ಮಿಲಾಯಿಸೋದೇನೇದ್ರು ಆಮೇಲೆ ಇಟ್ಕೋಬಹುದು. ಮೊದ್ಲು ಪ್ರಸನ್ನ ಕಳ್ಸು. ತಾಕತ್ತಿದ್ರೆ ನಮ್ ಬಾಸ್ ಜೊತೆ ಕೈ ಕೈ ಮಿಲಾಯಿಸಿ, ನೀವ್ ಗೆದ್ರೆ ಪ್ರಸನ್ನ ನಿಮ್ಗೆ, ನೀವ್ ಸೋತ್ರೆ ನೀವೆಲ್ಲ ನಮ್ಗೆ. ಯಾವನು ನಿಮ್ ಬಾಸ್? ಲೇ, ನೀನು ಕೊಟ್ಟಿದ್ದು ಬಿಲ್ಡಪ್ ನೋಡಿದ್ರೆ ಯಾರೋ ಲೇಡಿ ಬ್ಯಾಂಡ್ಗಳು ಬರ್ತಾರೆ ಅನ್ಕೊಂಡಲ್ಲ ಲೇ, ಇವ್ರುಗಳೆಲ್ಲ ಒಂದ್ ರೌಂಡ್ಗೂ ಬರಲ್ಲಲ್ಲ ಲೇ. ಗಂಡಾಗ್ಲಿ ಹೆಣ್ಣಾಗ್ಲಿ ಗುಂಡಿಗೆಯಿಂದ ಬರೋ ಸೌಂಡ್ ಒಂದೇ, ಗುದ್ದಾಡಕ್ಕೆ ದಮ್ ಇರಬೇಕು ಅಷ್ಟೇ. ನಮ್ಗೆ ಮಾಸ್ಗಳ ಜೊತೆ ಗುದ್ದಾಡೋ ಅಭ್ಯಾಸ, ಪೀಸ್ಗಳ ಜೊತೆ ಅಲ್ಲ. ನಾನು ಸೈಲೆಂಟ್ ಆಗಿದ್ರೆ ಫ್ಯಾನ್ಸಿ ರಾಣಿ, ವೈಲೆಂಟ್ ಆದ್ರೆ ಜಾನ್ಸಿ ರಾಣಿ. ಈ ಮುದ್ದಾದ ಮುಖಗಳು ನೋಡಿದ್ರೆ ಗುದ್ದಾಡಕ್ಕೆ ಮನ್ಸಾಗ್ತಿಲ್ವಲ್ಲ. ನಮ್ಮ ಕಾಸ್ಟ್ಯೂಮ್ಸ್ ಮಾತ್ರ ರಾಯಲ್, ನಾವು ನಿಮ್ಕಿನ ಲೋಕಲ್. ನಾನು ನೋಡೋ ಬಿಡ್ತೀನಿ, ತೋರ್ಸ್ಬಿಡ್ರಮ್ಮ ಈ ಎಡೆನ ಇಲ್ಲ ಈ ಜಡೆನ. ಅಡುಗೆ ಮನೇಲಿ ಬರೀ ಸೌಟ್ ತಿರುಗಿಸೋಕ್ ಮಾತ್ರ ಬರುತ್ತೆ ಅನ್ಕೊಂಡೆ. ಹುಡುಗರು ತೋಳುಗಳೆಲ್ಲ ಮುರಿದಾಕ್ಬಿಡ್ತೀರಂತ ಅಂದ್ರೆ ನನ್ನ ತೋಳು ಮುರಿದಾಕ್ಬಿಡ್ತೀರ? ಬಾ ಬಾ ಮುರಿಯುವಂತ. ಬಲ್ಲಿಗೆ ಕುರಿ ತಂದು ಕಟ್ಟಿದ್ರೆ ಬೇಟೆ ಎಡಕ್ ಬರೋದು ಹುಲಿನೇ ಅಂತ ಗೊತ್ತು ತಾನೇ ನಿನ್ಗೆ? ಹುಲಿ? ನಮ್ ಹುಡುಗ ಬರೀ ಟ್ರೇಲರ್ ಮಾತ್ರ ಮಾಡೋನೆ, ನಾನು ನೀನು ಪಿಕ್ಚರ್ ಮಾಡೋಣ. ಪಿಕ್ಚರ್ ಮಾಡಿ ಪಂಚರ್ ಆಗೋಕ್ಕೂ ಮುಂಚೆ ಕಳ್ಸೋ. ಬೇಟೆಗ್ ಹೋಗೋ ದಾರಿಲಿ ಇಲಿಗಳು ಹೆಗ್ನಗಳು ಸಿಗ್ತಾ ಇರ್ತವೆ. ಪಿಲ ತೋಡಕ್ ಮುಂಚೆ ಬಲಿಯಾಗೋಗ್ತೀಯ ಅಕ್ಕ.
ಅಡ್ಡಾಡೆ ಗಿಳಂದೇ ಗೊತ್ತಾಗೋದು ಬೊಲಿ ನಾನ ನೀನ ಅಂತ ಕೈ ಕೈ ಮಿಲಾಯ್ಸ್ ಬಿಡೋಣ ನೀನ್ ಬರ್ತೆ ಎದ್ರೋ ಜಾಯ್ಮಾನ ನಮ್ದಲ್ಲ ತುಳ್ಕೊಂಡ್ ಹೋಗೋ ಜಾಯ್ಮಾನ ನಮ್ದು ಬಾ ರಾಜ ಬಾ ಸೂಪರ್ ಬಾದಿನ ಬಾಲೇ ಖುಷವ ನಾಗ ಬಹುತ್ ಖುಷವ ಹೇಳ್ದಂಗೆ ಗೆದ್ಬಿಟ್ಟೆ ಗೆದ್ದಾಯ್ತು ತಾನೆ ಪ್ರಸನ್ನ ಕಳ್ಸೋ ನಿನ್ಗೆ ಅರ್ಶನ ಕುಂಕುಮ ಕೊಟ್ಟು ಕಳ್ಸಕ್ಕೆ ನೀನ್ ಬಂದಿರೋದು ಮುತ್ತ ಇದೆ ಮನೆಗಲ್ಲ ಈ ಎಡೆ ನಾಗ ನಡ್ಡಕ್ಕೆ ಆಕ್ರ ಬಾಗ್ಲು ಆಸ ಚಾಪೆ ಗುಟ್ಲಕ್ಕೆ ಬಬುಲ್ ಪ್ರಸನ್ನ ಎಲ್ಲಿದ್ದಾನೆ ಅಂತ ಹೇಳ್ತೀಯ ಇಲ್ಲ ಫೈಟ್ ಮತ್ತೆ ಮೊದ್ಲಿಂದ ಶುರು ಮಾಡ್ಬೇಕಾ ಹೊಡಿಬೇಡಕ ದೇವ್ರಾಣೆ ಹೇಳ್ತೀನಿ ಪ್ರಸನ್ನ ಯಾರಂತಾನೆ ಗೊತ್ತಿಲ್ಲ ಫೋಟೋಲು ನಾನು ನೋಡಿಲ್ಲ ನೀವಾಗ ನೀವು ಬಂದ್ರಿ ಅಂತ ಒಂದ್ ಕೈ ನೋಡಕ್ ಹೋಗಿ ಮಮ್ಮಿ ಡ್ಯಾಡಿ ಅಯ್ಯೋ ಮೂಳೆ ಎಲ್ಲ ಮುರ್ದೋಯ್ತು ಅಲೆಗಳ ಜೊತೆ ಆಟ ಆಡ್ಬೇಕು ಅನ್ಕೋ ತಪ್ಪೇ ಇಲ್ಲ ಸುಮ್ಮನೇನು ಸುನಾಮಿ ನೋಡ್ಬೇಕು ಅನ್ಕೋಬೇಡ ಕೊಚ್ಕೊಂಡು ಹೋಗ್ಬಿಡ್ತೀಯ ನೀನು ಅಷ್ಟೇ ಗನ್ ನೋಡ್ಬೇಕು ಅಂತ ಆಸೆ ಪಡು ಅದ್ರಿಂದ ಬರೋ ಗುಂಡಲ್ಲ ಈ ಕೆಪ್ರು ಬಿಲ್ ಪ್ರಸನ್ನ ನಿಮ್ಗಳ ಹತ್ರ ಇಲ್ಲ ಅಂದಿದ್ದಕ್ಕೆ ಇಲ್ಲಿಂದ ಸುಮ್ಮನೆ ಹೋಗ್ತಾ ಇದೀವಿ ಅಕಸ್ಮಾತ್ ನೀವೇ ಅಂತ ಗೊತ್ತಾದ್ರೆ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಚಟ್ಟು ಸಮೇತ ಬರ್ತೀವಿ ಆ ಚಟ್ಟನ್ನ ಎತ್ತಕ್ಕೆ ನಮ್ ನಾಲ್ಕು ಜನ ಪುಣ್ಯಾದ್ಗಿತಿರು ಇದೀವಿ ಕಣು ಹುಷಾರ್ ಓ ಬನ್ರವಾ
ಕಾಫಿ ಟೀ ಏನಾದ್ರು ಕೊಡ್ಲಾ? ಕಾಫಿ ಟೀನ ಮಿಸ್ ಆಗಿದ್ರೆ ನಿಮ್ ನಮ್ಗೆ ಹಾಲು ತುಪ್ಪ ಬಿಡ್ಬೇಕಿತ್ತು. ಅಲ್ಲ, ನಿಮ್ ಮಗ ಎಲ್ಲೋಗಿದ್ದಾನೆ ಅಂತ ಕೇಳಿದಕ್ಕೆ ಯಾರೋ ನಾಲ್ಕು ಜನ ಬಂದ್ರು ಕರ್ಕೊಂಡು ಹೋದ್ರು ಅಂದ್ರಿ. ಪಕ್ಕದ ರೋಡಲ್ಲೇ ಅವ್ನ ಫ್ರೆಂಡ್ಸ್ ಅಂತೆ, ನಾನು ನೋಡಿರ್ಲಿಲ್ಲ. ಮತ್ತೆ ಗುಳು ಅಂತ ಹತ್ಕೊಂಡು ಕಣ್ಣೀರ್ ಒರ್ಸ್ಕೊಂತಾದ್ರಲ್ಲ ಆಂಟಿ. ಅಯ್ಯೋ, ಅದಾ ಈರುಳ್ಳಿ ಎಷ್ಟಿದ್ನಲ್ಲ, ಕಣ್ಣೆಲ್ಲ ಉರಿ ಆಯ್ತು. ಆಂಟಿ, ಈಗ ಪ್ರಸನ್ನ ಎಲ್ಲಿದ್ದಾನೆ? ಒಳಗಡೆನೆ ಇದ್ದಾನೆ, ಕರಿತೀನಿ. ಏ ಪ್ರಸನ್ನ, ಬಾ ಇಲ್ಲಿ, ಅಕ್ಕ ಬಂದಿದಾರೆ ನೋಡ್ಬಾ. ಅವ್ವ ಬಂದೆ. ಸರಿ ಹೋಯ್ತು ಅಮ್ಮ, ತಾಯಂದ್ರ ಊದ್ಬತ್ತಿ ಕೊಟ್ರೆ ಇಡೀ ಊರಿಗೆ ಬೆಂಕಿ ಹಚ್ಕೊಂಡು ಬರೋ ಪುಣ್ಯಾದ್ಗಿತ್ತೀರಾ? ಸುಮ್ಮನೆ ತಪ್ಪು ತಪ್ಪಾಗಿ ತಿಳ್ಕೊಂಡು ಟೈಮ್ ವೇಸ್ಟ್ ಆಗುವಾಗ ಮಾಡಿದ್ರಲ್ರೆ. ಬಾರಪ್ಪ ಯುಗ ಪುರುಷ, ಇಷ್ಟೊತ್ತು ನಮ್ಮನ್ನ ಕುಣಿಸಿದ್ ಸಾಕು, ಮಿಕ್ಕಿದೆಲ್ಲ ನೀನು ಅಲ್ಲಿ ಸ್ಟೇಜ್ ಮೇಲೆ ಕುಣಿಯುವಂತೆ. ಬಾರು, ಟೈಮ್ ಬೇರೆ ಇಲ್ಲ. ಬೇಗ ಬಾ. ಹಲೋ, ಇಲ್ಲಿ ಎಲ್ಲ ಆಗ ನುಗ್ತಾ ಇದ್ದೀರಾ? ಆಡಿಷನ್ ನಡೀತಾ ಇದೆಯಲ್ಲ, ಅದಕ್ಕೆ. ಆಡಿಷನ್ ಏನೋ ನಡೀತಾ ಇತ್ತು, ಆದ್ರೆ ಇವಾಗ ಮುಗ್ದೋಯ್ತು. ಮುಗ್ದೋಯ್ತಾ? ಸರ್ ಪ್ಲೀಸ್ ಸರ್, ನೋಡಿ ಈ ವರ್ಷದ ಆಡಿಷನ್ ಪ್ರೋಸೆಸ್ ಮುಗ್ದೋಗಿದೆ, ನೆಕ್ಸ್ಟ್ ಇಯರ್ ಟ್ರೈ ಮಾಡಿ. ಇನ್ನೂ ಒಂದ್ ವರ್ಷ ಕಾಯ್ಬೇಕಾ? ಕಲಾವಿದರಿಗೆ ಕಾಯುವಿಕೆಯೇ ಕೈಲಾಸ. ನಿಮ್ಗೆ ಟೈಮ್ ಸೆನ್ಸ್ ಇಲ್ಲ ಅಂದ್ರು ಟೈಮ್ ಚೆನ್ನಾಗಿದೆ ಅನ್ಸುತ್ತೆ, ಜಡ್ಜಸ್ ಕರೀತಿದ್ದಾರೆ, ಬನ್ನಿ ಒಳಗೆ. ನಾವು ಮೂರ್ ಜನ ನೋಡಿದ್ವಿ, ತುಂಬಾ ಚೆನ್ನಾಗಿ ಮಾಡಿದೆ. ಎಕ್ಸಲೆಂಟ್, ವಾವ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಮ್ಯಾಮ್. ಒಳ್ಳೆ ಟ್ಯಾಲೆಂಟೆಡ್, ಇಡೀ ಕರ್ನಾಟಕನೇ ಮೆಚ್ಚೋ ಅಂತ ಹುಡುಗ ಆಗ್ತಾನೆ. ನೀನ್ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿದ್ಯಾ? ಆಲ್ ದ ಬೆಸ್ಟ್. ಕೆಲಸ ಮಾಡಿ ಮುಗಿಸುವೆ, ನೀನೇ ಹಾಗ ಮೆಚ್ಚಿಕೊಳ್ಳುವೆ. ಪಬಬಂ 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 ಪಂ. ನಿಂತ್ಕೊಳ್ರೆ, ಇಲ್ಲೇನೋ ರೊಮ್ಯಾಂಟಿಕ್ ಸೀನ್ ನಡೀತಾ ಇದೆ. ಬಾಟ್ಲು ಬಿಯರ್ ಮಧ್ಯ ಹುಡುಗಿರ್ಗೇನ್ ಕೆಲಸ, ನಡೀರೆ. ಹಲೋ, ನಿಂತ್ಕೊಳ್ಳಿ, ನಿಮ್ಗೆ ಕಾಯ್ತಿದೀವಿ. ಓಹೋ, ನಮ್ಗೆ ಕಾಯ್ತಾ ಇದ್ರು? ಏನ್ ಸಮಾಚಾರ? ಒಂದ್ ನಿಮಿಷ ಇರಿ, ಗೊತ್ತಾಗುತ್ತೆ. ಲಾಟ್ರಿ ಗಿಟ್ರಿ ಹೊಡಿತಾ? ನಂಗೂ ಗೊತ್ತಿಲ್ಲ ಅಕ್ಕ. ಯಾರಿಗ್ ಗೊತ್ತು? ಸ್ವೀಟ್ ಏನಕ್ಕೆ? ಏನು ಇದೆಲ್ಲ? ಪ್ರಸನ್ನನ್ಗೆ ತಮ್ಮನೋ ತಂಗಿನೋ ಬರೋರಿದ್ದಾರೆ. ಲೇಟ್ ಆದ್ರೂ ಅಂಕಲ್ ಗೋಲ್ ರೀಚ್ ಮಾಡಿದ್ದಾರೆ ನೋಡೆ. ಅಂಕಲ್ ಒಂದಲ್ಲ ಎರಡೆರಡು ಸ್ವೀಟ್ ಕೊಡಿ, ಯಾಕಂದ್ರೆ ನಮ್ ಪ್ರಸನ್ನ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾನೆ. ನಿಮ್ ಪುತ್ರ ಕರ್ನಾಟಕದ ಸುಪುತ್ರ. ನಮಸ್ತೆ ಕರ್ನಾಟಕ. ಕನ್ನಡ ನಾಡು ಕಲಾದೇವಿಯ ಬೀಡು, ಬೇಲೂರು ಹಳೆ ಬೀಡು, ಹಂಪಿಯ ನೃತ್ಯ ಸೊಬಗಿನ ನಾಡು, ಈ ನಮ್ಮ ಕರುನಾಡು. ಇಂಥ ಕರುನಾಡಲ್ಲಿ ಪ್ರತಿಭೆಗಳಿದ್ರು ಮರೀಚಿಕೆಯಾಗಿರುವಂತಹ ಎಷ್ಟೋ ಕಲಾವಿದರಿಗೆ ವೇದಿಕೆ ಕಲ್ಪಿಸಿ ಕೊಡುವ ಕಾರ್ಯಕ್ರಮವೇ ನೃತ್ಯ ನಕ್ಷತ್ರ. ಸೋ ವೀಕ್ಷಕರೇ, ನಮ್ಮ ಕಾರ್ಯಕ್ರಮ ಶುರುವಾಗುವಂತ ಸಮಯ. ನಮ್ಮ ನೃತ್ಯ ನಕ್ಷತ್ರ ಕಾರ್ಯಕ್ರಮದ ಮೊದಲ ಸ್ಪರ್ಧಿ ಸ್ಪಂದನಾ, ಪ್ಲೀಸ್ ಕಮ್ ಆನ್ ದಿ ಸ್ಟೇಜ್. ನನ್ನ ಮೊಮ್ಮಗ ಯಾಕೋ ತುಂಬಾ ಯೋಚನೆ ಮಾಡ್ತಾ ಇದ್ದಾನಲ್ಲ. ಮೊಮ್ಮಗನೇ, ನಾಳೆ ನಡೆಯೋ ಪರ್ಫಾರ್ಮೆನ್ಸ್ ಬಗ್ಗೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ಯಾ? ಇಲ್ಲ ಡ್ಯಾಡ್, ನಿನ್ನೆ ನಡೆದಿರೋ ಪರ್ಫಾರ್ಮೆನ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ನಿನ್ನೆ ಪರ್ಫಾರ್ಮೆನ್ಸ್ ಬಗ್ಗೆನಾ? ಸೂಪರ್ ಆಗಿ ಮಾಡ್ದಲ್ಲೋ ನೀನು. ನಂದಲ್ಲ ಡ್ಯಾಡ್, ಆ ಪ್ರಸನ್ನನ್ ಬಗ್ಗೆ ನನ್ ಲೆವೆಲ್ ಮತ್ತೆ ನನ್ ಸ್ಟೇಟಸ್ ಗೆ ಕಾಂಪೀಟ್ ಮಾಡೋರು ಯಾರಾದ್ರೂ ಇದ್ದಿದ್ರೆ ನಾನ್ ಖುಷಿ ಪಡ್ತಿದ್ದೆ. ಆಫ್ಟರ್ ಆಲ್ ಒಬ್ಬ ಟೀಮ್ ಆರೋ ನನ್ ಜೊತೆ ಕಾಂಪೀಟ್ ಮಾಡಿ ನೆಕ್ಸ್ಟ್ ಲೆವೆಲ್ ಗೆ ಸೆಲೆಕ್ಟ್ ಆಗಿದ್ದಾನೆ ಅಂದ್ರೆ ಐ ಕಾಂಟ್ ಇಮ್ಯಾಜಿನ್ ದಟ್. ಹೌದು ಸರ್, ಆ ಸ್ಲಮ್ ಹುಡುಗ ನೋಡಿ, ಸ್ಪರ್ಧೆ ಅಂದ್ಮೇಲೆ ಎದುರಾಳಿಗಳಿದ್ರೇನೆ ಅದಕ್ಕೆ ಒಂದ್ ಬೆಲೆ ಇರೋದು. ಲೋ ಪ್ರದೀಪ, ನಾನ್ ನಿನ್ಗೆ ಪ್ರದೀಪ ಅಂತಾನೆ ಯಾಕೆ ಹೆಸರಿಟ್ಟೆ ಹೇಳು? ಪರರಿಗೆ ದೀಪ ಆಗಿರ್ಬೇಕು ಕಣೋ ನೀನು. ಅದನ್ ಬಿಟ್ಟು ಈ ರೀತಿ ಉರಿಯೋ ಜ್ವಾಲೆ ಆದ್ರೆ ಮೊದಲದು ನಿನ್ನೇ ಸುಡುತ್ತೆ. ನೋಡು, ನೀನ್ ಅವನಿಗಿನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡು, ನೀನೇ ಗೆಲ್ತೀಯ. ಆಲ್ ದ ಬೆಸ್ಟ್ ಮೊಮ್ಮಗನೇ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ನಾನಿದ್ದೀನಿ, ಡೋಂಟ್ ವರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡು ಬಾ.
ಸೆಮಿಫೈನಲ್ಸ್ ಇಂದ ಫೈನಲ್ಸ್ ಗೆ ಸೆಲೆಕ್ಟ್ ಆಗಿರುವಂತ ಕಂಟೆಸ್ಟೆಂಟ್ಸ್ ಪ್ರದೀಪ್, ತೇಜಸ್ವಿನಿ, ಪ್ರಸನ್ನ. ಇವತ್ತೇ ಎಲ್ಲ ಪೇಮೆಂಟ್ಸ್ ಮಾಡ್ಬಿಡಿ. ಓಕೆ ಓಕೆ. ವರ್ಕರ್ಸ್ ಚೆನ್ನಾಗಿರ್ಬೇಕು. ಲೇ ದೀಪು, ಹಾ ಡ್ಯಾಡ್. ಬಾಪ ಇಲ್ಲಿ ಏನೋ ಇಷ್ಟೊಂದು ಬೆವ್ತ್ಬಿಟ್ಟಿದ್ಯಾ? ಪ್ರಾಕ್ಟೀಸ್ ಜೋರಾ? ಅಡ್ವಾನ್ಸ್ ಕಂಗ್ರಾಟ್ಸ್ ಕಣೋ. ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡು, ಈ ಸಲ ನೀನೇ ಗೆಲ್ಲೋದು. ಇಲ್ಲ ಡ್ಯಾಡ್, ನಾನು ಈ ಸತಿ ಗೆಲ್ಲಲ್ಲ. ಯಾಕೋ? ನಾನು ಅವತ್ತೇ ಹೇಳಿದ್ದೆ, ಆದ್ರೆ ಇವತ್ತು ಇವತ್ತು ನಿಜ ಆಗಿದೆ. ಇವತ್ತು ಅವನು ಫೈನಲ್ ಅಲ್ಲಿ ನನ್ನ ಟಫ್ ಕಾಂಪಿಟೇಟರ್ ಆಗಿದ್ದಾನೆ. ಎಲ್ಲರೂ ನನ್ಗೆ ಚಾಲೆಂಜ್ ಮಾಡ್ತಿದ್ದಾರೆ, ಅದು ಅವನೇ ಗೆಲ್ಲದು ಅಂತ. ಲುಕ್ ಮೈ ಸನ್, ಇದು ಕಾಂಪಿಟೇಟಿವ್ ವರ್ಲ್ಡ್ ಕಣೋ. ಇಲ್ಲಿ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡಬಹುದು. ಸ್ಪರ್ಧೆ ಅಂದ್ಮೇಲೆ ಸೋಲು ಗೆಲುವು ಎಲ್ಲ ಕಾಮನ್ ಕಣೋ. ಆದ್ರೆ ಒಂದು ವಿಷಯ ನೀನ್ ತಿಳ್ಕೊ, ಯಾವತ್ತೇ ಆಗ್ಲಿ ನೀನ್ ಇನ್ನೊಬ್ಬರ ಜೊತೆ ನಿನ್ನ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡ. ಏನೋ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡು. ನಾನು ಹೇಳ್ತಾ ಇದ್ದೀನಿ, ಫೈನಲ್ ನಲ್ಲಿ ನೀನೇ ಗೆಲ್ಲೋದು. ನೀವೇನ್ ಮಾಡ್ತಿರೋ ಮಾಡ್ಕೊಳ್ಳಿ ಡ್ಯಾಡ್, ನಾನು ಗೆಲ್ಲಲೇಬೇಕು. ರೇ ಅರ್ಜುನ್, ಹಾ ಸರ್, ನನ್ನ ಮೊಮ್ಮಗನಿಗೋಸ್ಕರ ಏನಾದರೂ ಮಾಡಲೇಬೇಕ್ರಿ. ಅದಕ್ಕೇನು ಸರ್ ಮಾಡಣ. ಪ್ರದೀಪ್, ನೀನ್ ಅಪ್ಸೆಟ್ ಆಗ್ಬೇಡ. ಸ್ಲಮ್ನ ಒಡೆದಾಕಿ ಬಿಲ್ಡಿಂಗ್ ಕಟ್ಟೋದು ಬಹಳ ಸುಲಭ. ಏನ್ ಹೇಳ್ತಿದ್ದೀರಾ ಅಂಕಲ್? ಅವನ್ ಎಷ್ಟು ಕುಣಿತನ ಕುಣಿಲಿ, ಆಮೇಲೆ ಕುಣಿಸೋದು ನನಗ್ ಚೆನ್ನಾಗ್ ಗೊತ್ತು. ಪ್ರಸನ್ನ ಹೇಗಿದ್ದಾನೆ? ಅವ್ನ ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಪ್ರಾಣಕ್ಕೇನು ಅಪಾಯ ಇಲ್ಲ, ಆದ್ರೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಎರಡೂ ಕಿವಿ ಕೇಳಿಸಲ್ಲ. ಎರಡೂ ಕಿವಿ ಕೇಳಿಸೋದಿಲ್ವಾ ಡಾಕ್ಟರ್? ದಯವಿಟ್ಟು ಏನಾದ್ರೂ ಮಾಡಿ ಡಾಕ್ಟರ್. ಆಪರೇಷನ್ ಮಾಡಿದ್ರೆ ಕಿವಿ ಕೇಳಿಸುತ್ತೆ. ಹಾಗಿದ್ರೆ ಆಪರೇಷನ್ ಮಾಡಿ ಡಾಕ್ಟರ್ ಪ್ಲೀಸ್. ಬಟ್ ಇಮಿಡಿಯೇಟ್ಲಿ ಆಗಲ್ಲ, ಕಿವಿಲಿ ಬ್ಲಡ್ ಕ್ಲಾಟ್ ಆಗಿರೋದ್ರಿಂದ ಒನ್ ವೀಕ್ ಆಪರೇಷನ್ ಮಾಡಕ್ ಆಗಲ್ಲ. ಇನ್ನು ಒನ್ ವೀಕ್? ಬೇಗ ಏನಾದ್ರೂ ಮಾಡಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಆಮ್ ಎಲ್ಪ್ ಲೆಸ್. ಏನೂ ಐಡಿಯಾ ಅಂದಲ್ಲ, ಏನೇ ಅದು? ಸೋಷಿಯಲ್ ಮೀಡಿಯಾದಲ್ಲಿ ಕಿವಿ ಕೇಳ್ದಿರೋರ್ ಬಗ್ಗೆ ವಿಡಿಯೋಸ್ ಇರುತ್ತಲ್ವೇನೆ? ಸುಜಿ, ನೆಟ್ಟಲ್ ಚೆಕ್ ಮಾಡೆ. ಕಿವಿ ಕೇಳಿಸ್ತಿರೋನು ತಾಳು ಕುಣಿತಾ ಇದ್ದಾನೆ. ಪ್ರಸನ್ನನ್ಗೆ ಕಿವಿ ಕೇಳಿಸಲ್ಲ ನಿಜ, ಆದ್ರೆ ಅವ್ನ್ಗೆ ಓದಕ್ ಬರುತ್ತಲ್ಲ. ಬರ್ತೋ ಸಿನ್ಮಾ, ಗುಡ್ ಐಡಿಯಾ. ನಾವ್ ಹೇಗಾದ್ರೂ ಮಾಡಿ ಪ್ರಸನ್ನನ್ಗೆ ಧೈರ್ಯ ತುಂಬಿ ಈ ಸಾರಿ ಅವನು ಫಿನಾಲೆನಲ್ಲಿ ಪಾರ್ಟಿಸಿಪೇಟ್ ಮಾಡೋ ತರ ಮಾಡ್ಲೇಬೇಕು. ನೋಡ್ರೆ, ಪ್ರಸನ್ನನ್ಗೆ ಕಿವಿ ಕೇಳಿದ್ರ ವಿಷಯ ನಮ್ಮನ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ಒನ್ ಅವರ್ ಆಯ್ತು ಕಣ್ರೆ, ಪ್ರಸನ್ನ ವಾರ್ಡಿಗೆ ಶಿಫ್ಟ್ ಮಾಡಿರ್ತಾರೆ, ಬನ್ರಿ ಹೋಗೋಣ. ಆಕ್ಸಿಡೆಂಟ್ ಮಾಡಿಸಿದ್ರು, ಇವ್ರು ಚಲ ಬಿಡ್ತಾ ಇಲ್ಲ. ಇವ್ರು ಚಲಾಗಿಲ್ಲತ್ತೋ, ನಾನು ಬುದ್ಧಿವಂತಿಕೆ ಗೆಲ್ಲತ್ತೋ, ನೋಡಿ ಬಿಡೋಣ. ಹಾಯ್, ನಮಸ್ತೆ ಚಾನೆಲ್ ಅಡಿಗೆ. ಹಲೋ ಹಲೋ, ಚಾನೆಲ್ ಇಂದ ಕಾಲ್ ಮಾಡ್ತಾ ಇರೋದು ಸರ್? ಇಲ್ಲ, ಅದು ಜಸ್ಟ್ ಮೈನರ್ ಆಕ್ಸಿಡೆಂಟ್ ಅಷ್ಟೇ. ಹೌದು ಸರ್. ಅವನು ಫಿನಾಲೆನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ? ಖಂಡಿತವಾಗ್ಲೂ ಮಾಡ್ತಾನೆ ಸರ್. ಓಕೆ, ಲೆಟ್ ಹಿಮ್ ಗೆಟ್ ವೆಲ್ ಸೂನ್. ಥ್ಯಾಂಕ್ ಯು ಸರ್. ಏನಿ ನೀನು ದೇವಸ್ಥಾನದಲ್ಲಿ ದೇವ್ರ ಮುಂದೆನು ಸುಳ್ಳು ಹೇಳ್ತೀಯಲ್ಲ, ನಿನ್ಗೇನು ಅನ್ಸೋದಿಲ್ವಾ? ನಾನೀಗ ಸುಳ್ಳು ಹೇಳಿಲ್ಲ ಅಂದ್ರೆ ಬೇರೆ ಚಾನೆಲ್ಸ್ ಅವರು ಏನಾದ್ರೂ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿದ್ರು, ಅದರಿಂದ ನಾವು ಪಟ್ಟಿರೋ ಶ್ರಮ ಎಲ್ಲ ವೇಸ್ಟ್ ಆಗ್ತಿತ್ತು. ಪ್ರಸನ್ನ ಫಿನಾಲೆಯಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಆಗ್ತಿರ್ಲಿಲ್ಲ. ಐ ಆಮ್ ಸಾರಿ ಕಣೆ.
ಎಕ್ಸ್ಕ್ಯೂಸ್ ಮೀ. ಎಸ್. ನಾನು ಡ್ಯಾನ್ಸ್ ಮಾಸ್ಟರ್ ಕಸೀನು. ಎಲ್ಲ ವಿಷಯ ಗೊತ್ತಾಯ್ತು. ಪ್ರಸನ್ನ ಕಿವಿ ಕೇಳಿಸಿಲ್ಲ ಅಂದ್ರೆ ಏನಂತೆ? ಈ ಕಾಂಪಿಟೇಷನ್ ಅಲ್ಲಿ ನಾನು ಡ್ಯಾನ್ಸ್ ಮಾಡಿಸ್ತೀನಿ. ದೇವ್ರು ನಿಮ್ ರೂಪದಲ್ಲಿ ಬಂದು ನಮ್ಗೆ ಸಹಾಯ ಮಾಡ್ತಿದ್ದಾನೆ. ಪ್ರಸನ್ನ ಒಪ್ಪಿಸಿ ಡಾನ್ಸ್ ಕ್ಲಾಸ್ಗೆ ನಾವು ಕರ್ಕೊಂಡು ಬರ್ತೀವಿ. ಸರಿ ಮೇಡಮ್, ಥ್ಯಾಂಕ್ ಯು. ಓಕೆ. ಪ್ರಸನ್ನ, ಪ್ರಸನ್ನ ಎದ್ದೇಳೋ. ಈಗ ಹೇಗಿದೆಯೋ? ಅಕ್ಕ ನನಗೇನಾಯ್ತು? ಡಾಕ್ಟರ್ ನರ್ಸ್ ಬಂದು ಮಾತಾಡ್ಸಿದ್ರು ನನಗೇನು ಕೇಳಿಸ್ತಾ ಇಲ್ಲ. ಅಪ್ಪ ಅಮ್ಮನೂ ಏನೂ ಹೇಳ್ತಾ ಇಲ್ಲ. ನನಗೇನಾಯ್ತಕ್ಕ? ಹೌದು, ಮಾಸ್ಟರಲ್ಲಿ ಮಾಸ್ಟರ್ ಕೋಮನಲ್ಲಿದ್ದಾರೆ ಕಣೋ. ನಿನ್ಗೆ ಆಕ್ಸಿಡೆಂಟ್ ಆಗಿ ನಿನ್ನ ಕಿವಿಗೆ ಏಟು ಬಿದ್ದು ನಿನಗೆ ಕಿವಿ ಕೇಳಿಸ್ತಿಲ್ಲ. ನಾವು ಡಾಕ್ಟರ್ ಹತ್ರ ಮಾತಾಡಿದ್ದೀವಿ, ನೆಕ್ಸ್ಟ್ ವೀಕೆ ನಿನಗೆ ಆಪ್ರೇಷನ್ ಮಾಡ್ತಾರಂತೆ. ನಿನಗೆ ಮತ್ತೆ ಕಿವಿ ಕೇಳಿಸುತ್ತೆ ಕಣೋ. ಅಕ್ಕ ನೀವು ಹೇಳೋದು ನನಗೆ ಕೇಳಿಸ್ತಾ ಇಲ್ಲ. ಸುಜಾತ ರಿಸೆಪ್ಷನ್ಗೆ ಹೋಗಿ ಪೆನ್ನು ಪೇಪರ್ ತಗೊಂಬ, ಅವನು ಬರ್ತ ತೋರಿಸೋಣ. ಡ್ಯಾನ್ಸ್ ಕ್ಲಾಸಿಗೆ ಮಕ್ಕಳು ಬಂದಿದ್ದಾರೆ, ನಿಮ್ಗೆ ಹುಷಾರಿಲ್ವಲ್ಲ, ಅದಕ್ಕೆ ಮನೆ ಕಳಿಸ್ತೀನಪ್ಪ. ಬೇಡ ಕಣೋ, ನನ್ನ ದೇಹಕ್ಕೆ ಮಾತ್ರ ಹುಷಾರಿಲ್ಲ, ನನ್ನ ಮನಸ್ಸು ಸ್ಥೈರ್ಯ ಚೆನ್ನಾಗಿದೆ. ನಾನು ಡ್ಯಾನ್ಸ್ ಹೇಳ್ಕೊಡ್ತೀನಿ, ಮಕ್ಳಿಗೆ ಇಲ್ಲೇ ಇರಕ್ಕೆ. ಆಯ್ತಪ್ಪ, ನಾನು ಮಕ ತೊಳ್ಕೊಂಬರ್ತೀನಿ. ಅಕ್ಕ ನನ್ನ ಕಿವಿ ಕೇಳಿಸಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಕೈ ಕಾಲು ಗಟ್ಟಿಯಾಗಿದೆ, ನಾನು ಡ್ಯಾನ್ಸ್ ಮಾಡೇ ಮಾಡ್ತೀನಿ. ರಾಜ್ಯಾದ್ಯಂತ ಎಷ್ಟೋ ಜನ ಬಾಲ ಕಾರ್ಮಿಕರು ತಮ್ಮ ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಆದ್ರೆ ಇಲ್ಲೊಬ್ಬ ಬಾಲ ಪ್ರತಿಭೆ ಪ್ರಸನ್ನ ಟೀ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಎಲ್ಲರ ಮನೆ ಮಾತಾಗಿದ್ದಾನೆ. ಅಂತವ್ರಿಗೆ ನಾವು ವೋಟ್ ಮಾಡೋಣ, ಸಪೋರ್ಟ್ ಮಾಡೋಣ. ಹಾಯ್ ಹಲೋ ನಮಸ್ಕಾರ, ನೀವ್ ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆರ್ಜೆ ಭವ್ಯ ಶೋ. ಇವತ್ತಿನ ನಿಮ್ಮ ಫೇವರೇಟ್ ಶೋ ನಲ್ಲಿ ನಾವು ಮಾತಾಡ್ತಾ ಇರೋ ಟಾಪಿಕ್ ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿ ಸಾಧನೆ ಮಾಡಿರುವಂತ ಬಾಲ ಪ್ರತಿಭೆಗಳ ಬಗ್ಗೆ. ಅದು ನಮ್ಮ ಮಾಸ್ಟರ್ ಮಂಜುನಾಥ್ ಆಗಿರ್ಬೋದು, ಮಾಸ್ಟರ್ ಆನಂದ್ ಆಗಿರ್ಬೋದು, ಅಷ್ಟೇ ಯಾಕೆ ನಮ್ಮ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮ ಅಪ್ಪು ಅವರಾಗಿರ್ಬೋದು. ಚಿಕ್ಕ ವಯಸ್ಸಲ್ಲೇ ಏನ್ ಟ್ಯಾಲೆಂಟ್ ಅಲ್ವಾ. ಟ್ಯಾಲೆಂಟ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನೃತ್ಯ ನಕ್ಷತ್ರ ಅನ್ನೋ ಶೋ ಕರ್ನಾಟಕದ ಮನೆ ಮಾತಾಗಿದೆ. ಇದ್ರಲ್ಲಿ ಒಬ್ಬ ಟೀಮಾರು ಅಂತ ಹುಡುಗ ಏನ್ ಸಕ್ಕದಾಗ್ ಡಾನ್ಸ್ ಮಾಡ್ತಾನ್ರಿ. ಇಂಥ ಪ್ರತಿಭೆಗೆ ನಾನು ವೋಟ್ ಮಾಡ್ತೀನಿ, ನೀವು ಕೂಡ ವೋಟ್ ಮಾಡಿ ಅಂತ ಹೇಳ್ತಾ ಈಗ ಚಲಿಸುವ ಮೋಡಗಳು ಚಿತ್ರದಿಂದ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಈ ಒಂದು ಹಾಡು ನಿಮ್ಮೆಲ್ಲರಿಗೋಸ್ಕರ ಕೇಳ್ಕೊಂಡು ಬೇಗ ವಾಪಸ್ ಬನ್ನಿ, ನಿಮ್ಮ ಭವ್ಯ ಕಾಯ್ತಾ ಇರ್ತೀನಿ ಸ್ಟುಡಿಯೋನಲ್ಲಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನೃತ್ಯ ನಕ್ಷತ್ರ 2018 ಗ್ರ್ಯಾಂಡ್ ಫಿನಾಲಿ. ಇದು ಪುಟ್ಟ ಪುಟ್ಟ ಕನಸುಗಳಿಗೆ ದೊಡ್ಡ ವೇದಿಕೆ. ಇವತ್ತಿನ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಲು ಬಂದಿರುವ ಮತ್ತೊಬ್ಬ ಜಡ್ಜ್ ಯಾರು ಅಂದ್ರೆ, ಹಲವಾರು ನಾಯಕ ನಾಯಕಿಯರಿಗೆ ನೃತ್ಯವನ್ನ ಕಲಿಸಿ ಕರ್ನಾಟಕದ ಮನೆ ಮಾತಾಗಿರುವಂತಹ ತ್ರಿಭುವನ್ ಮಾಸ್ಟರ್. ನಮಸ್ಕಾರ. ಅಪ್ಪ ಅಮ್ಮನ ಕನಸನ್ನ ನನಸು ಮಾಡಕ್ ಬಂದಿರೋ ನೃತ್ಯ ನಕ್ಷತ್ರ 2018 ನ ಎಲ್ಲಾ ಸ್ಪರ್ಧಿಗಳಿಗೂ ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಗೆಸ್ಟ್ ಗಳ ಜೊತೆಗೆ ಒಬ್ರು ಚೀಫ್ ಗೆಸ್ಟ್ ಕೂಡ ಇದ್ದಾರೆ. ಅವ್ರು ಯಾರಪ್ಪ ಅಂದ್ರೆ, ಸಾವಿರಾರು ಅನಾಥ ಮಕ್ಕಳಿಗೆ ಬೆಳಕಾಗಿ ಆಸರೆ ಚಾರಿಟಬಲ್ ಟ್ರಸ್ಟ್ ನ ಮಾಲೀಕರಾಗಿರುವಂತಹ ಸುಮತಿ. ಫೈನಲ್ ವರ್ಗೂ ಬಂದಿರೋ ಎಲ್ಲಾ ಪುಟಾಣಿಗಳಿಗೂ ಕಂಗ್ರಾಚುಲೇಷನ್, ಗುಡ್ ಲಕ್ ಅಂಡ್ ಆಲ್ ದ ಬೆಸ್ಟ್. ಡ್ಯಾನ್ಸ್ ಫೀಸ್ ಕಟ್ಟೋಕೆನೆ ಕಷ್ಟಪಟ್ಟಿರೋರು, ಬೀದಿ ದೀಪದಲ್ಲಿ ಡ್ಯಾನ್ಸ್ ಕಲ್ತವ್ರು, ಅಪ್ಪಂಗೆನೆ ಚಾಲೆಂಜ್ ಮಾಡಿ ಕಷ್ಟದ ಕೆಂಡದ ಮೇಲೆ ಇಷ್ಟದ ಹೆಜ್ಜೆ ಹಾಕ್ತವ್ರಿಗೆ ಈ ವೇದಿಕೆ.
ಈಗ ಮೂರು ಫೈನಲಿಸ್ಟ್ಗಳು ನಮ್ ಮುಂದೆ ಡ್ಯಾನ್ಸ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ನಾವ್ ವೇಟ್ ಮಾಡ್ಸೋದ್ ಬೇಡ, ಲೆಟ್ ಮೀ ವೆಲ್ಕಮ್ ದೆಮ್ ಟು ದ ಸ್ಟೇಜ್ ವಿತ್ ಎ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್. ನಿಮ್ ಪರ್ಫಾರ್ಮೆನ್ಸ್ ತುಂಬಾ ಕ್ಯೂಟ್ ಕ್ಯೂಟ್ ಆಗಿತ್ತು, ವೇಟ್ ಫಾರ್ ದ ರಿಸಲ್ಟ್ಸ್. ನಾನ್ ಹೇಳ್ದಂಗೆ ಮಾಡಿದ್ಯ ಅಲ್ವಾ? ಹೌದು ಸರ್. ಶಭಾಷ್, ನೀನು ಮಾತು ಕೊಟ್ಟಾಗೆ ನಮ್ ಹುಡುಗನ ಪಾಲಿಗೆ ಅಡ್ಡ ಇದ್ದ ಮರ ಉರುಳಿಸಿ ಗೆಲುವಿನ ರಸ್ತೆಗೆ ಸುಲಭ ದಾರಿ ಮಾಡ್ಕೊಟ್ಟಿದ್ಯಾ. ಮಾತು ಕೊಟ್ಮೇಲೆ ಮೀರಕ್ಕಾಗತ್ತಾ ಸರ್? ಇದೊಂದಿದ್ರೆ ಯಾರನ್ನ ಎಲ್ಲಿ ಬೇಕಾದ್ರೂ ಗೆಲ್ಲಿಸ್ಬೋದು. ಇದು ನಮ್ಮ ಪ್ರದೀಪನ್ ಕದರ್ ಅಂದ್ರೆ. ಸೊ ಕೇಳೋಣ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಎಕ್ಸಲೆಂಟ್ ಪರ್ಫಾರ್ಮೆನ್ಸ್, ಮೈಂಡ್ ಬ್ಲೋಯಿಂಗ್ ಪ್ರದೀಪ್. ಥ್ಯಾಂಕ್ ಯು. ಪ್ರಸನ್ನ ಪ್ರಸನ್ನ ಬಾಯಿಲಿ, ನಾವು ಮಾಡ್ಬೇಕಾಗಿರೋ ಪರ್ಫಾರ್ಮೆನ್ಸ್ ಅವ್ರು ಮಾಡ್ಬಿಟ್ರಲ್ಲೋ, ನಾವು ಮಾಡಿದ್ರು ನಾವು ಗೆಲ್ಲಲ್ಲ. ಐ ಆಮ್ ಸೋ ಸಾರಿ ಪ್ರಸನ್ನ. ಟೀ ಅಂಗಡಿಲೇ ಕೆಲಸ ಮಾಡಿಕೊಂಡು ಕನ್ನಡಿಗರ ಮನಸ್ಸನ್ನ ಗೆದ್ದಿರುವಂತ ಒನ್ ಅಂಡ್ ಓನ್ಲಿ ಪ್ರಸನ್ನ. ಸೊ ಲೆಟ್ ಮೀ ವೆಲ್ಕಮ್ ಹಿಮ್ ಆನ್ ದಿ ಸ್ಟೇಜ್. ದೇವ್ರೆ, ನಾನು ಚಿಕ್ಕಂದ್ರಿಂದಲೂ ಏನ್ ಕೇಳಿದ್ರು ನಿನಗ್ ಕೇಳಿಸ್ತಾ ಇರ್ಲಿಲ್ಲ ಅಲ್ವಾ? ಅದಕ್ಕೆ ನೀನ್ ನನಗೆ ಏನೂ ಕೇಳಿಸ್ದಂಗ್ ಮಾಡಿದೆ. ಅಮ್ಮ ಎಲ್ಲಿ ಅಂತ ಕೇಳಲಿಲ್ಲ, ಅಪ್ಪನ ಪ್ರೀತಿ ಕೊನೆವರೆಗೂ ಉಳಿಲಿಲ್ಲ. ಹಗಲು ರಾತ್ರಿ ನನಗೋಸ್ಕರ ಕಷ್ಟಪಟ್ಟ ಈ ಅಕ್ಕಂದ್ರ ಕಣ್ಣಲ್ಲಿ ನೀರ್ ತಂದೆ. ಕುಣಿಯೋದೊಂದೇ ಗೊತ್ತಿದ್ದಿದ್ ನನಗೆ, ಈಗ ತಾಳನೇ ಕೇಳಿಸ್ದಂಗ್ ಮಾಡ್ದಲ್ಲಪ್ಪ. ಗಣಪ ನಾನ್ ಕುಣಿಯೋದೆ ತಪ್ಪ? ಪ್ರಸನ್ನ ಎಲ್ಲಿದ್ದೀರಾ? ಬೇಗ ಬನ್ರಿ, ನಿಮ್ಮ ಪರ್ಫಾರ್ಮೆನ್ಸ್ಗೋಸ್ಕರ ನಾವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇದೀವಿ. ಪ್ಲೀಸ್ ಕಮ್ ಆನ್ ದಿ ಸ್ಟೇಜ್. ಪ್ರಸನ್ನ, ವೇರ್ ಆರ್ ಯು? ವಿ ಆಲ್ ಆರ್ ವೇಟಿಂಗ್ ಫಾರ್ ಯುವರ್ ಪರ್ಫಾರ್ಮೆನ್ಸ್. ಅಳಬಾರ್ದು, ನಾವು ನಿನ್ ಜೊತೆ ಇದೀವಿ. ಆಲ್ ದಿ ಬೆಸ್ಟ್. ಪ್ರಸನ್ನ, ಪ್ರಸನ್ನ ಎಲ್ರಿ ಇದ್ದೀರಾ? ಏನಾಗ್ತಿದೆ? ಯಾಕೋ ನಿಂತ್ಬಿಟ್ಟೆ. ಟಿವಿ ಆಫ್ ಆಯ್ತಲ್ಲಪ್ಪ. ಒಬ್ಬ ಡ್ಯಾನ್ಸರ್ಗೆ ಇಂಥದ್ದ ಸೌಂಡ್ ಅಂತ ಬೇಕಾಗಿಲ್ಲ ಕಣ ಕುಣಿಯಕ್ಕೆ. ಕಣ್ಣು ಮುಚ್ಚಿದ್ರೆ ಮನ್ಸಲ್ಲಿ ಕೇಳೋ ರುಜಿತ್ ಬಡಿತಾನೆ ಸಾಕು ಪ್ರಸನ್ನ, ಗೊತ್ತಾಯ್ತಾ? ಇನ್ಯಾವತ್ತು ನನ್ನ ಡ್ಯಾನ್ಸ್ ನಿಲ್ಸಲ್ಲ ಅಪ್ಪ. ಪ್ರಸನ್ನ ಕಮ್ ಆನ್. ಭಗವಂತ
ವೆರಿ ಗುಡ್ ಪ್ರಸನ್ನ, ನಿಜವಾಗೂ ಹೇಳ್ತೀನಿ ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಅಮ್ಮ. ಆ ಗಣೇಶನೇ ದಾರಿ ತೋರಿಸಿದ್ದು. ಗಣೇಶ ಯಾರು ನಿಮ್ಮ ಕೊರಿಯೋಗ್ರಾಫರಾ? ನಾನು ದೇವ್ರು ಬರುವಾಗ್ಲೂ ಕುಣಿತೀನಿ, ಯಾರಾದ್ರೂ ದೇವ್ರ ಪಾದ ಸೇರ್ಕೊಂಡಾಗ್ಲೂ ಕುಣಿತೀನಿ. ಅಯ್ಯೋ ಮ್ಯಾಡ್, ಏನಾಯ್ತು, ಏನ್ ಮಾತಾಡ್ತಾ ಇದೀಯಾ? ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಗ್ತಾ ಇದೆ ಸರ್. ಏನೇನೋ ಹೇಳ್ತಿದ್ದಾನೆ ಪ್ರಸನ್ನ. ನಾವ್ ಹೇಳ್ತಾ ಇರೋದು ನಿಮ್ಗೆ ಕೇಳಿಸ್ತಾ ಇಲ್ವಾ? ಒಂದ್ ನಿಮಿಷ ಸರ್, ನೀವ್ ಹೇಳಿದ್ ನಿಜ, ನಮ್ ಪ್ರಸನ್ನನ್ಗೆ ಕಿವಿ ಕೇಳಿಸೋದಿಲ್ಲ ಸರ್. What do you mean? ಕಿವಿ ಕೇಳಿಸೋದಿಲ್ವಾ? ಹೌದು ಸರ್, ಪ್ರಸನ್ನ ಮತ್ತೆ ಕೋರಿಯೋಗ್ರಾಫರ್ ಇಬ್ರು ಬೈಕ್ ಅಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿ ಎರಡು ಕಿವಿ ಕೇಳಿಸ್ತಾ ಇಲ್ಲ ಸರ್. ಮತ್ತೆ ಆ ಕೋರಿಯೋಗ್ರಾಫರ್? ಅವ್ರ ತಲೆಗೆ ಏಟ್ ಬಿದ್ದು ಇನ್ನು ಕೋಮನಲ್ಲೇ ಇದಾರೆ ಸರ್. ಕಿವಿ ಕೇಳಿಸೋದಿಲ್ಲ, ಓಕೆ. ಬೀಟ್ ಬಾಕ್ಸ್ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಸರ್? ಅವತ್ತೇನಾಯ್ತು ಅಂದ್ರೆ ಡ್ಯಾನ್ಸ್ ಕ್ಲಾಸಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕೆಟ್ಟ ಹೋಗಿ ಹೇಗ್ ಡ್ಯಾನ್ಸ್ ಮಾಡ್ಬೇಕು ಅಂತ ಯೋಚನೆ ಮಾಡುವಾಗ ನಾನು ಹೋಗಿ ಹ್ಯೂಮನ್ ಬೀಟ್ಸ್ ಮಾಡಿದೆ. ಅದ್ರ ತಾಳಕ್ಕೆ ತಕ್ಕಂತೆ ಪ್ರಸನ್ನ ಟ್ರೈ ಮಾಡ್ದ. ನಾವು ಜೊತೆಯಲ್ಲಿದ್ದಾಗೆಲ್ಲ ಹ್ಯೂಮನ್ ಬೀಟ್ಸ್ ಮಾಡಿದ್ರೆ ನನ್ನ ಲಿಪ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಮಾಡಿ ಹ್ಯೂಮನ್ ಬೀಟ್ಸ್ಗೆ ಡ್ಯಾನ್ಸ್ ಮಾಡೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟ ಸರ್. ಓ ವಾವ್, ಸೂಪರ್. ಬೀಟ್ ಬಾಕ್ಸ್ಗೆ ನೀನ್ ಸಿಂಕ್ ಮಾಡಿ ಇಷ್ಟು ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಮಾಡಿದ್ಯಾ ಅಂದ್ರೆ ಹ್ಯಾಟ್ಸ್ ಆಫ್ ಮೈ ಡಿಯರ್ ಬಾಯ್, ರಿಯಲಿ ಯು ಆರ್ ರಾಕಿಂಗ್. ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ನನ್ನ ಮೊಮ್ಮಗ ಏನನ್ನಾದ್ರೂ ಸಾಧಿಸ್ಲಿ ಅಂತ, ಆದ್ರೆ ಸಾಧಿಸೋಕೆ ಅಂತ ಹೊರಟನ್ನ ಸಾಯಿಸ್ಲಿ ಅಂತ ಅಲ್ಲ ಸರ್. ಅವತ್ ನೀವೇ ಹೇಳಿದ್ರಿ ನನ್ನ ಮೊಮ್ಮಗನಿಗೋಸ್ಕರ ಏನಾದ್ರೂ ಮಾಡ್ಬೇಕು. ಅದೇ ನಿನ್ಗೆ ಸರಿಯಾಗಿ ಅರ್ಥ ಆಗಿಲ್ಲ. ನಾನ್ ನಿನ್ಗೆ ಅವತ್ ಹೇಳಿದ್ದು ನನ್ನ ಮೊಮ್ಮಗನ ಏನಾದ್ರೂ ಮಾಡಿ ಒಳ್ಳೆ ದಾರಿಗೆ ತರೋಣ ಅಂತ. ಆದ್ರೆ ಏನಾಗಿದ್ದಾನೆ, ಇಷ್ಟು ಚಿಕ್ಕ ವಯಸ್ಸಿಗೆ ಅವನ ಮನಸ್ಸಿನಲ್ಲಿ ದ್ವೇಷ ಅಸೂಯೆ ತುಂಬಿಕೊಂಡು ಕೆಟ್ಟ ಕೆಟ್ಟ ದಾರಿ ಹಿಡಿತಾ ಇದ್ದಾನೆ. ನಾಳೆ ಏನಾಗ್ಬೇಕು, ವಯಸ್ಸಾಗಿರೋ ಈ ತಾತನಿಗೆ ಎಷ್ಟು ನೋವಾಗ್ಬೇಕು. ಛೇ, ಏಯ್, ನನಗೆ ನಿನ್ನ ಮುಖ ತೋರಿಸ್ಬೇಡ, ಹೋಗ ಇಲ್ಲಿಂದ ಸರ್. ಸಾಯಿಸ್ಬಿಡ್ತೀನಿ, ಹೋಗ ಇಲ್ಲಿಂದ. ಹೌದು, ಪ್ರಸನ್ನ ಅವ್ರ ಅಪ್ಪ ಅಮ್ಮ ಬಂದಿದ್ದಾರ? ಅವನ್ಗೆ ತಂದೆ ತಾಯಿ ಯಾರು ಇಲ್ಲ, ಅವನ್ನ ಬೆಳೆಸಿದ್ದೆಲ್ಲ ಈ ಸಾಕು ತಂದೆ ತಾಯಿ. ತಂದೆ ತಾಯಿ ಇಲ್ಲ ಅಂತೀರಾ? ಪ್ರಸನ್ನ, ಏನಾಯ್ತು ನಿಮ್ ತಂದೆ ತಾಯಿಗೆ? ಮೇಡಮ್, ಅವನ್ಗೆ ಮಾಸ್ಟರ್ ಹೇಳೋದ್ನ ಪ್ಲೀಸ್ ಒಂಚೂರು ಬರ್ದು ತೋರಿಸ್ತೀರಾ? ಹಲೋ, ಯಾರಾದ್ರೂ ಒಬ್ರು ಪೆನ್ ಕೊಡ್ರಮ್ಮ ಅವ್ರಿಗೆ. ಅರ್ಥ ಆಯ್ತಾ? ನಮ್ಮ ಅಪ್ಪ ಒಬ್ಬ ಡ್ಯಾನ್ಸರ್. ನಾನು ಚಿಕ್ಕವನಿರುವಾಗ್ಲೇ ನಮ್ಮ ಅಪ್ಪ ಅಮ್ಮ ಜಗಳ ಮಾಡ್ಕೊಂಡ್ರು, ಅದಕ್ಕೆ ನಮ್ಮ ಅಪ್ಪ ಆ ಊರ್ ಬಿಟ್ಟು ಕರ್ಕೊಂಡು ಬಂದ್ರು. ನಮ್ಮ ತಂದೆ ಡ್ಯಾನ್ಸ್ ಮಾಡಬೇಕಾದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಸ್ಟೇಜಲ್ಲೇ ಸತ್ತು ಹೋದ್ರು. ಅವ್ರು ಹೇಳ್ಕೊಟ್ಟಿರೋ ಡ್ಯಾನ್ಸು ಅವ್ರ ರೂಪದಲ್ಲಿ ಇನ್ನೂ ನನ್ನೊಳಗೆ ಜೀವಂತವಾಗಿದೆ. ನಿಮ್ಮ ತಂದೆಯವ್ರ ಹೆಸರು? ನಟರಾಜ್. ನಿಮ್ಮ ತಾಯಿ ಹೆಸರೇನಪ್ಪ? ಗೊತ್ತಿಲ್ಲ ಪುಟ. ನಿಮ್ಮಮ್ಮ ಎಲ್ಲಿದ್ದಾರೆ ನಿಮ್ಗೇನಾದ್ರೂ ಗೊತ್ತಾ? ನಮ್ಮಮ್ಮ ಎಲ್ಲಿದ್ದಾರೋ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ನಮ್ಮಪ್ಪಂಗೆ ಹೇಳ್ದಂಗೆ ನಂಗೂ ಡ್ಯಾನ್ಸ್ ಬಿಟ್ಬಿಡು ಅಂತ ಹೇಳ್ಬಿಟ್ರೆ? ಪುಟ, ನಿನಗೆ ನಿನ್ನ ತಾಯಿ ಪ್ರೀತಿ ಬೇಕು ಅನ್ನಿಸ್ತಿಲ್ವಪ್ಪ? ಪ್ರಪಂಚದಲ್ಲಿ ತಾಯಿ ಪ್ರೀತಿನೇ ತುಂಬ ದೊಡ್ಡದು ಅಂತಾರೆ, ನನಗೆ ಆ ಅನುಭವನೇ ಇಲ್ಲ. ಕಂದ, ಅಕಸ್ಮಾತ್ ಈ ಪ್ರೋಗ್ರಾಮ್ನ ನಿಮ್ಮಮ್ಮ ನೋಡಿ ನಿನ್ನ ಹತ್ರ ಬಂದ್ರೆ ನೀನು ಅವ್ರ ಜೊತೆ ಹೋಗ್ತೀಯಾ? ಇಲ್ಲ, ನಾನು ಹೋಗಲ್ಲ. ನಮ್ಮಪ್ಪನ ತರ ನನಗೂ ಡ್ಯಾನ್ಸ್ ಅಂದ್ರೆ ಜೀವ. ನೀ ನನ್ನನ್ನ ತಪ್ಪು ತಿಳ್ಕೊಂಡಿದ್ಯ ಕಂದ. ನಿನ್ ತಾಯಿ ನೀ ಅನ್ಕೊಂಡಂಗೆ ಕ್ರೂರಿ ಅಲ್ಲ. ನಿನ್ನ ಹಸುವಿನ ಕೂಗಿಗೋಸ್ಕರನಾದ್ರೂ ನಿಮ್ಮಪ್ಪ ದುಡಿಲಿ, ಜವಾಬ್ದಾರಿ ಬರ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಬಿಟ್ಟು ಹೋದೆ. ನಿನ್ ಬಿಟ್ಟಿರಕ್ಕಾಗ್ದೆ ಮೂರೇ ದಿನಕ್ಕೆ ವಾಪಸ್ ಬಂದೆ. ಮನೆ ಬೀಗ ಹಾಕಿತ್ತು, ನೀನು ಹುಡುಕ್ದಿರೋ ಜಾಗನೇ ಇಲ್ಲ. ಕಂದ, ನಿನ್ ಪ್ರೀತಿ ಕಳ್ಕೊಂಡ್ ಕ್ಷಣದಿಂದ ಸಾವಿರಾರು ಅನಾಥ ಮಕ್ಳಿಗೆ ಪ್ರೀತಿ ತೋರಿಸ್ದೆ. ಆ ಪ್ರೀತಿಲೇ ನಿನ್ನ ಕಾಣ್ತಾ ಇದ್ದೀನಿ. ನಾನೇ ನಿನ್ನ ಅಮ್ಮ ಕಣೋ. ಬಾರೋ ಕಂದ, ಬಾರೋ. ಇಷ್ಟು ದಿನ ನಿಮ್ಮನ್ನ ವೇಟ್ ಮಾಡಿಸಿದ್ದು ಮುಗೀತು. ಇನ್ನು ನಿಮ್ಮನ್ನ ಜಾಸ್ತಿ ವೇಟ್ ಮಾಡಿಸಲ್ಲ. ಇನ್ನೇನು ರಿಸಲ್ಟ್ನ ಅನೌನ್ಸ್ ಮಾಡೋ ಸಮಯ. ನಿಮ್ಮ ಮುಂದೆ ಆದಷ್ಟು ಬೇಗ ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ. ಇಲ್ಲಿಗೆ ಆನ್ಲೈನ್ ವೋಟಿಂಗ್ ಮುಗಿದಿದೆ. ಇಲ್ಲಿವರೆಗೂ ನಮ್ಮೆಲ್ಲ ಸ್ಪರ್ಧೆ
ರಾಮು ಬಾಗ್ಲ ಹಾಕೊಂಡೋಗಿ. ಕರ್ನಾಟಕದ ಮಹಾಜನತೆಗೆ ಏನ್ ಮೇಡಮ್ ಬರ ಕೇಳಿದ್ರಂತೆ? ಗಂಡ ಹೆಂಡತಿರ್ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಗಾದೆ ಮಾತಿಗೆ ನನ್ನ ಮಗ ಬಲಿಯಾಗೋದು ಬೇಡ. ಇಷ್ಟು ವರ್ಷ ನನ್ನ ಗಂಡ ಎಲ್ಲೋ ಒಂದು ಕಡೆ ಬದುಕಿದ್ದಾನೆ ಅನ್ನೋ ನಂಬಿಕೆನಲ್ಲಿ ನಾನು ನನ್ನ ಹಣೆಗೆ ಕೆಂಪು ಸಿಂಧೂರ ಇಟ್ಕೊಂಡು ಬದುಕ್ತಾ ಇದ್ದೆ. ಇನ್ನು ಮುಂದೆ ನನ್ನ ಮಗನ ಬಾಳಲ್ಲಿ ನಾನು ಕೆಟ್ಟ ತಾಯಿ ಅನ್ನೋ ಕಪ್ಪು ಚುಕ್ಕೆ ಇಟ್ಕೊಂಡು ಜೀವನ ಮಾಡೋಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ಮೇಡಮ್, ನೀವು ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ನಿಮ್ಗೂ ಪ್ರಸನ್ನನ್ಗೂ ಏನೋ ಸಂಬಂಧ ಇದೆ ಅಂತ ಗೊತ್ತಾಗ್ತಾ ಇತ್ತು. ಹೌದು, ಸಂಬಂಧ ಇದೆ. ನನ್ ಗಂಡಿಗೆ ಜವಾಬ್ದಾರಿ ಬರ್ಲಿ ಅನ್ನೋ ಆಟದಲ್ಲಿ ನನ್ ಮಗನ ಆಟ ಪಾಠ ಅನ್ನೋದು ಮಾತುಗಳನ್ನ ಕೇಳೋ ಭಾಗ್ಯನ ಕಳ್ಕೊಂಡ್ಬಿಟ್ರೆ ಯಾವ ಜನ್ಮ ಪುಣ್ಯನೋ ಏನೋ, ನನ್ನ ಮಗನಿಗೆ ನೀವು ನಾಲ್ಕು ಜನ ಪುಣ್ಯಾಟಕ್ಕೆ ತಿಂತರ ಸಿಕ್ಕಿದ್ದೀರ. ಹತ್ತು ವರ್ಷ ನನ್ನ ಮಗನ ಪ್ರೀತಿ ಕಳ್ಕೊಂಡಿದ್ದೀನಿ, ಇನ್ನು ಮುಂದೇನಾದರೂ ನನ್ನ ಮಗನ ಪ್ರೀತಿ ಪಡೆಯೋ ಹಾಗೆ ಮಾಡಿ. ನಿಮ್ಮೆಲ್ರಿಗೂ ನನ್ನ ಸೇರಿಕೊಂಡು ಬೇಡ್ಕೋತೀನಿ, ನನ್ನ ಮಗನ ನನ್ನ ಜೊತೆ ಕಳಿಸ್ಕೊಡಿ. ಹೇಗಾದರೂ ಮಾಡಿ ಅವನ ಒಪ್ಸಿ ನನ್ನ ಜೊತೆ ಕಳಿಸ್ಕೊಡಿ ಪ್ಲೀಸ್. ಅಯ್ಯೋ, ಅಷ್ಟು ದೊಡ್ಡ ಮಾತು ಯಾಕೆ ಆಡ್ತೀರ ಮೇಡಮ್? ತಾಯಿ ಪ್ರೀತಿ ಸಿಗ್ದಲೆ ನಾವೆಲ್ಲ ಬೆಳೆದ್ಬಿಟ್ವಿ, ಆದರೆ ತಾಯಿ ಪ್ರೀತಿ ಬೆಲೆ ನಮಗೆ ಗೊತ್ತಿದೆ ಮೇಡಮ್. ಅಳಬೇಡಿ ಮೇಡಮ್, ಪ್ಲೀಸ್. ನೀವೇನು ವರಿ ಮಾಡ್ಕೊಬೇಡಿ, ಪ್ರಸನ್ನನ ಒಪ್ಪಿಸಿ ಕಳಿಸೋ ಜವಾಬ್ದಾರಿ ನಮ್ದು. ಇಡೀ ಕರ್ನಾಟಕ ಕಾಯ್ತಿದ್ದಂತ ಈ ಒಂದು ಅದ್ಭುತವಾದ ಕ್ಷಣ ಬಂದಾಯ್ತು. ಸೊ ಲೆಟ್ ಮೀ ವೆಲ್ಕಮ್ ಆಲ್ ದಿ ಜಡ್ಜಸ್ ಆನ್ ದಿ ಸ್ಟೇಜ್. ಮೊದ್ಲಿಂದ ಇಲ್ಲಿವರೆಗೂ ಜಡ್ಜಸ್ ಅಂಕಗಳ ಆಧಾರದ ಮೇಲೆ, ಪಬ್ಲಿಕ್ ವೋಟಿಂಗ್ ನ ಆಧಾರದ ಮೇಲೆ ಇವತ್ತಿನ ವಿನ್ನರ್ ಯಾರು ಅಂತ ನಮ್ಮ ತ್ರಿಭುವನ್ ಮಾಸ್ಟರ್ ಅನೌನ್ಸ್ ಮಾಡ್ತಾರೆ. ಇಂಥ ವೇದಿಕೆಯಲ್ಲಿ ಅವಕಾಶ ಸಿಕ್ಕಿರೋ ಪ್ರತಿಯೊಬ್ಬ ಸ್ಪರ್ಧಿನೂ ವಿಜೇತಾನೆ. ಸೋತೆ ಅಂತ ಯಾರು ಕುಗ್ಬೇಡಿ, ಗೆದ್ದೆ ಅಂತ ಯಾರು ಹಿಗ್ಬೇಡಿ. ಸೊ 2018 ನೃತ್ಯ ನಕ್ಷತ್ರದ ವಿನ್ನರ್ ಯಾರಾದ್ರೂ ಹೇಳ್ತೀರಾ? ಎನಿ ಗೆಸ್ಸಸ್? ಹಿ ಇಸ್ ನನ್ ಅದರ್ ದೆನ್ ಪ್ರಸನ್ನ. Congratulations, my boy. Yes. Please join. Congratulations. Super, bacha. Thank you. ಒಂದು ನಿಮಿಷ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಹನೀಯರ ಮುಂದೆ ನನ್ನ ಮನಸ್ಸಲ್ಲಿರೋ ಆಸೆನ ಹೇಳೋಕೆ ಇಷ್ಟಪಡ್ತೀನಿ. ಪ್ರಸನ್ನನ ಸಾಕು ತಂದೆ ತಾಯಿರು, ಹಾಗೂ ಈ ನಾಲ್ಕು ಜನ ಪುಣ್ಯಾತ್ಕಿತ್ತೀರು. ಒಪ್ಪೋದಾದರೆ ಪ್ರಸನ್ನನ ನಾನು ದತ್ತು ತಗೊಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ನಾನು ಹೋಗಲ್ಲ, ಹೋಗಲ್ಲ, ನಾನು ಹೋಗಲ್ಲ. ಪ್ರಸನ್ನ, ಪ್ರಸನ್ನ ಒಪ್ಕೊಳ್ಳೋ, ನೀನು ಇವ್ರ ಜೊತೆ ಹೋದ್ರೆ ನಿನ್ ಪ್ರತಿಭೆನ ಇಡೀ ಪ್ರಪಂಚನೇ ನೋಡುತ್ತೆ, ಜೊತೆಗೆ ನಿಮ್ಮಪ್ಪನ ಆಸೆ ಕೂಡ ಈಡೇರುತ್ತೆ. ಪ್ರಸನ್ನ, ಪ್ರಸನ್ನ, ನೀ ನನ್ನ ಅಮ್ಮ ಅಂತ ಒಪ್ಕೊಳ್ದೆ ಹೋದ್ರು ನಾನು ನಿನ್ನ ಮಗ ಅಂತ ಸ್ವೀಕರಿಸ್ತೀನಿ. ಕಣ್ಣೆದ್ರಿಗೆ ಹೆತ್ತ ಮಗ ಇದ್ರು ನಾನು ತಾಯಿ ಅಂತ ಹೇಳ್ಕೊಳಕ್ ಆಗದೆ ಇರೋ ಸಂದರ್ಭ, ಸ್ವಂತ ಮಗನ್ನೇ ದತ್ತು ತಗೊಳ್ಳೋ ಪರಿಸ್ಥಿತಿ ಪ್ರಪಂಚದಲ್ಲಿ ಬೇರೆ ಯಾವ ತಾಯಿಗೂ ಬರೋದ್ ಬೇಡ. ತಾಯಿ ಪ್ರೀತಿನೇ ಗೊತ್ತಿಲ್ದಿರೋ ನಾವು ಅಂತೂ ಇಂತೂ ತಾಯಿ ಮಗನ್ನ ಒಂದ್ ಮಾಡ್ಬಿಟ್ವಿ. ಒಂಥರ ನಾವೇ ಪುಣ್ಯಾದ್ಕಿತ್ತಿರು ಕಣ್ರೆ. ಪ್ರಸನ್ನನಂತ ಪ್ರತಿಭೆಗಳು ಕರ್ನಾಟಕದಲ್ಲಿ ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಹೋಗಿ ಆ ಪ್ರತಿಭೆಗಳನ್ನ ಹೊರಗೆ ತಗೊಂಡ್ಬರ್ಬೇಕು ಅಷ್ಟೇ ಅಲ್ಲ. ಮುಚ್ಚೆ ಬಾಯಿ, ನೀನೇನ್ ಹೇಳ್ತೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು, ಹೆಣ್ಮಕ್ಳೇ ಸ್ಟ್ರಾಂಗ್. ನಂಗೆ ಸ್ಟ್ರಾಂಗ್ ಬೇಡ, ಪ್ರೀಮಿಯಮ್ಮೇ ಬೇಕು.